ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಕರ್ನಾಟಕ ಸತ್ಯವೇದ ವಿದ್ಯಾರ್ಥಿಗಳ ಈ ಎರಡನೆಯ ಮಹಾಸಭೆಯ ಎರಡನೆಯ ಭಾಗವನ್ನು ನಾವು ಪ್ರಾರಂಭ ಮಾಡುವ ಹಾಗೆ ನಾವೆಲ್ಲರೂ ಎದ್ದು ನಿಂತು ಚಿಂತೆಯಿಂದ ಭಕ್ತಿ ಕುಂದಿ ಹೋದರು ಎಂಬಂಥ ಈ ಗೀತವನ್ನು ಹಾಡಿ ಈ ಮುಂದಿನ ಕೂಟವನ್ನು ನಾವು ಪ್ರಾರಂಭ ಮಾಡುವ. ಚಿಂತೆಯಿಂದ ಭಕ್ತಿ ಕುಂದಿ ಹೋದರು. ಹೇ
ನಾವೆಲ್ಲ ಎದ್ದು ನಿಂತಿರುವ ಹಾಗೆ ನಮ್ಮ ಮಧ್ಯದಲ್ಲಿ ಇರತಕ್ಕಂಥ ಹಿರಿಯ ಸಹೋದರಾದಂಥ ಡಾಕ್ಟರ್ ಪ್ರಸಾದ್ ಅಂಕಲ್ ಅವರು ನಮ್ಮನ್ನು ಪ್ರಾರ್ಥನೆ ನಡೆಸಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಅವ್ರು ಇರೋ ಜಾಗದಲ್ಲೇ ಮೈಕ್ ಕೊಡಲಾಗುವುದು, ಅಲ್ಲಿ ಮಾಡಿ.
ಎಲ್ಲ ಪುಟಾಣಿಗಳಿಗೂ ಒಂದು ವಂದನೆಗಳನ್ನ ಸಲ್ಲಿಸ್ಕೊಳ್ತಾ, ಎಲ್ಲರ ಮುಖದಲ್ಲೂ ಒಂದು ನಗು ಅಂತೂ ಖಂಡಿತ ಇತ್ತು. ಅವ್ರು ಆಡಲಿಕ್ಕೆ ಶುರು ಮಾಡಿದಾಗಿಂದ ಆ ಹಾಡಿನ ಕೊನೆಯ ಹಂತದವರೆಗೂ ಐ ಕುಡ್ ಸಿ ಎವ್ರಿಬಡಿ ಸ್ಮೈಲಿಂಗ್. ನಲ್ಲ ತಿರುಗಿ ನೋಡ್ತಾ ಇದ್ದೆ ಎಲ್ಲರ ಕಡೆಗೆ, ಇನ್ಕ್ಲೂಡಿಂಗ್ ಮೀ. ಯುನೋ ದಟ್ ಸ್ಮೈಲ್, ಯುನೋ ದಟ್ ವಾಸ್ ವೆರಿ ಚಿಯರ್ಫುಲ್ಲಿಂಗ್ ಸಾಂಗ್. ನಾವೆಲ್ಲ ಒಂದೇ ಮಂದಿಗೆ ಸೇರಿದಂಥವರು ಅಂತ. ಈಗಲೇ ಆ ಮಕ್ಕಳು ಇಂಥ ಒಂದು ವಿಚಾರಗಳನ್ನೆಲ್ಲ ಕಲಿತ್ರೆ ಐ ಥಿಂಕ್ ದೇ ಆರ್ ದಿ ಫ್ಯೂಚರ್ ಫೌಂಡೇಶನ್ ಫಾರ್ ದಿ ಚರ್ಚ್. ವಾಟ್ ಐ ಸಿ, ನಮ್ಮ ಒಂದು ಮುಂದಿನ ವೇದಾಧ್ಯಯನಕ್ಕೆ ನಾವು ಆರಿಸಿಕೊಂಡಂತಹ ವೇದ ಭಾಗ ಲೂಕನ್ ಬರೆದ ಸುವಾರ್ತೆ 5ನೇ ಅಧ್ಯಾಯ 36-38 ಲೂಕನ್ ಬರೆದ ಸುವಾರ್ತೆ 5ನೇ ಅಧ್ಯಾಯ 36-38. ಇದನ್ನು ಬೇಲೂರಿನಿಂದ ಬಂದಿರತಕ್ಕಂಥ ಸಹೋದರ ಅಂತ ವೆಂಕಟೇಶ್ ಅವರು ಮುಂದೆ ಬಂದು ಓದಬೇಕು ಅಂತ ನಾನು ಕೇಳಿದ್ದೆ. ಬ್ರದರ್ ವೆಂಕಟೇಶ್ ಟು ಕಮ್ ಫಾರ್ವರ್ಡ್ ಅಂಡ್ ರೀಡ್ ದ ಬೈಬಲ್ ವರ್ಸ್ ಫಾರ್ ಅಸ್. ವೆಂಕಟೇಶ್ ಅವರು ಇಲ್ಲ ಅಂತ ಕಾಣ್ತಿದೆ. ಯೋಗೇಶ್ ಅವರು ಇದ್ದಾರಲ್ಲ, ಲೂಕ್ 5:36-38. ಲೂಕನ ಬರೆದಂಥ ಸುವಾರ್ತೆ 5ನೇ ಅಧ್ಯಾಯ 36-38. ಅದೇನೆಂದರೆ, ಯಾರೂ ಹೊಸ ವಸ್ತ್ರದಿಂದ ಒಂದು ತುಂಡನ್ನು ಹರಕೊಂಡು ಹಳೆ ವಸ್ತ್ರಕ್ಕೆ ತ್ಯಾಪೆ ಹಚ್ಚುವುದಿಲ್ಲ. ಹಚ್ಚಿದರೆ ಆ ಹೊಸದನ್ನು ಹರಿದು ಕೆಡಿಸಿದ ಹಾಗಾಗುವುದಲ್ಲವೇ? ಹೊಸದರಿಂದ ಹರಿದು ಹಚ್ಚಿದ ತ್ಯಾಪೆಯು ಹಳೆದಕ್ಕೆ ಒಪ್ಪುವುದೂ ಇಲ್ಲ. ಮತ್ತು ಹಳೆ ಬುದ್ದಲಿಗಳಲ್ಲಿ ಹೊಸ ದ್ರಾಕ್ಷಾರಸವನ್ನು ಯಾರೂ ಹಾಕಿಡುವುದಿಲ್ಲ. ಇಟ್ಟರೆ ಆ ಹೊಸ ದ್ರಾಕ್ಷಾರಸವು ಬುದ್ದಲಿಗಳನ್ನು ಹೊಡೆದು ತಾನು ಚೆಲ್ಲಿ ಹೋಗುವುದರಿಂದಲೇ ಬುದ್ದಲಿಗಳು ಕೆಟ್ಟು ಹೋಗುವು. ಆದರೆ ಹೊಸ ದ್ರಾಕ್ಷಾರಸವನ್ನು ಹೊಸ ಬುದ್ದಲಿಗಳಲ್ಲಿ ಹಾಕಿಡತಕ್ಕದ್ದು. ಇದಲ್ಲದೆ ಹಳೆ ದ್ರಾಕ್ಷಾರಸವನ್ನು ಕುಡಿದವನು ಹೊಸದು ಬೇಕು ಅನ್ನುವುದಿಲ್ಲ, ಹಳೆಯದೇ ಉತ್ತಮ ಅನ್ನುವನು ಎಂಬುದೇ. ಥ್ಯಾಂಕ್ ಯು. ಈಗ ನಾವು ಓದಿದಂತಹ ಈ ಒಂದು ಸಾಮ್ಯದ ಆಧಾರದ ಮೇರೆಗೆ ಕ್ರಿಸ್ಟಿ ಬ್ರದರ್ ಅವರು, HAL ಕ್ರಿಸ್ಟಿ ಬ್ರದರ್ ಅವರು ನಮಗೆ ದೇವರ ವಾಕ್ಯ ಸಂದೇಶವನ್ನು ಕೊಡ್ತಾರೆ. ಅವರು ಆರಿಸಿಕೊಂಡಂತಹ ಶೀರ್ಷಿಕೆ ದ ಪ್ಯಾರಬಲ್ ಸ್ಟಡಿ ಆನ್ ಡಿಸ್ಪೆನ್ಷನಲ್ ಸ್ಟಡಿ, ಅಂದರೆ ಸಾಮ್ಯಗಳ ಏನು ಕಾಲಗಳನ್ನು ಕುರಿತು ಅಧ್ಯಯನ ಮಾಡುವಂತಹ ಸಾಮ್ಯಗಳ ಒಂದು ಅಧ್ಯಯನ ಎಂಬಂಥ ಒಂದು ಶೀರ್ಷಿಕೆಯಲ್ಲಿ ಅವರು ಇವತ್ತು ನಮಗೆ ವಿಷಯವನ್ನು ತಿಳಿಸ್ಕೊಡ್ತಾರೆ. ಇದಕ್ಕೆ ಬೈಬಲ್ ರೀಡಿಂಗ್ಗೆ ಸಹಾಯಕವಾಗಿ ಸಹೋದರಿಯಾದಂಥ ನವೋಮಿ ಸಿಸ್ಟರ್ ಅವರು ಮತ್ತು ಆಂಥೋನಿ ಮೇರಿ ಅವರು ಮುಂದೆ ಬಂದು ನಮಗೆ ಸಹಾಯ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಓ ಟು ಬ್ರದರ್ ಕ್ರಿಸ್ಟಿ ಫ್ರಮ್ HAL. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಮೊಟ್ಟ ಮೊದಲವಾಗಿ ತಂದೆಯಾದ ದೇವರಿಗೂ ಮತ್ತು ಆತನ ಮಗನು ನಮ್ಮ ರಕ್ಷಕರಾದ ಯೇಸು ಸ್ವಾಮಿಗೆ ಕೃತಜ್ಞತೆ ಸಲ್ಲಿಸುತ್ತಾ, ಕರ್ನಾಟಕ ಸತ್ಯವೇದ ವಿದ್ಯಾರ್ಥಿಗಳು ಈ 2ನೆಯ ಮಹಾಸಭೆಯಲ್ಲಿ ದೇವರ ದಯದಿಂದ ಮತ್ತೆ ನಾವು ಇಲ್ಲಿ ಕೂಡಿರೋದ್ರಿಂದ ಮತ್ತೆ ತಂದೆಯಾದ ದೇವರಿಗೆ ಕರ್ತರ ಯೇಸು ಸ್ವಾಮಿ ಮುಖಾಂತರ ಕೃತಜ್ಞತೆ ಸಲ್ಲಿಸುತ್ತೇನೆ. ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಯೇಸು ಸ್ವಾಮಿ 2 ವರ್ಷ ಈಚೆ ಅವರು ತಮ್ಮ ಶಿಷ್ಯಂದ್ರ ಮಧ್ಯದಲ್ಲಿ ಮಾತಾಡಿರುವ ಎಲ್ಲ ಮಾತುಗಳು, ಅವರು ನುಡಿದಿರುವ ಎಲ್ಲ ನುಡಿಗಳು ಬೈಬಲ್ನಲ್ಲಿ ರೆಕಾರ್ಡ್ ಆಗಿದೆಯಾ ಅಂತ ಒಂದು ಪ್ರಶ್ನೆ ಕೇಳಿದರೆ ಖಂಡಿತವಾಗಿ ಇಲ್ಲ. ಆದರೆ ಅದೇ ಸಮಯದಲ್ಲಿ ಈ 4 ಸುವಾರ್ತೆನಲ್ಲಿ, ಮತ್ತಾಯ, ಮಾರ್ಕ್, ಲೂಕ, ಯೋವಾನ, ಈ ಸುವಾರ್ತೆನಲ್ಲಿ ನಮ್ಮ ಯೇಸುಸ್ವಾಮಿ ಮಾತಾಡಿರುವ ನುಡಿ
ಎಲ್ಲೋ ಒಂದು ಕಡೆ ಅದು ರೆಕಾರ್ಡ್ ಆಗಿದೆಯೇ ಅಂತ ನೋಡಬೇಕಾದ್ರೆ ಅದು ಎಷ್ಟು ಮುಖ್ಯ ಅಂತ ಕೇಳಬೇಕಾದ್ರೆ ತುಂಬ ಮುಖ್ಯವಾಗಿರುತ್ತೆ. ಯಾಕೆಂದರೆ ಯೇಸು ಸ್ವಾಮಿ ಮಾತಾಡಿರೋ ನುಡಿ ಅದು. ಅದೇ ಸಮಯದಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಅದೇ ವಿಷಯವನ್ನು ನಮ್ಮ ಯೇಸು ಸ್ವಾಮಿ ಮಾತಾಡಿರೋ ನುಡಿ ಒಂದು ವೇಳೆ ಮೂರು ಸುವಾರ್ತೆಯಲ್ಲಿ ಅದು ರೆಕಾರ್ಡ್ ಆಗಿದೆಯಂದರೆ, ಮತ್ತಾಯ ಮಾರ್ಕು ಯೋವಾನ ಇಂಥ ಮೂರು ಸುವಾರ್ತೆಯಲ್ಲಿ ರೆಕಾರ್ಡ್ ಆಗಿದೆಯಾ ಅಂತ ಹೇಳಬೇಕಾದ ಅದು ಎಷ್ಟು ಮುಖ್ಯ ಅಂತ ನಾವು ನೋಡಬೇಕಾದ್ರೆ ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತು ಒಂದು ಸಾಮ್ಯವನ್ನು ನಾವು ನೋಡ್ತೀವಿ. ಆ ಸಾಮ್ಯ ನಮ್ಮ ಯೇಸುಸ್ವಾಮಿ ನುಡಿದಿರುವ ನುಡಿ ಮೂರು ಸುವಾರ್ತೆಯಲ್ಲಿ ಕೂಡ ಅದು ರೆಕಾರ್ಡ್ ಆಗಿದೆ. ಅದು ಮೂರು ಸುವಾರ್ತೆಯಲ್ಲಿ ಇರೋದನ್ನು ನಾವು ಫಸ್ಟ್ ಓದ್ಬಿಡೋಣ ರೀ. ಮತ್ತಾಯ 9:16-17. ಯಾರು ಹೊಸ ಬಟ್ಟೆಯ ತುಂಡನ್ನು ಹಳೆಯ ವಸ್ತ್ರಕ್ಕೆ ಜಾಪೆ ಹಚ್ಚುವುದಿಲ್ಲ, ಹಚ್ಚಿದರೆ ಆ ಜಾಪೆಯು ವಸ್ತ್ರವನ್ನು ಹಿಂಡುವುದರಿಂದ ಹರಕು ಹೆಚ್ಚಾಗುವುದು. ಇದಲ್ಲದೆ ಹಳೆಯ ಬುದ್ದಲಿಗಳಲ್ಲಿ ಹೊಸ ದ್ರಾಕ್ಷಾರಸವನ್ನು ಹಾಕಿರುವುದಿಲ್ಲ, ಇತ್ತರೆ ಬುದ್ದಲಿಗಳು ಒಡೆದು ದ್ರಾಕ್ಷಾರಸವು ಚೆಲ್ಲಿ ಹೋಗುವುದು, ಬುದ್ದಲಿಗಳು ಕೆಟ್ಟು ಹೋಗುವು. ಆದರೆ ಹೊಸ ದ್ರಾಕ್ಷಾರಸವನ್ನು ಹೊಸ ಬುದ್ದಲಿಗಳಲ್ಲಿ ಹಾಕಿರುತ್ತಾರೆ, ಆಗ ಎರಡೂ ಉಳಿಯುತ್ತವೆ ಎಂದು ಹೇಳಿದನು. ಒಂದು ವಿನಂತಿ, ಎಲ್ಲ ವಚನಗಳು ಅದರಿಂದ ಓದ್ಬಿಡ್ರಿ, ಓಕೆ? ಬೈಬಲ್ ಬೇಡ. ಯಾವನು ಹಳೆ ಬಟ್ಟೆಗೆ ಹೊಸ ಬಟ್ಟೆಯ ತುಂಡನ್ನು ಹಚ್ಚುವುದಿಲ್ಲ, ಹಚ್ಚಿದರೆ ಅದು ಆ ವಸ್ತ್ರವನ್ನು ಹಿಂಜುವುದರಿಂದ ಹರಕು ಹೆಚ್ಚಾಗುವುದು. 17. ಇಲ್ಲವೇ ಹೊಸ ದ್ರಾಕ್ಷಾರಸವನ್ನು ಹಳೆ ಬುದ್ದಲಿಗಳಲ್ಲಿ ಜನರು ಹಾಕುವುದಿಲ್ಲ, ಹಾಕಿದರೆ ಅವು ಒಡೆದು ದ್ರಾಕ್ಷಾರಸವು ಚೆಲ್ಲಿ ಹೋಗಿ ಬುದ್ದಲಿಗಳು ನಾಶವಾಗುವು. ಆದರೆ ಅವರು ಹೊಸ ದ್ರಾಕ್ಷಾರಸವನ್ನು ಹೊಸ ಬುದ್ದಲಿಗಳಲ್ಲಿ ಹಾಕುವರು, ಆಗ ಅವೆರಡು ಭದ್ರವಾಗಿರುವವು ಆಗಿರು. ಮತ್ತೆ ಮಾರ್ಕ್ ಸುವಾರ್ತೆ 2:21-22. ಮತ್ತೆ ಲೂಕ ಬರೆದ ಸುವಾರ್ತೆ 5:36-38. ಹೌದು ಪ್ರೀತಿಯ ಸಹೋದರ ಸಹೋದರಿಯರೇ, ಆರಿಸಿಕೊಂಡಿರುವ ಈ ಒಂದು ಸಾಮ್ಯದಲ್ಲಿ ಮುಖ್ಯವಾಗಿ ನಾವು ನೋಡಬೇಕಾದ ಒಂದು ಮಾತು, ಹೊಸ ಬಟ್ಟೆ ಹಳೆ ಬಟ್ಟೆ, ಹೊಸ ದ್ರಾಕ್ಷರಸವು ಹಳೆಯ ಬುತ್ತಲಿ. ಸೊ ಪ್ರೀತಿಯ ಸಹೋದರ ಸಹೋದರಿಯರೇ, ಯಾರು ಕೂಡ ಈ ಹೊಸ ಬಟ್ಟೆನ ಹಳೆ ಬಟ್ಟೆಯಲ್ಲಿ ಸೇರಿಸಲ್ಲ. ಯಾಕೆ ಅಂತ ನೋಡಬೇಕಾದ್ರೆ, ಎಲ್ಲರೂ ಗೊತ್ತಿರೋ ವಿಚಾರನೇ, ಹೊಸ ಬಟ್ಟೆ ಅದು ಹಳೆ ಬಟ್ಟೆ ಅದು ಸೋದೋಗಿರುತ್ತೆ, ಹೊಸ ಬಟ್ಟೆ ಅದು ಸ್ವಲ್ಪ ವೆಯ್ಟ್ ಎಲ್ಲ ತಡೆಯುತ್ತೆ. ಸೊ ಅದರಿಂದ ಹೊಸ ಬಟ್ಟೆಯನ್ನು ಹಳೆ ಬಟ್ಟೆಯಲ್ಲಿ ಸೇರಿಸಲ್ಲ. ಅದೇ ಸಮಯದಲ್ಲಿ ಈ ಹೊಸ ದ್ರಾಕ್ಷರಸವು ಹಳೆಯ ಬುತ್ತಿಯಲ್ಲಿ ಹಾಕಲ್ಲ ಅನ್ನುವ ವಿಷಯನ ಯೇಸು ಸ್ವಾಮಿ ಹೇಳಿದ್ದಾರೆ.
ಯಾವ ಕಾರಣಕ್ಕೋಸ್ಕರ ಈ ಸಾಮ್ಯವನ್ನು ಯೇಸು ಸ್ವಾಮಿ ಹೇಳಿದ್ದಾರೆ ಅನ್ನುವ ಒಂದು ವಿಷಯಕ್ಕೆ ತುಂಬ ಸರಳವಾಗಿ ಏನು ಹೇಳ್ತಾರಂದರೆ, ಹೊಸ ವಿಷಯವನ್ನು ಹಳೆಯ ವಿಷಯದಲ್ಲಿ ಸೇರಿಸಬೇಡ್ರಿ. ಒಂದು ವೇಳೆ ಹೊಸ ವಿಷಯವನ್ನು ಹಳೆದ ವಿಷಯದಲ್ಲಿ ಸೇರಿಸಿದರೆ ಅದು ಕೆಟ್ಟೋಗುತ್ತೆ. ಸೊ ಅದು ಹೇಳುವ ವಿಷಯ, ಹಳೆದು ಹಳೆದೇ ಹೊಸದು ಹೊಸದೇ. ನೋಡ್ರಿ ಪ್ರೀತಿಯ ಸಹೋದರ ಸಹೋದರಿಯರೇ, ಹೊಸ ಬಟ್ಟೆ ಅದು ವೇಟ್ ತಡೆಯುತ್ತೆ, ಹಳೆ ಬಟ್ಟೆ ಎಲ್ಲ ಸೋದೋಗಿರುತ್ತೆ. ಅದು ಇದರಲ್ಲಿ ಸೇರಿಸಿದ್ರೆ ಎರಡು ಏನಾಗುತ್ತೆ, ನಾಶವಾಗ್ಬಿಡುತ್ತೆ. ಅದೇ ಸಂದರ್ಭದಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಯಾಕೆ ಈ ವಿಚಾರ ಹೇಳಿದ್ರು, ಹೊಸ ದ್ರಾಕ್ಷರಸವನ್ನು ಹಳೆಯ ಬುತ್ತಿನಲ್ಲಿ ಇಡಬೇಡಿ, ಯಾಕೆ ಇದನ್ನು ಹೇಳಿದ್ದಾರೆ ಅಂತ ಹೇಳಬೇಕಾದ್ರೆ, ಇಸ್ರಾಯೇಲ್ ಜನರು ಅವರು ಒಂದು ಸಾಮ್ರಾಜ್ಯದಲ್ಲಿ ಆ ಒಂದು ಹೊಸ ದ್ರಾಕ್ಷರಸವನ್ನು ಒಂದು ಬುತ್ತಿಗೆಯಲ್ಲಿ ಇರ್ತಾರೆ. ಬುತ್ತಿಗೆ ಅಂದರೆ ಒಂದು ಬಾಟಲ್ ಅಂದರೆ, ಇದು ಹೆಂಗಪ್ಪ ಅಂದರೆ ಇದು ಒಂದು ಜಂತಿನ ಚರ್ಮ, ಕರೆಕ್ಟ್ ಚರ್ಮ, ಅದರಲ್ಲಿ ಇಡೋದು ಅವ್ರದ್ದು ಒಂದು ಟ್ರೆಡಿಷನಲ್. ಯಾಕೆ ಅಂತ ಹೇಳಬೇಕಾದ್ರೆ, ಹೊಸ ದ್ರಾಕ್ಷರಸವನ್ನು ಹೊಸ ಬುತ್ತಿಗೆಯಲ್ಲಿ ಇಟ್ಟರೆ ಏನಾಗುತ್ತೆ ಅಂದರೆ, ಸ್ವಲ್ಪ ದಿನಗಳಲ್ಲಿ ಆ ಒಂದು ಹೊಸ ದ್ರಾಕ್ಷರಸವು ಕಾಲ ಹೋಗ್ತಾ ಹೋಗ್ತಾ ದೇರ್ ವಿಲ್ ಬಿ ದ ಫರ್ಮಂಟೈನ್ ಪ್ರೋಸೆಸ್, ಅದು ಹುಳಿ ಆಗುತ್ತೆ. ಅದು ಹುಳಿ ಆಗಬೇಕಾದ್ರೆ ಆ ಒಂದು ದ್ರಾಕ್ಷರಸವು ಏನಾಗುತ್ತೆ ಅಂದರೆ ಅದೇ ಎಕ್ಸ್ಪ್ಯಾಂಡ್ ಆಗುತ್ತೆ, ಅದರ ಜೊತೆಯಲ್ಲಿ ಈ ಬುತ್ತಿಗೆ ಆ ಚರ್ಮ ಕೂಡ ಎಕ್ಸ್ಪ್ಯಾಂಡ್ ಆಗುತ್ತೆ. ಸೊ ಅದು ಎಕ್ಸ್ಪ್ಯಾಂಡ್ ಆದಮೇಲೆ ಮತ್ತೆ ಎಲಾಸ್ಟಿಸಿಟಿ ಇದರಲ್ಲ, ಅದು ಎಕ್ಸ್ಪ್ಯಾಂಡ್ ಆಗಿ ಹಾಗೆ ಇರುತ್ತೆ. ಆ ಬುತ್ತಿನಲ್ಲಿ ಆ ಒಂದು ದ್ರಾಕ್ಷರಸವು ಕೂಡ ಎಕ್ಸ್ಪ್ಯಾಂಡ್ ಆಗಿರುತ್ತೆ. ಸೊ ಅದು ಸೇವಿಸ್ಬೋದು. ಇದು ಸಾಂಪ್ರದಾಯ, ಇದು ಇಸ್ರಾಯೇಲ್ ಜನರ ಒಂದು ಟ್ರೆಡಿಷನಲ್. ಒಂದು ವೇಳೆ ಪ್ರೀತಿಯ ಸಹೋದರ ಸಹೋದರಿಯರೇ, ಹೊಸ ದ್ರಾಕ್ಷರಸವನ್ನು ಹಳೆಯ ಬುತ್ತಿಗೆಯಲ್ಲಿ ಓಲ್ಡ್ ಅದು ಚರ್ಮದಲ್ಲಿ ಇಟ್ಟರೆ ಏನಾಗ್ಬೋದು ಅಂತ ನೋಡ್ಬೇಕಾದ್ರೆ, ಎಲ್ಲ ನಮ್ಮ ಸಿಸ್ಟರ್ಸ್ಗಳಿಗೆ ಗೊತ್ತು, ಆ ಒಂದು ಇಡ್ಲಿ ಹಿಟ್ಟನ್ನು ರಾತ್ರಿ ರುಬ್ಬಿಟ್ಟು ಇಲ್ಲ ಫುಲ್ ಪಾತ್ರದಲ್ಲಿ ಇಟ್ಟರೆ ಮಾರನೇ ದಿವಸ ಏನಾಗಿರುತ್ತೆ, ಎಲ್ಲ ಚಲಿಸ್ಬಿಡುತ್ತೆ. ಅದಕ್ಕೆ ಸಿಸ್ಟರ್ಸ್ ಏನು ಮಾಡ್ತಾರೆ, ಅರ್ಧ ಪಾತ್ರದಲ್ಲಿ ಇರ್ತಾರೆ, ಮಾರನೇ ದಿವಸ ನೋಡಿದ್ರೆ ಅದು ಫುಲ್ ಆಗಿರುತ್ತೆ. ಯಾಕೆಂದರೆ ಅದು ಮಾರನೇ ದಿವಸ ಏನಾಗುತ್ತೆ, ಹುಳಿಯಾಗುತ್ತೆ. ಅದೇ ವಿಷಯ ಈ ಹೊಸ ದ್ರಾಕ್ಷರಸವನ್ನು ಹೊಸ ಬುತ್ತಿಗೆಯಲ್ಲಿ ಇದ್ದರೆ ಆ ದ್ರಾಕ್ಷರಸವು ಕೂಡ ಕೆಲವು ದಿವಸದಲ್ಲಿ ಎಕ್ಸ್ಪ್ಯಾಂಡ್ ಆಗುತ್ತೆ, ಅದರ ಜೊತೆಯಲ್ಲಿ ಈ ಒಂದು ಚರ್ಮ ಈ ಬುತ್ತಿಗೆ ಕೂಡ ಎಕ್ಸ್ಪ್ಯಾಂಡ್ ಆಗಿರುತ್ತೆ, ಚಲ್ಲಲ್ಲ. ಒಂದು ವೇಳೆ ಹೊಸ ದ್ರಾಕ್ಷರಸವನ್ನು ಹಳೆ ಬುತ್ತಿಗೆಯಲ್ಲಿ ಇದ್ದರೆ ಆಲ್ರೆಡಿ ಹಳೆ ಬುತ್ತಿಗೆ ಏನಾಗಿರುತ್ತೆ, ಎಕ್ಸ್ಪ್ಯಾಂಡ್ ಆಗಿರುತ್ತೆ. ಇದನ್ನು ಹಾಕಿದರೆ ಇದು ಎಕ್ಸ್ಪ್ಯಾಂಡ್ ಆಗ್ತಾ ಏನಾಗುತ್ತೆ ಅಂದರೆ ಆ ದ್ರಾಕ್ಷರಸವು ಚಲ್ಲುತ್ತೆ, ಈ ಒಂದು ಚರ್ಮ ಬುತ್ತಿಗೆ ಬರ್ಸ್ಟ್ ಆಗ್ಬಿಡುತ್ತೆ. ಸೊ ಅದರಿಂದ ಯೇಸು ಸ್ವಾಮಿ ಏನು ಹೇಳ್ತಾರೆ, ಹೊಸದನ್ನು ಹೊಸದಾಗಿರಲಿ ಹಳೆದನ್ನು ಹಳೆದಾಗಿರಲಿ ಅಂತ ಹೇಳ್ತಾರೆ. ಇವಾಗ ವಚನದ ಮೇಲೆ ಅದನ್ನು ಸ್ವಲ್ಪ ಡೀಪಾಗಿ ಧ್ಯಾನ ಮಾಡೋಣ ರೀ. ಲೂಕ ಬರೆದ ಸುವಾರ್ತೆ 5:36. ನೋಡ್ರಿ, ಒಂದು ಸಾಮ್ಯವನ್ನು ಈಗ ಶುರು ಮಾಡ್ತಾರೆ ಯೇಸು ಸ್ವಾಮಿ. ಏನು ಅಂತ ನೋಡ್ಬೇಕಾದ್ರೆ, ನೋಡ್ದನ್ರಿ, ಹಳೆ ಬಟ್ಟೆಯನ್ನ ಹೊಸ ಬಟ್ಟೆನಲ್ಲಿ ಯಾರು ಕೂಡ ಸೇರ್ಸಲ್ಲ, ಹಚ್ಚಲ್ಲ. ಯಾಕೆ? ಎರಡು ಕಿತ್ತೋಗ್ಬಿಡುತ್ತೆ, ಅದರಿಂದ ಸರಿ ಬರಲ್ಲ ಅಂತ ಹೇಳ್ಬಿಟ್ಟು ಮತ್ತೆ 37 ಹೋದ್ರಿ. ನೋಡ್ರಿ, ಹೊಸ ದ್ರಾಕ್ಷರಸವನ್ನ ಹಳೆಯ ಬುತ್ತಿಗಿನಲ್ಲಿ ಇಟ್ಟರೆ ಆ ಹೊಸ ದ್ರಾಕ್ಷರಸವು ಫರ್ಮೆಂಟೇಷನ್ ಆಗಬೇಕಾದ್ರೆ ಎಕ್ಸ್ಪ್ಯಾಂಡ್ ಆಗುತ್ತೆ,
ಹಳೆಯ ಬುತ್ತಿಗೆ ಆಲ್ರೆಡಿ ಎಕ್ಸ್ಪ್ಯಾಂಡ್ ಆಗಿರೋದ್ರಿಂದ ಅದು ಬರ್ಸ್ಟ್ ಆಗಿಬಿಡುತ್ತೆ, ತಡ್ಕೊಳ್ಳೋಕ್ಕಾಗಲ್ಲ. ಆವಾಗ ದ್ರಾಕ್ಷರಸವು ಏನಾಗುತ್ತೆ? ಚೆಲ್ಲುತ್ತೆ ಅಂತ ಹೇಳ್ತಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಒಂದು ಎರಡೇ ವಾಕ್ಯ ಈ ವಚನ ಹೇಳ್ತಾ ಇದ್ದಾರೆ. ಹೊಸ ಬಟ್ಟೆ, ಹಳೆ ಬಟ್ಟೆ, ಹೊಸ ದ್ರಾಕ್ಷರಸವು ಹಳೆಯ ಬುತ್ತಿಗೆ. ಇದನ್ನ ಹೇಳಕ್ಕೆ ಏನು ಕಾರಣ? ವಾಟ್ ಈಸ್ ದ ಇಂಟೆನ್ಷನ್ ಬಿಯಾಂಡ್ ಆಫ್ ದಿಸ್ ಪ್ಯಾರಬಲ್ ವೇರ್ ಅವರ್ ಲಾರ್ಡ್ ಜೀಸಸ್ ಕ್ರೈಸ್ಟ್ ಸೇಸ್ ಅಂತ ನೋಡಬೇಕಾದ್ರೆ ಸ್ವಲ್ಪ ಮೇಲೆ ಹೋಗೋಣ ರೀ. ಲೂಕ ಬರುತ್ತ ಸುವಾರ್ತೆ 5:33. ಸೊ ಆಗ ಯಾಕೆ ಈ ಸಾಮ್ಯವನ್ನು ಹೇಳಿದ್ರ ಅಂದ್ರೆ, ಸ್ನಾಗಿದನಾದ ಯೋವನಿಗೆ ಒಂದು ಶಿಷ್ಯರುಗಳು ಇದ್ರು, ಅದೇ ಸಮಯದಲ್ಲಿ ಫರಿಸಿಯರಿಗೂ ಕೂಡ ಒಂದು ಶಿಷ್ಯರುಗಳು ಇದ್ರು, ಅದೇ ಸಮಯದಲ್ಲಿ ಯೇಸು ಸ್ವಾಮಿ ಕೂಡ ಒಂದಷ್ಟು ಶಿಷ್ಯರುಗಳು ಇದ್ರು. ಈಗ ಸ್ನಾಗಿನಾದ ಯೋವನ ಶಿಷ್ಯರು ಪದೇ ಪದೇ ಏನ್ ಮಾಡ್ತಾ ಇದ್ರಿ? ಉಪವಾಸ ಮಾಡ್ತಾ ಇದ್ರು. ಅದೇ ತರ ಪರಿಸೆಯರ ಶಿಷ್ಯರು ಕೂಡ ಪದೇ ಪದೇ ಉಪವಾಸ ಮಾಡ್ತಾ ಇದ್ರು. ಆದ್ರೆ ಯೇಸು ಸ್ವಾಮಿನ ಶಿಷ್ಯರು 12 ಶಿಷ್ಯರು ಉಪವಾಸ ಮಾಡ್ತಾ ಇಲ್ಲ, ಚೆನ್ನಾಗಿ ತಿಂದು ಕುಡಿತಾ ಇದ್ದಾರೆ. ಆ ಕುಡಿತಾ ಇದ್ದಾರೆ ಅಂದ್ರೆ ಮದ್ಯಪಾನ ಅಲ್ಲ ರೀ, ಅದು ನೀರು. ಸೊ ನನ್ನಾಗಿ ತಿಂದು ಕುಡಿತಾರೆ. ಸೊ ಇದನ್ನ ಈ ವಿಚಾರ ಆಗ್ತಾ ಇದೆ. ಈಗ ವಿಷಯ ಏನಪ್ಪ ಅಂದ್ರೆ, ಸ್ನಾನಿಗನಾದ ಯೋವನ ಶಿಷ್ಯರು ಉಪವಾಸ ಮಾಡ್ತಾ ಇದ್ದಾರೆ, ಪರಿಸೆಯರ ಶಿಷ್ಯರು ಕೂಡ ಉಪವಾಸ ಮಾಡ್ತಾ ಇದ್ದಾರೆ. ಯಾಕೆ ಯೇಸು ಸ್ವಾಮಿನ ಶಿಷ್ಯರು ಉಪವಾಸ ಮಾಡ್ತಾ ಇಲ್ಲ ಅಂತ ಒಂದು ಪ್ರಶ್ನೆ ಕೇಳಬೇಕಾದ್ರೆ ಓದನಾಡಿ ಲೂಕ 5:34. ನೋಡ್ರಿ, ಸೊ ಯೇಸು ಸ್ವಾಮಿನೇ ಇರ್ಬೇಕಾದ್ರೆ ಉಪವಾಸ ಮಾಡಕ್ಕೆ ಅಗತ್ಯ ಇಲ್ಲ ಅಂತ ನೋಡ್ಬೇಕಾದ್ರೆ. ಆದ್ರೆ ಒಂದು ದಿವಸ ಬರುತ್ತೆ ಅವ್ರು ಉಪವಾಸ ಮಾಡೇ ಮಾಡ್ತಾರೆ, ಅದು ಯಾವಾಗ ಅಂತ ನೋಡ್ಬೇಕಾದ್ರೆ ಲೂಕ 5:35. ಈಗ ಹೇಳ್ತಾ ಇವಾಗ ಲೂಕ 5:36. ಸಾಕು ಸಿಸ್ಟರ್, ಈ ತರ ಸಂದರ್ಭ ನೋಡ್ತಾ ಇರಬೇಕಾದ್ರೆ ಈಗ ಈ ಸಾಮ್ಯವನ್ನು ಹೇಳಕ್ಕೆ ಶುರು ಮಾಡ್ತಾರೆ ಪ್ರೀತಿಯ ಸಹೋದರ ಸಹೋದರಿಯರೇ. ಯಾಕೆ ಈ ಸಾಮ್ಯವನ್ನ ಯೇಸು ಸ್ವಾಮಿ ಹೇಳಿದ್ರು ಅಂತ ನೋಡ್ಬೇಕಾದ್ರೆ, ಯೇಸು ಸ್ವಾಮಿ ಬಾಳ್ವ ಒಂದು ಟೈಮಲ್ಲಿ ಆ ಸಮಯದಲ್ಲಿ ಒಂದು ಗ್ರೂಪ್ ಅವ್ರ ಜೊತೆಯಲ್ಲೇ ಹೋಗ್ಬಿಟ್ಟು ಅವ್ರು ಹೇಳತಕ್ಕಂಥ ಸತ್ಯ ಕೇಳಲ್ಲ ರೀ, ಅವ್ರು ಏನನ್ನು ಹೇಳ್ತಾರೋ ಅದಕ್ಕೆ ಇಂಟ್ರಾಕ್ಟ್ ಮಾಡಿಬಿಟ್ಟು ಪ್ರಶ್ನೆಗಳು ಕೇಳೋರು. ಆ ಸಮಯದಲ್ಲಿ ಒಂದು ಗ್ರೂಪ್ ಈ ಪ್ರಶ್ನೆಗಳು ಕೇಳ್ತಾರೆ. ಏನ್ ಪ್ರಶ್ನೆಗಳು ಅಂದ್ರೆ, ನೋಡ್ರಿ ಸ್ನಾನಾದ ಯೋವನ ಶಿಷ್ಯಂದ್ರು ಉಪವಾಸ ಮಾಡ್ತಾ ಇದ್ದಾರೆ, ಇಲ್ಲಿ ನೋಡಿದ್ರೆ ಪರಿಸರ ಶಿಷ್ಯರು ಉಪವಾಸ ಮಾಡ್ತಾ ಇದ್ದಾರೆ, ಆದ್ರೆ ನಿಮ್ಮ ಶಿಷ್ಯರು ಆ 12 ಮಂದಿಗಳು ಚೆನ್ನಾಗಿ ತಿಂದು ಕುಡಿತಾರಲ್ಲ, ಇದು ಏನು ಅಂತ ಹೇಳ್ತಾರೆ. ಈಗ ಸತ್ಯ ನೋಡಬೇಕಾದ್ರೆ ಯೋವನ ಶಿಷ್ಯರು, ಸ್ನಾನಿಗನಾದ ಯೋವನ ಶಿಷ್ಯರು ಯಾಕೆ ಉಪವಾಸ ಮಾಡ್ತಾ ಇದ್ರು, ವೈ ದೇ ಆರ್ ಫಾಸ್ಟಿಂಗ್ ಅಂತ ನೋಡಬೇಕಾದ್ರೆ, ಆ ಸಂದರ್ಭದಲ್ಲಿ ಸ್ನಾನಿಕನಾದ ಯೋವನ ಶಿಷ್ಯರು ಮತ್ತೆ ಅವರ ಬೋಧನೆಗಳು ಏನಪ್ಪ ಅಂದ್ರೆ ರಿಪೆಂಟೆನ್ಸ್. ಯೇಸು ಸ್ವಾಮಿ ಬರೇ ಆ ಒಂದು ಮೇಸಿಯನ ಎದುರು ನೋಡಕ್ಕೆ ಅದನ್ನ ಅದಕ್ಕೆ ಎದುರು ನೋಡಕ್ಕೆ ಅವ್ರನ್ನ ನೋಡಕ್ಕೆ ಸಿದ್ಧತೆ ಮಾಡಕ್ಕೆ ಅವ್ರ ಒಳಗಡೆ ಇರತಕ್ಕಂಥ ಎಲ್ಲ ಪಾಪಗಳನ್ನ ಪಕ್ಷಾತಾಪ ಮಾಡಕ್ಕೆ ಅವರು ಒಂದು ಉಪವಾಸ ಮಾಡಿದ್ರು. ದಿಸ್ ಇಸ್ ದ ಇಂಟೆನ್ಷನ್ ಬಿಯಾಂಡ್ ದಿ ಜಾನ್ ದ ಬ್ಯಾಪ್ಟಿಸ್ಟ್ ಡಿಸೈಪಲ್ ವರ್ ಫಾಸ್ಟಿಂಗ್. ಯಾಕೆ ಅಂತ ನೋಡಬೇಕಾದ್ರೆ ಮೇಸಿಯ ಒಬ್ಬರು ಬರ್ತಾರೆ,
ಅವ್ರನ್ನ ನೋಡ್ಕೊಳ್ಳಕ್ಕೆ, ಅವ್ರನ್ನ ನೋಡಿ ಸಿದ್ಧ ಮಾಡಿಸ್ಕೊಳ್ಳಕ್ಕೆ, ಅವ್ರ ಒಳಗೆ ಇರತಕ್ಕಂಥ ಎಲ್ಲ ಪಾಪ ಅದನ್ನ ಪಕ್ಷಾತಾಪ ಮಾಡುವ ರೀತಿಯಲ್ಲಿ ಅವರು ಉಪವಾಸ ಮಾಡಿದರು. ಸರಿ, ಸಾಮಾನ್ಯವಾಗಿ ಇನ್ ವೆರಿ ಜನರಲ್ ಇಸ್ರಾಯೇಲ್ ಜನರು ಯಾಕೆ ಉಪವಾಸ ಮಾಡಿದ್ರು? ವೈ ದ ಇಸ್ರಾಯೇಲ್ ಪೀಪಲ್ ವಾಸ್ ಫಾಸ್ಟಿಂಗ್ ಅಂತ ಒಂದು ಪ್ರಶ್ನೆ ಕೇಳಬೇಕಾದ್ರೆ ಓದೋಣ ಒಂದು ವಚನ, ಜೋಹೆಲ್ 2:12. ಯಾಕೆ ಇಸ್ರಾಯೇಲ್ ಜನರು ಉಪವಾಸ ಮಾಡಿದ್ರಂದ್ರೆ, ಫಸ್ಟ್ ಬಂದು ಅವ್ರು ಮಾಡಿರ್ತಕ್ಕಂಥ ಪಾಪವನ್ನ ಪಕ್ಷಾತಾಪ ಪಡೆಯಕ್ಕೆ, ಮತ್ತೆ ಅವ್ರು ಯಾವುದೋ ಒಂದು ದಾರಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ದೇವರ ಕಡೆ ತಿರುಗಿಸ್ಕೊಳ್ಳಕ್ಕೆ ಅವರು ಉಪವಾಸ ಮಾಡಿದ್ರು. ಇದೇ ಕಾರಣ ವೈ ದ ಇಸ್ರಾಯೇಲ್ ಪೀಪಲ್ ವರ್ ಫಾಸ್ಟಿಂಗ್ ಅಂದ್ರೆ, ಫಾರ್ ದ ರಿಪೆಂಟೆನ್ಸ್ ಅಂಡ್ ದೇ ಹ್ಯಾವ್ ಟು ಟರ್ನ್ ಬ್ಯಾಕ್ ಟುವರ್ಡ್ಸ್ ದ ಗಾಡ್. ದಿಸ್ ಇಸ್ ದ ಇಂಟೆನ್ಷನ್. ಇದೇ ಒಂದು ವಿಷಯ ಜೋನ, ಅದರಲ್ಲಿ ಸ್ವಲ್ಪ ನೋಡೋಣ ರೀ. ಜೋನ 3:4 ನೋಡಿದ್ರೆ, ಸೊ ಯೋನನ್ನು ಏನ್ ಹೇಳ್ತಾರೆ ಅಂದ್ರೆ, ಇನ್ನ 40 ದಿವಸದಲ್ಲಿ ಏನಾಗುತ್ತೆ ರೀ, ನಿನ್ನೆ ಪಟ್ಟಣ ನಾಶನವಾಗುತ್ತೆ ಅಂತ ಒಂದು ವಿಚಾರ ಹೇಳ್ತಾರೆ. ಆವಾಗ ಆ ಸಂದರ್ಭದಲ್ಲಿ ಆ ಒಂದು ನಿನ್ನೆ ಪಟ್ಟಣದಲ್ಲಿ ಇರತಕ್ಕಂಥ ಜನರು ಏನ್ ಮಾಡಕ್ಕೆ ಶುರು ಮಾಡ್ತಾರೆ ಅಂದ್ರೆ, 5 ಓದನ ರೀ. ನೋಡಿದ್ರೆ ಅನ್ರಿ, ಯಾವಾಗ ನಿನ್ನೆ ಪಟ್ಟಣ ನಾಶನವಾಗುತ್ತೆ ಅಂತ ಒಂದು ಪ್ರವಾದಿ ಹೇಳ್ಬೇಕಾದ್ರೆ ಅದಕ್ಕೆ ಅವರು ಉಪವಾಸ ಮಾಡಕ್ಕೆ ಶುರು ಮಾಡಿದ್ರು. ಸಾಮಾನ್ಯವಾಗಿ ಯಾರು ಉಪವಾಸ ಮಾಡ್ತಾರೆ, ಹೂ ವಿಲ್ ಫಾಸ್ಟ್ ಅಂತ ನೋಡ್ಬೇಕಾದ್ರೆ, ಕುಟುಂಬದಲ್ಲಿ ಹಿರಿಯರು ಅಲ್ವಾ, ತಂದೆ ತಾಯಿ, ಮಕ್ಕಳು ಉಪವಾಸ ಮಾಡ್ತಾರಾ? ಮಾಡಲ್ಲ. ಯಾಕೆಂದ್ರೆ ಅವರು ಆಸೆಯೂ ಏನಾಗಲ್ಲ, ತಡೆಯಕ್ಕೆ ಆಗಲ್ಲ. ಆದ್ರೆ ವಚನ ಹೇಳುತ್ತೆ, ಓದನ ರೀ, ಜೋನ 3:5. ನೋಡಿದ್ರಂತ್ರಿ, ದೊಡ್ಡವರ ಮೊದಲು ಚಿಕ್ಕವರ ತನಕ ಎಲ್ಲ ಏನ್ ಮಾಡಿದ್ರಿ, ಉಪವಾಸ ಮಾಡಿದ್ರು. ಆ ನಿನ್ನೆ ಪಟ್ಟಣದಲ್ಲಿ ಇರತಕ್ಕಂಥ ರಾಜ ಅವ್ರು ಏನಾಯಿದ್ರು ಅಂತ ನೋಡ್ಬೇಕಾದ್ರೆ 6 ಓದೋಣ ರೀ, ಜೋನ 3:6. ಯಾ ನೋಡಿದ್ರಿ, ರಾಜ ಸಹಿತ ಏನಾಯ್ತು ಅಂದ್ರೆ ಆ ಒಂದು ಗೋಣಿ ಚೀಲಲ್ಲಿ ಹಾಕ್ಸ್ಕೊಂಡ್ಬಿಟ್ಟು ಅವರು ಕೂಡ ಉಪವಾಸಕ್ಕೆ ಕೂತ್ಕೊಂಡ್ಬಿಟ್ರು. ಇವಾಗ ನಿನ್ನೆ ಪಟ್ಟಣದಲ್ಲಿ ಯಾರೆಲ್ಲ ಉಪವಾಸ ಮಾಡಿದ್ರು, ಹಿರಿಯ ದೊಡ್ಡವರಿಂದ ಚಿಕ್ಕವರು, ಇವಾಗ ರಾಜರು, ಅವ್ರ ಜೊತೆಲಿ ಯಾರು ಇವಾಗ ಉಪವಾಸ ಮಾಡ್ತಾರಂದ್ರೆ ಇದು ಆಶ್ಚರ್ಯ. ಓದೋಣ ರೀ, ಜೋನ 3:7. ನೋಡ್ರಿ, ನಿನ್ನೆಯ ಪಟ್ಟಣದಲ್ಲಿ ದೊಡ್ಡವರು ಉಪವಾಸ ಮಾಡಿದ್ರು, ಚಿಕ್ಕವರು ಉಪವಾಸ ಮಾಡಿದ್ರು, ರಾಜರು ಉಪವಾಸ ಮಾಡಿದ್ರು, ಆಮೇಲೆ ಮೃಗಗಳು, ದನಗಳು, ಕುರಿಗಳು ಎಲ್ಲ ಉಪವಾಸ ಮಾಡಿದ್ರು. ಪ್ರೀತಿಯ ಸಹೋದರ ಸಹೋದರಿಯರೇ, ಸರಿ, ಹಾಗೆ ಇವಾಗ ಸ್ನಾನಿಗನಾದ ಯೋವಾನ ಶಿಷ್ಯರು ಉಪವಾಸ ಮಾಡಿದ್ರು. ಪರಿಸರ ಶಿಷ್ಯರು ಯಾಕೆ ಉಪವಾಸ ಮಾಡಿದ್ರು ಅಂದ್ರೆ, ಆ ಕಾಲದಲ್ಲಿ ಪರಿಸರ ಶಿಷ್ಯರು ಕೂಡ ಒಬ್ಬ ಯಾರು ಕೂಡ ಮೇಷ್ಯ ಬರ್ತಾರೆ ಅನ್ನುವ ಒಂದು ಸಿದ್ಧತೆಗೋಸ್ಕರ ಅವ್ರು ಕೂಡ ಉಪವಾಸ ಮಾಡಿದ್ರು. ಆದ್ರೆ ಪ್ರೀತಿಯ ಸಹೋದರ ಸಹೋದರಿಯರೇ, ಯೇಸು ಸ್ವಾಮಿ ಆ ಶಿಷ್ಯದ್ರೊಳಗೆ ಬಳಿಗೆ ಬಂದೇ ಬಿಟ್ರು. ಇವಾಗ ಆ 12 ಶಿಷ್ಯರು ಯೇಸು ಸ್ವಾಮಿ ಜೊತೆಲೇ ಇರ್ತಾರೆ, ಮೇಸಿಯ ಜೊತೆಲೇ ಇದ್ದಾರೆ. ಉಪವಾಸ ಮಾಡುವ ಅಗತ್ಯ ಇದೆಯಾ ಇಲ್ವಾ?
ಇಲ್ಲ. ನೋಡಿದ್ರೆ ಪ್ರೀತಿಯ ಸಹೋದರ ಸಹೋದರಿಯರೇ, ದಟ್ ಈಸ್ ಫಸ್ಟ್ ಅಡ್ವೆಂಟ್. ಈಗ ಸತ್ಯವೇದ ವಿದ್ಯಾರ್ಥಿಗಳಾಗಿರುವ ನಾವು, 1874 ಆಮೇಲೆ ನಾವು ಜೀವಿತಿರುವ ನಾವು, ಯೇಸು ಸ್ವಾಮಿನ ಪರೋಕ್ಷ ದಿವಸದಲ್ಲಿ ಜೀವಿತಿರುವ ನಾವು ಉಪವಾಸ ಮಾಡಬೇಕಾ ಮಾಡಬಾರ್ದ? ಸರಿ, ಯಾರೆಲ್ಲ ಮಾಡಬೇಕು ಅನ್ನೋರ ಕೈ ಎತ್ತರಿ. ಮಾಡಬೇಕು ಮಾಡಬೇಕು, ಮಾಡಬಾರ್ದು ಯಾಕಪ್ಪ ನಮಗೆ ಇದು? ಸರಿ ಸರಿ, ನೋಡ್ರಿ ಪ್ರೀತಿಯ ಸಹೋದರ ಸಹೋದರಿಯರೇ, ದ ಫೇತ್ ಅಮಾಂಗ್ ಅವರ್ ಬೈಬಲ್ ಸ್ಟೂಡೆಂಟ್ಸ್ ಈಸ್, ಯಾರು ಒಬ್ಬರು ತನ್ನ ಪಾಪವನ್ನು ಅದನ್ನು ಓವರ್ಕಮ್ ಮಾಡದೆ, ಅಥವಾ ನಾನು ಏನೋ ಸತ್ಯವನ್ನು ಓದ್ತೀನಿ ಅದಕ್ಕೆ ತಕ್ಕಂತವಾಗಿ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಪವಿತ್ರಾತ್ಮದಲ್ಲಿ ಕಡಿಮೆ ಇದೆ ಅಂಥವರೆಲ್ಲ ಉಪವಾಸ ಮಾಡೋದ್ರಲ್ಲಿ ತಪ್ಪಿಲ್ಲ. ಬಟ್ ದಟ್ ಈಸ್ ಆಪ್ಷನಲ್, ಅಗತ್ಯವಿಲ್ಲ. ಬಟ್ ಮಾಡಂಗಿದ್ರೆ ಮಾಡ್ರಿ, ಅದು ದಟ್ ಈಸ್ ಆಪ್ಷನಲ್. ಪ್ರೀತಿಯ ಸಹೋದರ ಸಹೋದರಿಯರೇ, ವೈಯಕ್ತಿಕವಾಗಿ ನನ್ನನ್ನು ಕೇಳಿದ್ರೆ, ಸತ್ಯವೇದ ವಿದ್ಯಾರ್ಥಿಯಾಗಿರುವ ನಾವು ಉಪವಾಸ ಮಾಡೋಕ್ಕೆ ಅಗತ್ಯವಿಲ್ಲ. ಒಂದು ಜಾಗದಲ್ಲಿ ಹಿರಿಯ ಸಹೋದರರು ಏನು ಹೇಳ್ತಾರಂದ್ರೆ, ಡೋಂಟ್ ಫಾಸ್ಟ್ ಫೀಸ್ಟ್ ಬಿಕಾಸ್ ಆಲ್ರೆಡಿ ಅವರ್ ಪ್ರೆಸೆನ್ಸ್ ರೈನಿಂಗ್ ಕಿಂಗ್ ಇಸ್ ವಿತ್ ಯು ಅಂತ ಹೇಳ್ತಾ ಇದ್ದಾರೆ. ಪ್ರೀತಿಯ ಸಹೋದರ ಸಹೋದರಿಯರು ಗಮನ ಕೊಡ್ರಿ, ಆವತ್ತು ಸ್ನಾನಿಕನಾದ ಯೋವಾನ ಶಿಷ್ಯರು ಉಪವಾಸ ಮಾಡಿದ್ರು, ಪರಿಸೆಯರ ಶಿಷ್ಯಂದರು ಉಪವಾಸ ಮಾಡಿದ್ರು. ಕಾರಣ ಏನಪ್ಪ ಅಂದರೆ, ನೋಡ್ರಿ ಇದು ತುಂಬ ಮುಖ್ಯ, ದಿಸ್ ಇಸ್ ವಾಟ್ ವಿ ಕಾಲ್ಡ್ ಆಸ್ ಎ ಡಿಸ್ಪೆನ್ಸೇಷನಲ್ ಟ್ರೂತ್. ಸ್ನಾನಿಕನಾದ ಯೋವಾನ ಶಿಷ್ಯಂದರು ಮತ್ತು ಪರಿಸೆಯರ ಶಿಷ್ಯಂದರು ಯಾವ ಯುಗದಲ್ಲಿ ಇದ್ದಾರಂದ್ರೆ, ಯಹೋದಿಯ ಯುಗದಲ್ಲಿ ಇದ್ರು. ದೇವರ್ ಇದ್ದ ಜೂಯಿಶ್ ಏಜ್, ಆ ಒಂದು ಸಂಪ್ರದಾಯ, ಆ ಒಂದು ನ್ಯಾಯ ಪ್ರಮಾಣದಲ್ಲಿ ಇದ್ರು. ಯಾವಾಗ ಯೇಸು ಸ್ವಾಮಿ ಬಂದ್ರು, ಬಂದ ತಕ್ಷಣನೇ ಯಾವ ಯುಗ ಶುರುವಾಯ್ತಂದ್ರೆ ಗಾಸ್ಪಲ್ ಏಜ್, ಸ್ವಾರ್ಥ ಯುಗ ಶುರುವಾಯ್ತು. ಪ್ರೀತಿಯ ಸಹೋದರ ಸಹೋದರಿಯರೇ, ಒಂದು ಯುಗ ಮುಗಿತಾ ಬರಬೇಕಾದ್ರೆ ಇನ್ನೊಂದು ಯುಗ, ಹೊಸ ಯುಗ ಪ್ರಾರಂಭ ಮಾಡಬೇಕಾದ್ರೆ ಎಲ್ಲ ಚೇಂಜ್ ಆಗುತ್ತೆ. ನೋಡ್ರಿ ಇಲ್ಲಿ ಡಿವೈನ್ ಪ್ಲಾನ್ ಆಫ್ ದ ಏಜಸ್ ಇಸ್ ಗೆಟಿಂಗ್ ಚೇಂಜ್. ದೇವರ ದೈವಿಕ ದಿಟ್ಟ ಚೇಂಜ್ ಆಗಿದೆ, ಅದರ ಜೊತೆಯಲ್ಲಿ ದೇವರು ಕೊಟ್ಟಿರತಕ್ಕಂಥ ಕಟ್ಟಲೆ ಆಜ್ಞೆಗಳು ಚೇಂಜ್ ಆಗುತ್ತೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಇದು ಯಾವ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬೇಕಂದ್ರೆ, ಒಂದು ಉದಾಹರಣೆ, ಆ ಒಂದು ಯಹೋದಿಯ ಯುಗದಲ್ಲಿ ಬಾಳಿರುವ ನಮ್ಮ ಏನ್ಷಿಯಂಟ್ ಬರ್ದೀಸ್ ಪಿತೃಗಳು, ಫಾರ್ ಎಕ್ಸಾಂಪಲ್ ಸೈಮನ್, ಸಿಂಪ್ಸೋನ್, ದಾವಿದ್, ಇವ್ರಿಗೆ ತಂದೆಯಾದ ದೇವರು ಪವಿತ್ರಾತ್ಮ ಕೊಟ್ರ ಇಲ್ವಾ? ಕೊಟ್ರು. ಇವಾಗ ಸತ್ಯವೇದಾರ್ಥಿಗಳಾಗಿ ನಾವು, ಬೈಬಲ್ ಸ್ಟೂಡೆಂಟ್ ಆಗಿರುವ ನಾವು, ನಮಗೆ ತಂದೆಯಾದ ದೇವರು ಪವಿತ್ರಾತ್ಮ ಕೊಟ್ಟಿದ್ದಾರಾ ಇಲ್ವಾ? ಎರಡು ಒಂದೇನಾ ಇಲ್ಲ ಬೇರೆ ಬೇರೆನಾ? ಯಾವ ರೀತಿಯಲ್ಲಿ, ಯಾವ ಸಂದರ್ಭದಲ್ಲಿ? ನೋಡ್ರಿ ಪ್ರೀತಿಯ ಸಹೋದರ ಸಹೋದರಿಯರೇ, ಆ ಒಂದು ಜೂಯಿಶ್ ಏಜಲ್ಲಿ ಇರುವ ಸಿಂಪ್ಸೋನ್, ದಾವಿದು, ಅವರು ಪಡ್ಕೊಂಡಿರುವ ಪವಿತ್ರಾತ್ಮ ಶರೀರದಲ್ಲಿ ಪಡ್ಕೊಂಡ್ರು. ಉದಾಹರಣೆಗೆ ಒಂದು ವಚನ ಓದೋಣ ರೀ, ಐ ಡೋಂಟ್ ನೋ ಇನ್ ಕನ್ನಡ, ಜಡ್ಜಸ್ ಚಾಪ್ಟರ್ 14 ವರ್ಸ್ 5 and 6, ಓದ್ರಿ ಓದ್ರಿ. ಅದನ್ನು ಒಂದು ಮೇಕೆ ಮರಿಯ ಹಾಗೆ ಸೀಳಿಬಿಟ್ಟನು, ಆದರೆ ಅವನು
ತಾನು ಮಾಡಿದ್ದನ್ನು ತನ್ನ ತಂದೆ ತಾಯಿಗಳಿಗೆ ತಿಳಿಸಲಿಲ್ಲ. ಏನ್ ಮಾಡ್ದ ಅವನು? ಸೀಲಿ ಬಿಟ್ಟನು ಅಂದ್ರೆ ಅರ್ಧಾಗ್ಬಿಟ್ರು. ಎಸ್ಟರ್ಡ್ ವೆನ್ ದ ಸ್ಪಿರಿಟ್ ಆಫ್ ಗಾಡ್ ಹಸ್ ಕಮ್ ಅಪಾನ್ ದಿ ಸಿಂಪ್ಸನ್ ಎಸ್ಟರ್ಡ್ ಅಲ್ವಾ. ನನಗೂ ಪವಿತ್ರ ಆತ್ಮ ಸಿಕ್ಕಿದೆ, ನಾನು ಒಂದು ಬೆಕ್ಕು ಇಲ್ಲಿ ನೋಡಿದ್ರೆ ಓಡೋಗಿ ಬಿಡ್ತಿದ್ದೆ. ಹೌದ್ರ ಇಲ್ವಾ? ನನ್ನಂಗೆ ನೀವು ಇದ್ದೀರಾ ಇಲ್ವೋ ಗೊತ್ತಿಲ್ಲ, ಬಟ್ ನಾನಂತೂ ಹಾಗೆ ಇದ್ದೀನಿ. ಸರಿ, ದಾವಿದು ಪವಿತ್ರ ಆತ್ಮ ಸಿಕ್ಕಿದ್ಮೇಲೆ ಏನ್ ಮಾಡಿದ್ರು ಅಂತ ನೋಡ್ಬೇಕಾದ್ರೆ 1 ಸಾಮುವೇಲ 17:34-35. ಕೊಂದು ಹಾಕಿಬಿಟ್ರು ಕರಡಿ ಸಿಂಹನ. ಏನ್ ಮಾಡಿದ್ರು ದಾವಿದು? ಕೊಂದಾಕ್ಬಿಟ್ರು. ಯಾವಾಗ? ಆ ದೇವರ ಒಂದು ಪವಿತ್ರಾತ್ಮ ಬಂದ್ಮೇಲೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಹಳೆ ಒಡಂಬಡಿಕೆಯಲ್ಲಿ ಸಿಂಪ್ಸನ್ ದಾವಿದ್ಗೆ ದೇವರ ಪವಿತ್ರಾತ್ಮ ಬಂದಿತ್ತು, ಅದು ಶರೀರದಲ್ಲಿ ಬಂತು. ಇವಾಗ ತಂದೆಯಾದ ದೇವರು ಕ್ರಿಸ್ತನ ಮುಖಾಂತರ ನಮಗೆ ಪವಿತ್ರಾತ್ಮ ಎಲ್ಲಿ ಕೊಟ್ಟಿದ್ದಾರೆ ಅಂತ ನೋಡಬೇಕಾದ್ರೆ ಹಳೆ ಒಡಂಬಡಿಕೆಯಲ್ಲಿ ಇರುವ ಆ ಪಿತೃರಿಗೆ ಆ ಒಂದು ಇದು ಪವಿತ್ರಾತ್ಮ ಬಂತು, ಫಲ ಬಂತು. They become too strong. But ನಾವು ಪವಿತ್ರಾತ್ಮ ಪಟ್ಕೊಂಡಿರುವ ನಾವು ಒಂದು 10 ಕೆಜಿ ತೂಕ ಎತ್ತಕ್ಕಾಗಲ್ಲ. ಸೊ ಆ ಸಂದರ್ಭದಲ್ಲಿ ಅವ್ರಿಗೆ ಕೊಟ್ಟಿರತಕ್ಕಂಥ ಪವಿತ್ರಾತ್ಮಗೂ ನಾವು ಪಟ್ಕೊಂಡಿರುವ ಪವಿತ್ರಾತ್ಮಕ್ಕೂ ಏನು ವ್ಯತ್ಯಾಸ ಅಂತ ನೋಡ್ಬೇಕಾದ್ರೆ ಅದ್ರಲ್ಲಿ ವ್ಯತ್ಯಾಸ ಐತೆ. ಅವರು ಶರೀರದಲ್ಲಿ ಪಡ್ಕೊಂಡಿದ್ದಾರೆ ಪವಿತ್ರಾತ್ಮನನ್ನ, ನಾವು ಎಲ್ಲಿ ಪಡ್ಕೊಂಡಿದ್ದೀವಿ? ಮೈಂಡ್. ಮೈಂಡಾ? ಜ್ಞಾನ. ಜ್ಞಾನನ? ನೋಡಿ, ಜ್ಞಾನದ ನೈಸಾಗಿ ಕೆಳಗಡೆ ಬಂದ್ಬಿಟ್ರು ಮನಸ್ಸು. ಸರಿ ನೋಡ್ರಿ ಪ್ರೀತಿಯ ಸಹೋದರ ಸಹೋದರಿ, ಅದು ನೋಡೋಣ ನಾವು ಎಲ್ಲಿ ಪಟ್ಕೊಂಡಿದ್ದೀವಿ ಅಂತ. ಓಕೆ, ಇವಾಗ ಹಳೆ ಒಡಂಬಡಿಕೆಯಲ್ಲಿ ಆ ಪವಿತ್ರಾತ್ಮ ಒಬ್ಬ ದೇವರ ಜನರು ಪಟ್ಕೊಂಡಿದ್ದಾರಂದ್ರೆ ಯಾವ ರೀತಿ ಪಟ್ಕೊಂಡಿದ್ದಾರಂದ್ರೆ ಇಂಗ್ಲಿಷ್ ಅಲ್ಲಿ ಹಿಂಗೆ ಬರುತ್ತೆ, ದ ಸ್ಪಿರಿಟ್ ಆಫ್ ದ ಗಾಡ್ ಬಿ ಹಸ್ ಕಮ್ ಅಪಾನ್ ಹಿಮ್ ಅಂತ ಬರುತ್ತೆ. ಓದೋಣ ವಚನ, Numbers 24:2. ದೇವರ ಆತ್ಮವನ್ನು ಅವನ ಮೇಲೆ ಬಂತು ಅಂತ ಹೇಳಿದ. ಆದರೆ ಪ್ರೀತಿಯ ಸಹೋದರ ಸಹೋದರಿಯರೇ, ಹೊಸ ಸೃಷ್ಟಿರುವ ನಾವು ಎಲ್ಲಿ ನಾವು ಪವಿತ್ರಾತ್ಮನ ಪಟ್ಕೊಂಡಿದ್ದೀವಿ ಅಂತ ನೋಡ್ಬೇಕಾದ್ರೆ ಗಲಾತಿಯರಿಗೆ 4:6. ನೀವು ಪುತ್ರರಾಗಿರುವುದರಿಂದ ಅಪ್ಪ ತಂದೆಯೇ ಎಂದು ಕೂಗುವ ತನ್ನ ಮಗನ ಆತ್ಮನನ್ನು ದೇವರು ನಿಮ್ಮ ಹೃದಯಗಳಲ್ಲಿ ಕಳುಹಿಸಿಕೊಟ್ಟ. ನೋಡ್ದಂತೆ ನಮ್ಗೆ ಪವಿತ್ರಾತ್ಮ ದೇವರು ಹೃದಯಕ್ಕೆ ಕಳಿಸಿಕೊಟ್ಟಿದ್ದಾರೆ. ದ ಸ್ಪಿರಿಟ್ ಆಫ್ ದ ಗಾಡ್ ಕೇಮ್ ಅಪಾನ್ ದಮ್ ಈಸ್ ಫಾರ್ ದ ಇಸ್ರೇಲ್ ಜನರಿಗೆ. ನಮ್ಗೆ ಹೃದಯಕ್ಕೆ ಕಳಿಸಿಕೊಟ್ಟಿದ್ದಾರೆ. ಯಾಕೆ ಹೃದಯಕ್ಕೆ ಕಳಿಸಿಕೊಟ್ಟಿದ್ದಾರೆ ಅಂತ ನೋಡ್ಬೇಕಾದ್ರೆ ಹೃದಯದಲ್ಲಿ ಶುದ್ಧವುಳ್ಳವರು ಹಳೆ ಒಡಂಬಡಿಕೆಯಲ್ಲಿ ಪಿತೃರಿಗೆ ಒಂದು ಪವಿತ್ರಾತ್ಮ ಬರಬೇಕಾದ್ರೆ ನಾವು ಕಂಡಿಡ್ಬಹುದು. ಅವ್ರಿಗೆ ಅದೇ ಒಂದು ಆ ಒಂದು ಆಕ್ರೋಶ ಎಲ್ಲ ಚೇಂಜ್ ಆಗಿರುತ್ತೆ, ಶಕ್ತಿ ಬಂದಿರುತ್ತೆ. ಅದೇ ಸಂದರ್ಭದಲ್ಲಿ ಒಬ್ಬ ಹೊಸ ಸೃಷ್ಟಿಗೆ ಪವಿತ್ರಾತ್ಮ ಬಂದಿರೋದನ್ನ ಯಾರು ಕೂಡ ಕಣ್ಣಾರೆ ಕಂಡಿಡಕ್ಕೆ ಆಗಲ್ಲ. ಕಾರಣ ದೇವರು ನಮಗೆ ಕೊಟ್ಟಿರತಕ್ಕಂಥ ಪವಿತ್ರಾತ್ಮ ಹೃದಯಕ್ಕೆ ಕೊಟ್ಟಿದ್ದಾರೆ, ಹೃದಯಕ್ಕೆ ಕೊಟ್ಟಿದ್ದಾರೆ ಪ್ರೀತಿಯ ಸಹೋದರ ಸಹೋದರಿಯರೇ. ಆದರೆ ನಮ್ಮ ಶರೀರ ಹೇಗಿದೆ ಅಂತ ನೋಡ್ಬೇಕಾದ್ರೆ ಅದೇ ಬಲೀನತೆ, ಅದೇ ಒಂದು ಏನ್ರಿ ನೋವು, ಅದೇ ಡಯಾಬಿಟೀಸು, ಅದೇ ಶುಗರು, ಅದೇ ಬಿ ಪಿ, ಅದರಲ್ಲಿ ಏನು ಚೇಂಜಸ್ ಇಲ್ಲ ಅಂತ ನೋಡ್ಬೇಕಾದ್ರೆ ನಾವು ಹೃದಯನ ಶುದ್ಧ ಮಾಡ್ತಾ ಇದ್ದೀವಿ. ನಮ್ಮ ಹೇಳಿದ್ರಲ್ಲ ಸಿಸ್ಟರ್, ನಮ್ಮ ಮೈಂಡು, ನಮ್ಮ ಚಿಂತನೆ, ಮೈ ಥಾಟ್ಸು,
ಎಲ್ಲ ಚೇಂಜ್ ಆಗುತ್ತೆ. ದಿಸ್ ಈಸ್ ದ ಡಿಸ್ಪ್ಯಾನ್ಷನಲ್ ಟ್ರೂತ್. ಹಳೆ ಒಡಂಬಡಿಕೆಯಲ್ಲಿ ಪಿತೃರಿಗೆ ಪಟ್ಕೊಂಡಿರೋ ಪವಿತ್ರಾತ್ಮ ಶರೀರದಲ್ಲಿ ಪಟ್ಕೊಂಡ್ರು, ಹೊಸ ಒಡಂಬಡಿಕೆಯಲ್ಲಿ ತಂದೆಯಾದ ದೇವರು ಕ್ರೈಸ್ತನ ಮುಖಾಂತರ ತಂದಿರುವ ಪವಿತ್ರಾತ್ಮ ಹೃದಯದಲ್ಲಿ ಪಟ್ಕೊಂಡಿದ್ದೀವಿ ಪ್ರೀತಿಯ ಸಹೋದರ ಸಹೋದರಿಯರೇ. ಸೊ ಡಿಸ್ಪ್ಯಾನ್ಷನಲ್ ಟ್ರೂತ್ ಅನ್ನೋದನ್ನು ಯಾವ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಬೇಕಾದ್ರೆ ನೋಡ್ರಿ, ಒಂದು ಡಿವೈನ್ ಪ್ಲಾನ್ ಆಫ್ ಏಜಸ್. ಸೊ ಹೆಂಗೆ ಡಿಸ್ಪ್ಯಾನ್ಷನಲ್ ಚೇಂಜ್ ಆಗುತ್ತೆ, ಅದೇ ಸಂದರ್ಭದಲ್ಲಿ ಹೆಂಗೆ ಅವ್ರದ್ದು ಆಜ್ಞೆಗಳು, ದೇವರ ದಿಟ್ಟ, ದೇವರ ಯೋಜನೆ ಹೆಂಗೆ ಚೇಂಜ್ ಆಗುತ್ತೆ ಅಂತ ನೋಡಬೇಕು ಸಂದರ್ಭದಲ್ಲಿ. ಉದಾಹರಣೆಗೆ ಈ ಒಂದು ಡಿವೈನ್ ಪ್ಲಾನ್ ಆಫ್ ಏಜಸ್ಸಲ್ಲಿ ಮ್ಯಾರೇಜ್ ತಗೊಳ್ಳೋಣ. ದ ಫಸ್ಟ್ ವರ್ಲ್ಡ್ ಯಾರು ಯಾರನ್ನ ಮದುವೆ ಮಾಡ್ಬೋದು? ಸರಿ, ಹಂಗೆ ಬೇಡರಿ. ಒಬ್ಬ ಅಣ್ಣ ತಂಗಿನ ಮದುವೆ ಮಾಡೋಕ್ಕೆ ಮಾಡ್ಬೋದಾ? ಮಾಡಲೇಬೇಕು, ಬೇರೆ ದಾರಿದೇ ಇಲ್ಲ ಅಲ್ವೇನ್ರಿ? ಅದು ಫಸ್ಟ್ ವರ್ಲ್ಡ್. ಹಾಗೆಯೇ ಸೆಕೆಂಡ್ ವರ್ಲ್ಡಲ್ಲಿ ಪೇಟ್ರಿಯಾಟಿಕಲ್ ಏಜ್, ಜೂಯಿಶ್ ಏಜ್ ನೋಡಬೇಕಾದ್ರೆ ಅಲ್ಲಿ ಮದುವೆ ವಿಚಾರ ಹೆಂಗಿದೆ, ಡಿಸ್ಪೆನ್ಸರಿಯಲ್ಲಿ ಹೆಂಗೆ ಚೇಂಜ್ ಆಗ್ತದೆ ನೋಡ್ರಿ. ಒಬ್ಬರು ಎಷ್ಟು ಬೇಕಾದ್ರೆ ಮದುವೆ ಮಾಡ್ಕೊಳ್ಬೋದು. ದಾವಿದ್ ರಾಜನಿಗೆ ಎಷ್ಟು ಇಂತಿ? ದಾವಿದ್ ರಾಜನಿಗೆ ಅಲ್ವನ್ರಿ? ಸೊ ಅದು ಅಲ್ವನ್ರಿ. ಹಾಗೇನೆ ನಿಧಾನವಾಗಿ ಗಾಸ್ಪೆಲ್ ಏಜ್ಗೆ ಬಂದ್ಬಿಡೋಣ, ಬೇಜಾರಾಗ್ಬಿಡ್ರಿ. ಒಬ್ಬರಿಗೆ ಇವಾಗ ಏನಾಗ್ಬಿಡಿದ್ರೆ ನಾನೇ ಒಬ್ಬನು, ನನ್ಗೆ ಯಾಕೆ ಇನ್ನೊಬ್ಳು ಅಂತಾರೆ ಅಲ್ವನ್ರಿ. ಸೊ ಒಬ್ಬರೇ, ಒಬ್ಬನಿಗೆ ಒಬ್ಳು, ಒಬ್ಳಿಗೆ ಒಬ್ಬನು ಅಲ್ವನ್ರಿ. ಹಾಂ, ಹಂಗೆ ಮಿಲಿಯನ್ನಮ್ಮ ಒಬ್ಬಿಡಣ, ಮಿಲಿಯನ್ನಮ್ಮಲ್ಲಿ ಮದುವೆ ಇಲ್ಲ ರೀ. ದಿಸ್ ಈಸ್ ದ ಡಿಸ್ಪ್ಯಾನ್ಷನಲ್ ಟ್ರೂತ್. ನೋಡ್ರಿ ಪ್ರೀತಿಯ ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತನ ಜೊತೆಯಲ್ಲಿ ಇವಾಗ ಅವರು ಮಾತಾಡ್ತಾ ಇದ್ದಾರೆ. ಸುವಾರ್ತೆಯನ್ನ ತಗೊಂಡ್ ಬಂದು ಮಾತಾಡ್ಬೇಕಾದ್ರೆ ಅವ್ರ ಜೊತೆಯಲ್ಲಿ ಮಾತಾಡ್ತಾ ಇರೋರು ಪಿತೃರು, ಜೂಯಿಶ್ ಏಜ್ ಅಲ್ಲಿ ಇರತಕ್ಕಂತ ಆ ಪಿತೃರು ಯೇಸು ಸ್ವಾಮಿ ಬಳಿಗೆ ಮಾತಾಡ್ತಾ ಇದ್ದಾರೆ. ಆದ್ರೆ ಯೇಸು ಸ್ವಾಮಿ ಏನ್ ಹೇಳ್ತಾರಂದ್ರೆ, ಏನ್ ಹೇಳಕ್ಕೆ ಅವ್ರು ಪ್ರಯತ್ನ ಮಾಡ್ತಾರಂದ್ರೆ, ನೋಡ್ರಪ್ಪ ನೀವು ಜೂಯಿಶ್ ಏಜ್ ಅಲ್ಲಿ ಇದ್ದೀರಾ, ಅದರ ಒಂದು ನ್ಯಾಯ ಪ್ರಮಾಣ ಇದೆ. ಬಟ್ ಈಗ ಏನಾಗಿದೆ ಅಂದ್ರೆ ಒಂದು ಯುಗ ಚೇಂಜ್ ಆಗಿದೆ. ನೌ ಯು ಆರ್ ಕಮ್ ಫಾರ್ ದ ಗಾಸ್ಪಲ್ ಏಜ್. ಆ ಪ್ರಮಾಣಗಳು ಚೇಂಜ್ ಆಗಿದೆ ಅಂತ ನೋಡ್ಬೇಕು. ಅದಕ್ಕೆ ಒಂದೇ ಒಂದು ವಚನ ಅದು ತುಂಬಾ ಸ್ಪಷ್ಟ ಮಾಡುತ್ತೆ. ಯೋವಾನ 1:17. ನ್ಯಾಯ ಪ್ರಮಾಣವು ಮೋಶೆಯ ಮುಖಾಂತರವಾಗಿ ಕೊಡಲ್ಪಟ್ಟಿತು, ಆದರೆ ಕೃಪೆಯು ಸತ್ಯವು ಯೇಸುಕ್ರಿಸ್ತನ ಮುಖಾಂತರವಾಗಿ ಬಂದವು. ಏನ್ ಹೇಳ್ತಾರಂದ್ರೆ ಯೇಸು ಸ್ವಾಮಿ, ರೀ ನೀ ಇನ್ನ ನ್ಯಾಯ ಪ್ರಮಾಣದಲ್ಲಿ ಕೂತ್ಕೊಳ್ಬೇಡ್ರಿ, ಇವಾಗ ಲಾ ಕವರ್ನೆಂಟ್ ಅಂಡ್ ಗ್ರೇಸ್ ಕವರ್ನೆಂಟ್. ಗ್ರೇಸ್ ಕವರ್ನೆಂಟ್ ಅಂತಂದ್ರೆ ಕುಪ್ರಯ ಉಡಲ್ಪಡಿಕೆ. ಓಕೆ, ನೀವು ಇನ್ನ ನ್ಯಾಯ ಪ್ರಮಾಣದಲ್ಲಿ ಇದ್ದೀರಾ, ಇವಾಗ ಕೃಪೆಯ ಉಡಂಬಡಿಕೆ ಬಂದಿದೆ. ಯು ಆರ್ ಸ್ಟಿಲ್ ಇನ್ ಲಾ ಕವರ್ನೆಂಟ್, ಬಟ್ ನೌ ಇಟ್ ಇಸ್ ಅ ಗ್ರೇಸ್ ಕವರ್ನೆಂಟ್. ಮೋಶೆ ಮುಖಾಂತರ ಬಂದಿರುವ ನ್ಯಾಯ ಪ್ರಮಾಣನ್ನೇ ನೀವು ಇಟ್ಕೊಂಡಿದ್ದೀರಾ, ನಾನು ಬಂದ್ಬಿಟ್ಟೆ ಇವಾಗ ಕೃಪೆ ಮತ್ತು ಸತ್ಯವನ್ನ ಎತ್ಕೊಂಡು ಬಂದಿದ್ದೀನಿ. ನ್ಯಾಯ ಪ್ರಮಾಣ ಮೋಶೆ ಮುಖಾಂತರ ಬಂದಿರೋದು ಹಳೆ ಬಟ್ಟೆ, ಕೃಪೆ ಸತ್ಯ ನನ್ನ ಮುಖಾಂತರ ಬಂದಿರೋದು ಹೊಸ ಬಟ್ಟೆ. ಇದು ಎರಡು ಸೇರಿಸ್ಬೇಡ್ರಿ. ಒಂದು ವೇಳೆ ಇದನ್ನು ಸೇರ್ಸಕ್ಕೆ ನೀವು ಪ್ರಯತ್ನ ಮಾಡಿದ್ರೆ ಹರಿದೋಗುತ್ತೆ, ನಾಶನವಾಗತ್ತೆ. ಹಳೇದನ್ನ ಹೊಸದಕ್ಕೆ ಸೇರಿಸ್ಬೇಡ್ರಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಇದು ಹೆಂಗೆ ಹೇಳ್ಬೇಕಾದ್ರೆ ಜೂಯಿಶ್ ಏಜಲ್ಲಿ ಇರತಕ್ಕಂಥ ಒಂದು ಕಂಡೀಷನ್, ಆ ಒಂದು ನಿಬಂಧನೆಗಳನ್ನು ಯೇಸು ಸ್ವಾಮಿ ಇಲ್ಲಿ ಒಂದು ಸಾಮ್ಯದ ರೂಪದಲ್ಲಿ ಹೇಳ್ತಾ ಇದ್ದಾರೆ. ಏನಪ್ಪ ಅಂದರೆ ಜೂಯಿಶ್ ಏಜಲ್ಲಿ ಇರುವ ಒಂದು ತಪ್ಪನ್ನು ಯೇಸು ಸ್ವಾಮಿ ಅದನ್ನು ಖಂಡಿಸ್ತಾರೆ, ಕರೆಕ್ಷನ್ ಮಾಡ್ತಾರೆ. ಏನು ತಪ್ಪು ಮಾಡ್ತಾ ಇದ್ದಾರೆ? ಯೇಸು ಸ್ವಾಮಿ ಗಾಸ್ಪಲ್ ಏಜ್ಗೆ ಬಂದಮೇಲೆ, ಸುವಾರ್ಥ ಯುಗಕ್ಕೆ ಬಂದಮೇಲೆ, ಈ ಒಂದು ಜೂಯಿಶ್ ಏಜಲ್ಲಿ ಇರುವ ಜನರು ಯೇಸು ಸ್ವಾಮಿ ಬಳಿಗೆ ಬಂದ್ಬಿಟ್ಟು
ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದಾರೆ, ಏನು ಅವ್ರನ್ನ ಹಿಂಬಾಲಿಸೋಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂದರೆ, ಹಳೆ ನ್ಯಾಯ ಪ್ರಮಾಣ ಅದರಲ್ಲಿ ಏನಿದೆ ಅಂದರೆ ಸುನ್ನತಿ ತುಂಬ ಅವಶ್ಯ. ಆ ಒಂದು ಆಸಾರಿಪ ಗೂಡಾರದಲ್ಲಿ ಬಲಿ ತುಂಬ ಅವಶ್ಯ, ಉಪವಾಸ, ದಶಮ ಭಾಗ ಇದೆಲ್ಲ ನ್ಯಾಯ ಪ್ರಮಾಣ. ಇದನ್ನ ಕೈಕೊಂಡು ಜೊತೆಯಲ್ಲೇ ಯೇಸು ಸ್ವಾಮಿನ ಹಿಂಬಾಲಿಸೋದು ತುಂಬ ತುಂಬ ತಪ್ಪು. ಇದು ಆಗೋದೇ ಇಲ್ಲ. ಯಾವ ಕಾರಣಕ್ಕೂ ಹಳೇದನ್ನ ಹೊಸದಲ್ಲಿ ಸೇರಿಸ್ಬೇಡ್ರಿ. ನಾನು ಸಹ ಇವಾಗ ಎತ್ಕೊಂಡು ಬಂದಿರೋದು ಹೊಸ ಸತ್ಯ. ಈ ಹೊಸ ಸತ್ಯನ್ನ ಹಳೆ ಬಟ್ಟೆನಲ್ಲಿ ಸೇರಿಸಿದ್ರೆ ಅದು ಹರಿದೋಗುತ್ತೆ. ಇದನ್ನೇ ಹೇಳಕ್ಕೆ ಇಷ್ಟಪಡ್ತದೆ. ಅದೇ ಸಂದರ್ಭದಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ವಿಚಾರಗಳನ್ನು ಸ್ವಾಮಿ ಹೇಳಬೇಕಾದ್ರೆ ಆ ಸಂದರ್ಭದಲ್ಲಿ ಪರಿಸೆಯರು ಸದಸ್ಯರು ಇದ್ರು, ಅವರು ತಂಟೆಗೆ ಯೇಸು ಸ್ವಾಮಿ ಹೋಗಿಲ್ಲ, ಯೇಸು ಸ್ವಾಮಿ ತಂಟೆಗೆ ಅವರು ಬಂದಿಲ್ಲ. ಅವ್ರನ್ನ ಕೂಡ ಯಾವ ಸಂದರ್ಭದಲ್ಲಿ ಕೂಡ ಯೇಸು ಸ್ವಾಮಿ ಡಿಸ್ಟರ್ಬ್ ಮಾಡಿಲ್ಲ. ಆದರೆ ಯಾರನ್ನ ಖಂಡಿಸ್ತಾರಂದ್ರೆ, ಯಾರೆಲ್ಲ ಯೇಸು ಸ್ವಾಮಿನ ಉಪದೇಶವನ್ನು ಕೈಕೊಂಡು ನಡಿಕೆ ಅವರು ಪ್ರಯತ್ನ ಮಾಡ್ತಾರೋ ಅವರು ಯೇಸು ಸ್ವಾಮಿಗೆ ಶಿಷ್ಯರಾಗಿಬಿಟ್ರು. ಅದೇ ಸಮಯದಲ್ಲಿ ಯೇಸು ಸ್ವಾಮಿನ ಸಾಮ್ಯಗಳನ್ನು ಉಪದೇಶದ ಕೈಕೊಂಡು ಅದರ ಜೊತೆಯಲ್ಲಿ ನ್ಯಾಯ ಪ್ರಮಾಣದಲ್ಲಿ ಇರತಕ್ಕಂಥಕ್ಕೆ ಕಾರ್ಯಗಳನ್ನು ಅವರು ಹಿಂಬಾಡಿಸ್ತಾ ಇದ್ರೆ ಅದು ನಮ್ಮ ಯೇಸು ಸ್ವಾಮಿ ಖಂಡಿಸ್ತಾ ಇದ್ದಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಅವಾಗ ಯೇಸು ಸ್ವಾಮಿ ಏನು ಎದುರು ನೋಡ್ತಾರಂದ್ರೆ, ಆ ಒಂದು ಜೂಯಿಶ್ ಏಜ್ ಅಲ್ಲಿ ಇರತಕ್ಕಂಥ ಜನರು ಕೆಲವರು ಬಂದ್ಬಿಟ್ರು ಸತ್ಯದಲ್ಲಿ ಬಂದ್ಬಿಟ್ರು ಕ್ರೈಸ್ತರಾಗ್ಬಿಟ್ರು, ಇನ್ನ ಕೆಲವರು ನ್ಯಾಯ ಪ್ರಮಾಣವನ್ನು ಕೂಡ ಕೈಕೊಳ್ಳಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾರು ಕೂಡ ಕೈಕೊಳ್ಳಕ್ಕಾಗಲ್ಲ. ಜೊತೆಯಲ್ಲಿ ಸ್ವಾಮಿನ ಉಪದೇಶಗಳನ್ನ ಹಿಂಬಾಲಿಸೋಕೆ ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಯೇಸು ಸ್ವಾಮಿಗೆ ಇಷ್ಟ ಇಲ್ಲ ರೀ. ಯಾರೊಬ್ರು ತಾಳ್ಮೆ ಗುಣ ತೋರಿಸಿ ಆ ಒಂದು ಹಳೆ ನ್ಯಾಯ ಪ್ರಮಾಣ ಬಿಟ್ಟು ಹೊಸ ಸತ್ಯಕ್ಕೆ ಬಂದಿದ್ದಾರೋ ಅವರು ಮಾತ್ರ ಯೇಸು ಸ್ವಾಮಿಗೆ ಶಿಷ್ಯನರಾಗಿದ್ರು. ಅವ್ರಿಗೆ ಮಾತ್ರ ಉಪದೇಶಗಳು, ಅವ್ರಿಗೆ ಮಾತ್ರ ಸಾಮ್ಯಗಳನ್ನು ಹೇಳ್ಕೊಟ್ರು. ಬೇರೆಯವರು ಆ ಪರಿಸೆಯರು ಸದಸ್ಯರು ಅವ್ರಿಗೆ ಈ ಒಂದು ಉಪದೇಶ ಇವರು ಸಾಮ್ಯಗಳನ್ನ ಹೇಳ್ಕೊಳ್ಳಕ್ಕೆ ಅವ್ರು ಮುಂದೆ ಬಂದಿಲ್ಲ. ಪ್ರೀತಿಯ ಸಹೋದರ ಸಹೋದರಿಯರೇ, ಆಗ ಹಳೆಯ ವಸ್ತ್ರ ಏನಪ್ಪ ಅಂದ್ರೆ ಹಳೆಯ ನ್ಯಾಯ ಪ್ರಮಾಣ ಇರತಕ್ಕಂಥ ನೀತಿ. ಹೊಸ ವಸ್ತ್ರ ಏನಪ್ಪ ಅಂದ್ರೆ ಯೇಸು ಸ್ವಾಮಿ ಮುಖಾಂತರ ಬಂದಿರುವ ಸತ್ಯ, ಕೃಪೆ, ಸತ್ಯ. ಆಗ ಹಳೆಯ ನ್ಯಾಯ ಪ್ರಮಾಣ ಹೊಸ ಕೃಪೆಯ ಪ್ರಮಾಣ ಜೊತೆಯಲ್ಲಿ ಏನ್ ಮಾಡೋಕ್ಕಾಗಲ್ಲ ರೀ, ಜಾಯಿನ್ ಮಾಡೋಕ್ಕಾಗಲ್ಲ. ನೋಡ್ರಿ ಪ್ರೀತಿಯ ಸಹೋದರ ಸಹೋದರಿಯರೇ, ಈಗ ತುಂಬಾ ಪ್ರಾಕ್ಟಿಕಲ್ ಆಗಿ ಬಂದ್ಬಿಡೋಣ. ಯಾರು ಕೂಡ ನ್ಯಾಯ ಪ್ರಮಾಣವನ್ನ 100% ಹಿಂಬಾಲಿಸೋಕ್ಕೆ ಆಗಲ್ಲ. ಏನು ವಚನ ಹೇಳುತ್ತೆ ಅಂತ ನೋಡಬೇಕಾದ್ರೆ ಗಲಾತಿಯರ 3:11, ಗಲೇಷಿಯನ್ ಚಾಪ್ಟರ್ 3:11. ನೋಡ್ರಿ ಮತ್ತೆ ಓದನಷ್ಟು ನ್ಯಾಯ ಪ್ರಮಾಣದಿಂದ ಯಾವನು ದೇವರ ಸನ್ನಿಧಿನಲ್ಲಿ ನೀತಿವಂತನಾಗುವುದಕ್ಕೆ ಸಾಧ್ಯತೆನೇ ಇಲ್ಲ. ಪ್ರೀತಿಯ ಸಹೋದರ ಸಹೋದರಿಯರೇ, ಸೊ ಆಗ ಹೊಸದಾಗಿ ಬಂದಿರುವ ಸತ್ಯ, ಕೃಪೆ ಇದನ್ನ ಕೈಕೊಳ್ಳ್ರಿ ಅಂತ ಹೇಳ್ತಾ ಇದ್ದಾರೆ. ಇವಾಗ ವಾಟ್ ಈಸ್ ದ ಗ್ರೇಸ್ ಕವನೆಂಟ್, ಈ ಕೃಪೆಯ ಉಡಂಬಡಿಕೆ ಅಂದ್ರೆ ಏನು ಅಂತ ನೋಡ್ಬೇಕಾದ್ರೆ, ನೋಡ್ರಿ ಪ್ರೀತಿಯ ಸಹೋದರ ಸಹೋದರಿಯರೇ, ಯೇಸು ಸ್ವಾಮಿ ಮೇಲೆ ಒಂದೇ ಒಂದು ಕಾರ್ಯ ಇಡಬೇಡ್ರಿ, ನಂಬಿಕೆ. ಅವ್ರು ಯಾರೆಲ್ಲ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟರೋ ಅವ್ರು ಏನಾಗ್ತಾರೆ, ನೀತಿವಂತರಾಗ್ಬಿಟ್ರು. ನ್ಯಾಯ ಪ್ರಮಾಣ ಏನು ಹೇಳುತ್ತೆ ಅಂತ ಹೇಳಬೇಕಾದ್ರೆ, ನೀನು ಸುನ್ನತಿ ಮಾಡಬೇಕು, ನೀನು ಬಲಿನ ಕೊಡಬೇಕು, ನೀನು ಕಾಣಿಕೆ ಕೊಡಬೇಕು, ಉಪವಾಸ ಇರಬೇಕು, ದಶಮ ಭಾಗ ಇರಬೇಕು, ಇದೆಲ್ಲ ನ್ಯಾಯ ಪ್ರಮಾಣ. ಈಗ ಪ್ರೀತಿಯ ಸಹೋದರ ಸಹೋದರಿಯರೇ, ವಚನ ಹೇಳುತ್ತೆ ಅಂದರೆ ಜಸ್ಟ್ ಕೀಪ್ ಫೇತ್ ಆನ್ ಲಾರ್ಡ್ ಜೀಸಸ್ ಕ್ರೈಸ್ಟ್, ಯು ವಿಲ್ ಬಿ ಸೇವ್ಡ್.
ಅಂತ ಹೇಳ್ಬೇಕಾದ್ರೆ ಇದನ್ನೇ ಪೇತ್ರ ಏನ್ ಮಾಡಿದ್ರು ಆ ಸಂದರ್ಭದಲ್ಲಿ ಪೌಲು ಮಾಡಿರುವ ಉಪದೇಶ ಸ್ವಲ್ಪ ಈಸಿ ಆಯಿತು, ಆದರೆ ಪೇತ್ರು ಮಾಡಿರುವ ಉಪದೇಶ ತುಂಬ ಕಷ್ಟ. ಯಾಕೆಂದರೆ ಫಸ್ಟು ಜೂಯಿಂದ ಜಂಟೈಲ್ ಹೋಗ್ಬೇಕಾದ್ರೆ ತುಂಬ ಕಷ್ಟ ರೀ. ಅವರು ಏನು ಹೇಳ್ತಾರಂದ್ರೆ ಪೇತ್ರು ಫಸ್ಟ್ ಪ್ರಸಂಗ ಏನು ಹೇಳ್ತಾರಂದ್ರೆ ಆತನ ಬಿಟ್ಟು ಆಸೆ ಪಣ್ಣಿ, ಏನು ಆತನಲ್ಲಿ ಇದೆ ಅಂತ ನೋಡಬೇಕಾದ್ರೆ ಓದನ ವಚನ ಅಪ್ಪೋಸ್ತಲರು 2:40. ನೋಡಿ ಈ ಮೂರ್ಖ ಸಂತತಿ ಮಾರುಬಾಡ ಮಾಡ ಉಪದೇಶಂ ಇದರಿಂದ ವೆಲಿಯವಾಂಗೋ ಇದರಿಂದ ಆಚೆ ಬನ್ರಿ ಅಂತ ಅಪೊಸ್ತಲ ಪೇತ್ರು ಮೊದಲೇ ಕರೆ ಕೊಟ್ಬಿಟ್ರಿ. ಯಾಕೆ ಅಂತ ನೋಡ್ಬೇಕಾದ್ರೆ ಅಲ್ಲಿ ಪೇತ್ರನು ಬರಬೇಕಾದ್ರೆ ಆ ಒಂದು ಯುಗ ಚೇಂಜ್ ಆಗಿದೆ, ಆ ಒಂದು ತಿಳಿವಳಿಕೆ ಪೇತ್ರನಿಗಿತ್ತು. ಆದರೆ ಮಾತಾಡೋ ವ್ಯಕ್ತಿಗಳೆಲ್ಲ ಇನ್ನ ಯಾವುದಲ್ಲಿ ಇದ್ದಾರಂದ್ರೆ ಯಹೋದರ ಯುಗದಲ್ಲೇ ಇದ್ದೀರಾ ನೀವು, ಅದರಲ್ಲಿ ಇದ್ರೆ ಏನು ಪ್ರಯೋಜನ ಇಲ್ಲ, ಬರೀ ಒಂದೇ ಕೆಲಸ ಮಾಡ್ರಿ, ಯೇಸು ಕ್ರಿಸ್ತನ ಮೇಲೆ ನೀವು ನಂಬಿಕೆ ಇಡ್ರಿ, ನೀವು ಏನಾಗ್ತೀರಾ ಸೇವೆ ಆಗ್ತೀರಾ ಅಂತ ಪೇತ್ರನು ಮೊದಲವಾಗಿ ಪ್ರಸಂಗ ಮಾಡಿದ್ರು. ಈಗ ಒಂದು ಪ್ರಶ್ನೆ ಕೇಳೋಣ ಅಂತ ಇದ್ದೀನಿ ನೋಡ್ರಿ ಪ್ರೀತಿಯ ಸಹೋದರ ಸಹೋದರಿಯರೇ. ಆಜ್ಞೆಗಳು ಅಂತ ಹೇಳ್ಬೇಕಾದ್ರೆ ಬೈಬಲಲ್ಲಿ ಸುಮಾರು 3,500 ಆಜ್ಞೆಗಳು ಐತರಿ ಓಲ್ಡ್ ಟೆಸ್ಟ್ಮೆಂಟ್ ಅಲ್ಲಿ. ಸೊ ಅದಲ್ಲಿ ವಿಶೇಷವಾಗಿ ತುಂಬ ಮುಖ್ಯವಾದ ಆಜ್ಞೆಗಳು ಯಾವ ಏನಪ್ಪ ಅಂದ್ರೆ ಸುನ್ನತಿ, ಬಲಿ, ಆಸಾರಿಪು ಗುಡ್ರದಲ್ಲಿ ಬಲಿ, ಕಾಣಿಕೆ, ದಶಮ ಭಾಗ, ಆಮೇಲೆ ಕೊಟ್ಟಿರತಕ್ಕಂಥ 10 ಕಟ್ಟಲೆಗಳು, 10 ಕಮಾಂಡ್ಮೆಂಟ್ಸ್. ಇದು ಹಿಂಬಾಲಿಸೋದು ಈಸಿನಾ ಅಥವಾ ಯೇಸು ಸ್ವಾಮಿ ಮೇಲೆ ನಂಬಿಕೆ ಇಡೋದು ಈಸಿನಾ? ಯೇಸು ಸ್ವಾಮಿನ ಹಿಂಬಾಲಿಸೋದು ಈಸಿನಾ? ಹಂಗ್ ಕೇಳ್ಬಿಟ್ರೆ ಭಯ ಪಟ್ಬಿಡ್ತೀರ. ಸರಿ ನೋಡೇ ಬಿಡ, ರೋಮಾಪುರಿಗೆ 4:6. ಮತ್ತು Even as David also described that blessedness of the man unto whom God imputed righteousness without work. ಏನು ಕ್ರಿಯೆ ಇಲ್ಲದೆ ನೀವು ನೀತಿವಂತರಾಗ್ತೀರಾ? ಏನು ಕ್ರಿಯೆ ಏನು ಇರಲ್ಲ, ಬರೀ ಏನಿಡ್ಬೇಕ್ರಿ? ನಂಬಿಕೆ. ಯಾರ ಮೇಲೆ? ಯೇಸು ಸ್ವಾಮಿ ಮೇಲೆ ನಂಬಿಕೆ ಇಟ್ಟರೆ ಸಾಕು, ನೀವೇನಾಗ್ತೀರಾ? ನೀತಿವಂತರಾಗ್ತೀರಾ. ನಮ್ದು ನಂಬಿಕೆ ಇವತ್ತು ಏನಪ್ಪ ಅಂದ್ರೆ ಯೇಸು ಸ್ವಾಮಿ ಮೇಲೆ ನಂಬಿಕೆ, ಅವರ ಪವಿತ್ರಾತ್ಮ ರಕ್ತದಿಂದ ನನ್ನ ಪಾಪಗಳನ್ನು ಶುದ್ಧೀಕರಿಸಲಾಗಿದೆ ಅಂತ ಒಂದು ನಂಬಿಕೆ. ಜಸ್ಟ್ ಒಂದು ನಂಬಿಕೆ, ಫೇತ್ ಇಟ್ಟರೆ ನಾನು ನೀತಿವಂತನಾಗಿ. ನೋಡ್ರಿ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಮಧ್ಯಾಹ್ನ ಸಾಯಂಕಾಲ ವೇಳದಲ್ಲಿ ಹೇಳ್ಕೊಳ್ಳಕ್ಕೆ ತುಂಬಾ ಈಸಿ ರೀ. ನೋಡ್ರಿ ಮೋಸೆ, ನೋವಾ, ಮೋಸೆ, ದಾವಿದನು, ಸಲಮೋನು, ಅವ್ರಿಗಿಂತ ದೊಡ್ಡವರು ಯಾರಿದ್ದಾರೆ? ನಾವೇ. ಅವರೆಲ್ಲ ಕ್ರಿಯೆಯಲ್ಲಿ ಇದೆಲ್ಲ ಮಾಡಬೇಕು, ಅದೆಲ್ಲ ಮಾಡಬೇಕು, ಇದೆಲ್ಲ ಹಿಂಬಾಲಿಸ್ಬೇಕು, ಇದೆಲ್ಲ ಕೈಕೊಳ್ಬೇಕಂತ ಹೇಳಿ ಏನು ಮಾಡಿಲ್ಲ. ನಾವು ಏನು ಮಾಡ್ತಾ ಇದ್ದೀವಿ? ಬರೇ ಒಂದು ನಂಬಿಕೆ. ಜಸ್ಟ್ ವಿ ಕೀಪ್ ಫೇತ್ ಅಪಾನ್ ಅವರ್ ಲಾರ್ಡ್ ಜೀಸಸ್ ಕ್ರೈಸ್ಟ್, ವಿ ಹ್ಯಾವ್ ಬೀನ್ ಸೇವ್ಡ್. ಸೊ ಇದೇ ಪ್ರೀತಿಯ ಸಹೋದರ ಸಹೋದರಿಯರೇ, ಹೊಸ ವಸ್ತ್ರವು ಯೇಸು ಕ್ರಿಸ್ತ ಮೇಲೆ ಇಡುವ ನಂಬಿಕೆ, ಇದೇ ಹೊಸ ವಸ್ತ್ರ ಪ್ರೀತಿಯ ಸಹೋದರ ಸಹೋದರಿಯರೇ. ಜಸ್ಟ್ ಕ್ಯಾನ್ ಲೀವ್ ಬೈ ಫೇತ್ ಅಲೋನ್. ಓದನ ವಚನ ಎಬ್ರಿಯರಿಗೆ 10:38. ನೋಡ್ರಿ ಪ್ರೀತಿಯ ಸಹೋದರ ಸಹೋದರಿಯರೇ, ಒಂದು ವೇಳೆ ನಾನು 1,000 ಕುರಿ ಮೇಕೆಗಳನ್ನ ನಾನು ಏನ್ ಮಾಡ್ತೀನಿ? ಬಲಿ ಮಾಡ್ತೀನಿ. 99% ನ್ಯಾಯ ಪ್ರಮಾಣ ಕೈಕೊಂಡು 1% ನಾನು ಏನ್ ಮಾಡಲ್ಲ, ಕೈಕೊಳ್ಳಕ್ಕೆ ಆಗಲ್ಲ. ಅಂತ ಸಂದರ್ಭದಲ್ಲಿ ನಾನು ಏನಾಗ್ತೀನಿ?
ನೀತಿವಂತನಾಗೋದು ಇಲ್ಲ, ಸಾಧ್ಯತೆನೆ ಇಲ್ಲ ಪ್ರೀತಿಯ ಸಹೋದರ ಸಹೋದರಿಯರೇ. ಸೊ ಇದರಿಂದ ನಮಗೆ ಏನು ಪಾಠ ಅಂತ ನೋಡಬೇಕಾದ್ರೆ, ಯಹೋದರಿಗೆ ಜೂಯಿಶ್ ಏಜ್ ಆ ಜೂಗೆ ಕೊಟ್ಟಿರತಕ್ಕಂಥ ಶ್ಲಾಖ್ಯ ನ್ಯಾಯ ಪ್ರಮಾಣ ಕೈಕೊಳ್ಬೇಕು, ನೀತಿವಂತರಾಗಬೇಕು, ಯಾರು ಕೂಡ ಮಾಡೋಕ್ಕಾಗಲ್ಲ ರೀ. ಆದರೆ ನಾವು ಹೊಸ ಸೃಷ್ಟಿ ಇರತಕ್ಕಂಥ ನಾವು ಬರೇ ನಂಬಿಕೆ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟರೆ ನಾವು ನೀತಿವಂತರಾಗ್ತೀವಿ. ಆ ಸಂದರ್ಭದಲ್ಲಿ ಅವರು ತೋರಿಸಿರುವ ಕ್ರಿಯೆ ಹೇಗಿರಬೇಕು, ನಾವು ತೋರಿಸ್ಕೊಂಡಿರುವ ಕ್ರಿಯೆ ಹೇಗಿರಬೇಕು, ಅವ್ರದ್ದು ನೀತಿ ಹೇಗಿತ್ತು, ನಮ್ಮ ನೀತಿ ಹೇಗಿರಬೇಕು ಅಂತ ನೋಡಬೇಕಾದ್ರೆ, ಆ ಒಂದು ಯಹೋದಿರ ನೀತಿ ಹೇಗಿತ್ತು ಅಂತ ನೋಡಬೇಕಾದ್ರೆ ಓದನ ವಚನ ಮತ್ತಾಯ 6:1. ನೋಡ್ರಿ, ಇದು ಯಹೋದಿರ ನೀತಿ, ಜೂಯಿಶ್ ಜಸ್ಟಿಸ್. ಜಸ್ಟ್ ಹೇಗಿತ್ತಂದ್ರೆ, ಜನರು ನೋಡಲಿ ಎಂದು ನೀವು ನಿಮ್ಮ ದನಗಳನ್ನು ಅವರ ಮುಂದೆ ಮಾಡದಂತೆ ಎಚ್ಚರಿಕೆ ತಂದುಕೊ. ಸೊ ಏನಾದರೂ ಕೊಡಬೇಕಾದ್ರೆ ಹಿಂಗ್ ಕೊಡ್ತಾರೆ, ನೋಡ್ರಪ್ಪ ಎಲ್ಲ ನೋಡ್ರಪ್ಪ ಅಂತ. ಅದು ಯಹೋದರಿಗೆ ಇರುವತಕ್ಕಂಥ ನೀತಿ ಪ್ರೀತಿಯ ಸಹೋದರ ಸಹೋದರಿಯರೇ. ಆ ನೀತಿ ಹೇಗೆ ಅಂದ್ರೆ, ಇಟ್ಸ್ ಎ ಹಿಪೋಕ್ರಸಿ. ಅವ್ರದ್ದು ನೀತಿ ಹೇಗಪ್ಪ ಅಂದ್ರೆ, ದಶಮ ಭಾಗ ಕೊಡಬೇಕು. ಏನೇ ಪಾಪ ಮಾಡಲಿ, ಏನೇ ಅನ್ಯಾಯವಾಗಲಿ, ಅಕ್ರಮ ಮಾಡಲಿ, ಅದರ ದಶಮ ಭಾಗ ಕೊಟ್ಬಿಟ್ರೆ ನೀತಿ ಅಂತಾರೆ. ಉಪವಾಸ, ಯಾವ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಉಪವಾಸ ಅಂದ್ರೆ ಫಾಸ್ಟಿಂಗ್ ಪ್ರೇಯರ್. ಎಲ್ಲರಿಗೂ ಗೊತ್ತಿರತಕ್ಕಂಥ ಒಂದು ಉಪವಾಸ ಪ್ರಾರ್ಥನೆ, ಅವ್ರು ನೀತಿವಂತರಾಗ್ಬಿಟ್ರು. ಎಲ್ಲರ ಮುಂದೆ ನಾನು ಒಬ್ಬ ಜಪ ವೀರರು ಅನ್ನೋದ್ರೆ ನಾನು ನೀತಿವಂತರು. ಈ ತರ ನೀತಿ ದೇವರು ಕೇಳಲ್ಲ. ಹೊಸ ಸೃಷ್ಟಿಯ ನೀತಿ ಯಾವ ತರ ಇರಬೇಕಂತ ನೋಡ್ಬೇಕಾದ್ರೆ, ನೋಡ್ರಿ ಒಂದು ಪ್ರಾರ್ಥನೆ, ಅದು ಮಾತ್ರ ನೋಡಿ ಮುಗಿಸೋಣ ರೀ. ಪ್ರಾರ್ಥನೆ ಇಟ್ಸ್ ಎ ಪ್ರಿವಿಲೇಜ್. ನಮ್ಗೆ ಎಲ್ಲರಿಗೂ ಕೊಟ್ಟಿರತಕ್ಕಂಥ ಒಂದು ದೊಡ್ಡ ಪ್ರಿವಿಲೇಜ್, ತಂದೆಯಾದ ದೇವರು ಯೇಸು ಕ್ರಿಸ್ತ ಮುಖಾಂತರ ಮಾಡುವ ಪ್ರಾರ್ಥನೆ. ಇವಾಗ ಯಹೋದರಿಗೆ ಇರತಕ್ಕಂಥ ನೀತಿ, ಅವ್ರದ್ದು ಪ್ರಾರ್ಥನೆ ಹೆಂಗಿತ್ತು ಅಂತ ನೋಡ್ಬೇಕಾದ್ರೆ, ಮತ್ತಾಯ 6:5. ನೋಡೋಣ. ಸೊ ಅವ್ರದ್ದು ಪ್ರಾರ್ಥನೆ ಹೆಂಗತ್ತಂದ್ರೆ, ವೆನ್ ದೋ ಪ್ರೇಯರ್ಸ್ ದೋ ಶಾಲ್ ನಾಟ್ ಬಿ ಎ ಹಿಪೋಕ್ರೇಟ್ ಫಾರ್ ದೇ ಲವ್ ಟು ಪ್ರೇ ಸ್ಟ್ಯಾಂಡಿಂಗ್ ಇನ್ ದ ಸಿನಗೋಗ್ ಅಂಡ್ ಇನ್ ದ ಕಾರ್ನರ್ ಆಫ್ ದ ಸ್ಟ್ರೀಟ್ ದಟ್ ದೇ ಮೇ ಸೀ ಆಫ್ ಮೆನ್ ವೆರಿಲಿ ಐ ಸೇ ಅನ್ ಟು ಯು ದೇ ಹ್ಯಾವ್ ದೇರ್ ರಿವಾರ್ಡ್. ಅಲ್ಲೇ ಸಿಗ್ಬಿಡ್ತು ಅವ್ರಿಗೆ ಪ್ರಾರ್ಥನೆ. ಈಗಿದೆ ಇದು ಬಂದು ಪರಿಸೆಯರ ಸದಸ್ಯರ ನೀತಿ, ಅವ್ರದ್ದು ಪ್ರಾರ್ಥನೆ ಈಗಿದೆ. ಸೊ ಪ್ರಾರ್ಥನೆ ಜನರಲ್ಲಿ ಒಂದು ಎಕ್ಲೀಶಾನಲ್ಲಿ ಒಂದು ಪ್ರಾರ್ಥನೆ, ಒಂದು ಕನ್ವೆನ್ಷನ್ನಲ್ಲಿ ಒಂದು ಪ್ರಾರ್ಥನೆ, ಒಂದು ಕಾಟೇಜ್ ಮೀಟಿಂಗಲ್ಲಿ ಒಂದು ಪ್ರಾರ್ಥನೆ ಹೇಗಿರಬೇಕು ಅಂತ ನೋಡಬೇಕಾದ್ರೆ ಒಂದು ವಚನ ಓದೋಣ ರೀ. ಎಕ್ಲೀಶಿಯಾಸ್ಟಿಕ್ Chapter 5:2. ನಿನ್ನ ಮಾತುಗಳು ಅನೇಕವಾಗಿರಲಿ, ಅನೇಕ ವಚನಗಳು ಕೊಡ್ರಿ, ಅನೇಕ ಒಂದು ಏನಪ್ಪ ಇರ್ತೀರ ಒಂದು ಗ್ರಾಮರ್ ಅಲ್ವಾ. ನನ್ಗೆ ಬ್ರದರ್ ಇದನ್ನೇ ಹೇಳಿದ್ರು, ನೋಡ್ರಿ ನೀವು ಬಿಬ್ಲಿಕಲ್ಲಿ ಮಾತಾಡ್ಬಿಡ್ರಿ, ತುಂಬ ಸಾಧಾರಣವಾಗಿ ಮಾತಾಡ್ರಿ ಅಂತ ಹೇಳಿ ಕಲಿಸಿದ್ದಾರೆ ಅಲ್ವಾ. ಸೊ ಪ್ರಾರ್ಥನೆ ಹೆಂಗಿರ್ಬೇಕು, ನಮ್ಮ ಮಾತುಗಳು ಕೊಂಚವಾಗಿರಲಿ. ನೋಡ್ರಿ ಕೊಂಚವಾಗಿರಲಿ ಅಂತ ಯಾಕೆ ಹೇಳಿದಾರೆ ಅಂದ್ರೆ, ಹಲವಾರು ಸಂದರ್ಭದಲ್ಲಿ
ಬ್ರದರ್ ಹೇಳ್ತಾರೆ ಒಂದು ಪ್ರಾರ್ಥನೆ ಮಾಡ್ರಿ, ಪ್ರಾರ್ಥನೆ ಜೊತೆಲಿ ಹೇಳ್ತಾರೆ ಈ ಒಂದು ಕೋರಿಕೆಗಳನ್ನ ಇಟ್ಬಿಟ್ಟು ಪ್ರಾರ್ಥನೆ ಮಾಡ್ರಿ ಅಂತ ಹೇಳಿ ಕಳಿಸ್ತಾರೆ. ಅದು ಕನ್ವೆನ್ಷನ್ ಆಗಲಿ ಅಥವಾ ಎಕ್ಲೀಷ ಆಗಲಿ ಅಥವಾ ಕಾಟೇಜ್ ಮೀಟಿಂಗ್ ಆಗಲಿ, ಇಟ್ಸ್ ಅ ಪಬ್ಲಿಕ್ ಮೀಟಿಂಗ್, ಪಬ್ಲಿಕ್ ಪ್ರೇಯರ್. ಎಕ್ಲೀಷ ಅವರು ಬರ್ತಾರೆ, ಬ್ರದರ್ಸ್ ಬಂದ್ಬಿಟ್ಟು ಹೆಂಗ್ ಪ್ರಾರ್ಥನೆ ಮಾಡ್ತಾರಂದ್ರೆ ದೀರ್ಘವಾಗಿ ಎಲ್ಲ ವಿಷಯಗಳನ್ನು ಮಾತಾಡ್ತಾರೆ. ಯಾವ ತರ ಶುರು ಮಾಡ್ತಾರಂದ್ರೆ ತಂದೆಯಾಗಿ ದೇವರಿಗೆ ಕೊಟ್ಟಿರತಕ್ಕಂಥ ಎಲ್ಲ ಟೈಟಲ್ಗಳು ಹಾಕ್ತಾರೆ ಫಸ್ಟು. ಆಮೇಲೆ ಕೊನೆಗೆ ಮುಗಿಸ್ಬೇಕಾದ್ರೆ ಯೇಸು ಸ್ವಾಮಿಗೆ ಕೊಟ್ಟಿರತಕ್ಕಂಥ ಎಲ್ಲ ಟೈಟಲ್ಲು ಹಾಕ್ತಾರೆ. ಆ ತಪ್ಪಿಲ್ಲ, ಆ ತಪ್ಪಂತ ನಾನು ಹೇಳೋದೇ ಇಲ್ಲ. ಪ್ರಾರ್ಥನೆ ಹಾಗೇನೇ ಇರಬೇಕು. ಎಲ್ಲ ಹೇಳ್ಬಿಟ್ಟು ಬ್ರದರ್ ಒಂದು ಕೋರಿಕೆ ಇಟ್ಟಿದಾರಲ್ಲ, ಆ ಕೋರಿಕೆ ಸಹ ನಾನು ಹೇಳ್ದೆ ಹಂಗೆ ಹೋಗ್ತಾರೆ. ಸಭೆಯನ್ನು ಎದುರು ನೋಡ್ತಾ ಇದ್ದಾರೆ, ಆ ಕೋರಿಕೆ ಇದೆ ಈಗ ಈಗ ಹೇಳ್ತಾರ, ಆಮೇಲೆ ಹೇಳ್ತಾರ, ಕೊನೆಗೆ ಹೇಳ್ತಾರ, ಕೊನೆ ತನಕ ಹೇಳ್ದೆ ಆಮೇಲೆ ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತಾರೆ. ಅಂಥ ಪ್ರಾರ್ಥನೆಯನ್ನ ನಾವುಗಳು ಹೆಂಗೆ ಆಮೇಲೆ ಅಂತ ಹೇಳೋಕ್ಕಾಗತ್ತೆ? ನೋಡ್ರಿ ಪ್ರೀತಿಯ ಸಹೋದರ ಸಹೋದರಿಯರೇ, ಇದು ಬಂದು ಪರಿಸೆಯರ ನೀತಿ, ಮ್ಯಾನ್ ಪ್ಲೀಸಿಂಗ್. ನೋಡ್ರಿ ಇವಾಗ ಒಂದು ಪ್ರಶ್ನೆ, ಏನ್ ಬ್ರದರ್ ಹೇಳ್ತೀರಾ ನೀವು, ಸತ್ಯವೇದ ವಿದ್ಯಾರ್ಥಿ ಆಗಿರುವ ನೀವು ನನಗೆ ಕೊಟ್ಟಿರತಕ್ಕಂಥ ಪ್ರಾರ್ಥನೆ ಪ್ರಿವಿಲೇಜ್ನ ತುಂಬ ದೀರ್ಘವಾಗಿ ಪ್ರಾರ್ಥನೆ ಮಾಡಬೇಡಿ ಅಂತ ಹೇಳ್ತೀರಲ್ಲ, ಇದು ಸರಿನೇ ಅಂತ ಒಂದು ಪ್ರಶ್ನೆ ಕೇಳಬೇಕಾದ್ರೆ ಖಂಡಿತವಾಗಿ ಹೌದು ಅಂತ ಹೇಳಬೇಕು, ಇಲ್ಲ ಅಂತಲೂ ಹೇಳಬೇಕು. ಹೌದು ಅಂತ ಹೇಳಬೇಕಾದ್ರೆ ಪಬ್ಲಿಕ್ ಪ್ರೇಯರಲ್ಲಿ ಒಂದು ನಿಯಮ ನೀತಿ ಐತೆ, ಅದರ ಪ್ರಕಾರ ನಾವು ಪ್ರಾರ್ಥನೆ ಮಾಡಬೇಕು. ಆದರೆ ನಮ್ಮದು ಪರ್ಸನಲ್ ಪ್ರೇಯರ್ ಇದೆ, ಸೀಕ್ರೆಟ್ ಪ್ರೇಯರ್ ಇದೆ, ಅಲ್ಲಿ ನಾನು ಸಹ ಪ್ರಾರ್ಥನೆ ಮಾಡಬೇಕಾದ್ರೆ ತಂದೆಯಾಗಿ ದೇವರಿಗೆ ಕೊಟ್ಟಿರತಕ್ಕಂಥ ಎಲ್ಲ ಟೈಟಲ್ಗಳು, ಯೇಸು ಸ್ವಾಮಿಗೆ ಕೊಟ್ಟಿರತಕ್ಕಂಥ ಎಲ್ಲ ಟೈಟಲ್ಗಳು ಹೇಳಿ ಮುಗಿಸ್ತಾ ಇದ್ದೀನ ನನ್ನ ಪರ್ಸನಲ್ ಪ್ರೇಯರಲ್ಲಿ. ಅದು ಇಲ್ಲ, ಇದು ಜನರನ್ನು ಮೆಚ್ಚಿಕೊಳ್ಬೇಕು. ದಿಸ್ ಈಸ್ ವೆರಿ ಡೇಂಜರಸ್. ಇದು ಪರಿಸರಗಳ ನೀತಿಯಾಗಿದೆ ಪ್ರೀತಿಯ ಸಹೋದರ ಸಹೋದರಿಯರೇ. ಆಗ ನಮ್ಮ ಪ್ರಾರ್ಥನೆ ಹೆಂಗಿರ್ಬೇಕಂದ್ರೆ ಬರ್ತೀವಿ, ಪ್ರಾರ್ಥನೆ ಮಾಡಬೇಕು, ಇಟ್ಸ್ ಎ ಪ್ರಿವಿಲೇಜ್ ಆನ್ ಬಿಹಾಫ್ ಆಫ್ ದಿ ಎಕ್ಲೀಷಿಯಾ. ಕೊಂಚವಾಗಿರಬೇಕು, ಏನು ಇಂಟೆನ್ಷನ್ ಅದನ್ನು ಸುಲಭವಾಗಿ ತುಂಬ ಏನು ಸ್ಪಷ್ಟವಾಗಿ ಹೇಳ್ಬಿಟ್ಟು ಆಮೇಲೆ ಅಂತ ಹೇಳ್ಬಿಟ್ಟು ಸಾಕು. ಅದನ್ನು ಬಿಟ್ಟು ಇನ್ನ ಜಾಸ್ತಿ ನಾವು ಪ್ರಾರ್ಥನೆ ಮಾಡಂಗಿದ್ರೆ ಏನಾಗ್ಬಹುದು, ಏನಾಗುತ್ತೆ? ಯಾರ ಹತ್ರ ಮಾತಾಡ್ತಿದ್ದೀರಾ? ತಂದೆಯರ ದೇವರ ಹತ್ರ ಮಾತಾಡ್ತಿದ್ದೀರಾ? ಅವ್ರಿಗೆ ಉಪದೇಶ ಮಾಡ್ದಂಗೆ ಆಗ್ಬಿಡುತ್ತೆ ಪ್ರೀತಿಯ ಸಹೋದರ ಸಹೋದರಿಯರು. ಆಗ ನಮ್ಮ ಪ್ರಾರ್ಥನೆ ಹೇಗಿರಬೇಕು ಅಂತ ನೋಡ್ಬೇಕಾದ್ರೆ ಮತ್ತೆಯ 6:6 ನೋಡ್ರಿ, ನೋಡ್ರಿ ಅಂತರಂಗದಲ್ಲಿ ಹೃದಯದಿಂದ ನಾವು ಪ್ರಾರ್ಥನೆ ಮಾಡಿದ್ರೆ ಬಹಿರಂಗವಾಗಿ ದೇವರು ನಮ್ಮನ್ನ ಏನ್ ಮಾಡ್ತಾರೆ ರೀ, ಪ್ರತಿಫಲ ಆಶೀರ್ವಾದ ಕೊಡ್ತಾರೆ ಪ್ರೀತಿಯ ಸಹೋದರ ಸಹೋದರಿಯರೇ. ಹಳೆಯ ವಸ್ತ್ರ ಹೊಸ ವಸ್ತ್ರ ಇದೆರಡು ಏನ್ ಮಾಡೋಕ್ಕಾಗಲ್ಲ, ಜಾಯಿನ್ ಮಾಡೋಕ್ಕಾಗಲ್ಲ. ಒಂದು ವೇಳೆ ಜಾಯಿನ್ ಮಾಡಿದ್ರೆ ಅದೇನಾಗುತ್ತೆ, ಕಿತ್ತೋಗುತ್ತೆ, ಹರಿದೋಗುತ್ತೆ. ನಾವು ಸಹ ಹೊಸ ಸೃಷ್ಟಿಗಳಾಗಿರತಕ್ಕಂಥ ನಾವು ಏನು ಪಡ್ಕೊಂಡಿದ್ದೀವಿ ಅಂತಂದರೆ ಹೊಸ ನೀತಿ, ಹೊಸ ವಸ್ತ್ರ, ಹೊಸ ದ್ರಾಕ್ಷರಸ, ಹೊಸ ಸತ್ಯ. ಇದನ್ನು ಯಾವ ಕಾರಣಕ್ಕೋಸ್ಕರ ಹಳೆಯ ಬುತ್ತಿಗೆಯಲ್ಲಿ ಇಡಬೇಡ್ರಿ. ಈ ಹಳೆಯ ಬುತ್ತಿಗಿನಲ್ಲಿ ಇಟ್ಟರೆ ನಮಗೂ ಲೋಕಕ್ಕೂ, ನಮಗೂ ಹೆಸರಿಗೆ ಬಾಳತಕ್ಕಂಥ ಕ್ರೈಸ್ತರಿಗೂ ಏನು ವ್ಯತ್ಯಾಸ? ಅಲ್ಲಿ ನಾವು ವ್ಯತ್ಯಾಸ ತೋರಿಸ್ಬೇಕು ಪ್ರೀತಿಯ ಸಹೋದರ ಸಹೋದರಿ. ಆ ಸಂದರ್ಭದಲ್ಲಿ ದೇವರಿಗೂ ಯೇಸು ಸ್ವಾಮಿಗೂ ಸತ್ಯಕ್ಕೂ ನಾವು ವಿಧೇಯರಾಗಿದ್ದರೆ ಮಾತ್ರಕ್ಕೆ ನಾವು ಎಲ್ಲ ಥರದ ಆಶೀರ್ವಾದನ ಪಡ್ಕೊಳ್ತೀವಿ ಪ್ರೀತಿಯ ಸಹೋದರ ಸಹೋದರಿ. ಸೊ ಕೊನೆಗೆ ವಾಚ ಓದನ ಲೂಕ 5:36
ಮತ್ತು ಮುದ್ದರಿಗಳು ಆಳಾಗಿ ಹೋಗುವವು. ಮೂವತ್ತೆಂಟು. ಆದರೆ ಹೊಸ ದ್ರಾಕ್ಷಾರಸವನ್ನು ಹೊಸ ಬುದ್ದಲಿಗಳಲ್ಲಿ ಹಾಕಿಡತಕ್ಕದ್ದು, ಹೀಗೆ ಅವೆರಡು ಭದ್ರವಾಗಿರುವವು. ನೋಡ್ರಿ ಪ್ರೀತಿಯ ಸಹೋದರ ಸಹೋದರಿಯರೇ, ಹಳೆಯ ವಸ್ತ್ರ ಹಳೆಯ ನ್ಯಾಯ ಪ್ರಮಾಣ, ಹೊಸ ವಸ್ತ್ರ ಕ್ರೈಸ್ತರ ಮುಖಾಂತರ ಬಂದಿರುವ ಸತ್ಯ, ಹೊಸ ದ್ರಾಕ್ಷರಸ ನಮಗೆ ಕೊಟ್ಟಿರತಕ್ಕಂಥ ಹೊಸ ಸತ್ಯ, ಹೊಸ ನೀತಿ, ಹೊಸ ವಸ್ತ್ರ. ಇದನ್ನ ಒಂದು ವೇಳೆ ಹೊಸ ಬುತ್ತಿಗೆಯಲ್ಲಿ ಬಾಟಲ್, ಈ ಹೊಸ ಬುತ್ತಿಗೆಗೆ ಏನು ನಾವು ಛಾಯವಾಗಿ ಹೇಳ್ಬೋದು? ಹಾ, ಬುತ್ತಿಗೆ ಬಾಟಲ್ ಹೊಸ ಹೊಸ ನ್ಯೂ ಕ್ರಿಯೇಷನ್, ಹೊಸ ಸೃಷ್ಟಿ. ಹೊಸ ಸತ್ಯವನ್ನ ಹೊಸ ಸೃಷ್ಟಿಯಲ್ಲಿ ಹಾಕಿದ್ರೆ ಇದು ವಿರ್ತಿ ಆಗುತ್ತೆ, ಅದು ವಿರ್ತಿ ಆಗುತ್ತೆ, ಡ್ಯಾಮೇಜ್ ಆಗಲ್ಲ. ಹೊಸ ಸತ್ಯವನ್ನ ಒಂದು ವೇಳೆ ಇಲ್ಲಿ ಸ್ವಾರ್ಥೆ ಹಂಚಿರುವ ಸಹೋದರ ಸಹೋದರಿ ಸಹೋದರರಿಗೆ ಹೇಳ್ತೀನಿ, ಹೊಸ ಸತ್ಯವನ್ನ ಹಳೆಯ ಬುತ್ತಿಗೆದಲ್ಲಿ ಹಾಕಿದ್ರೆ ಇದು ಬಸ್ಟ್ ಆಗ್ಬಿಡುತ್ತೆ, ಈ ಸತ್ಯ ಚಲಿಸ್ಬಿಡುತ್ತೆ. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್. ಕರ್ತನಲ್ಲಿ ನನ್ನ ಪ್ರಿಯರೇ, ನಾವು ಈಗ ಕೇಳಿದಂತಹ ಒಂದು ವಿಚಾರದಲ್ಲಿ ಒಂದು ಸಾಮ್ಯವನ್ನು ಮುಂದಿಟ್ಕೊಂಡು ದ ಸ್ಟಡಿ ಆಫ್ ದಿ ಡಿಸ್ಪೆನ್ಸೇಷನಲ್ ಸ್ಟಡಿ ಅಂದರೆ ಕಾಲಗಳನ್ನು ಕುರಿತಾಗಿ ನಾವೇನು ಮಾಡಿದ್ವಿ ಅಂತೇಳಿದರೆ ಒಂದು ಅಧ್ಯಯನವನ್ನು ಚೆನ್ನಾಗಿ ತಿಳ್ಕೊಂಡ್ವಿ. ಹಳೆಯ ವಸ್ತ್ರಕ್ಕೆ ಹೊಸ ವಸ್ತ್ರದ ತ್ಯಾಪೆಯನ್ನೇನು ಮಾಡಬಾರ್ದು ಅಂತೇಳಿದರೆ ಹಾಕಬಾರ್ದು, ಅದು ಹಾಕಿದರೆ ಏನಾಗತ್ತೆ, ಮತ್ತು ಹಳೆಯ ಬುದ್ದಲಿಗಳಲ್ಲಿ ಹೊಸ ದ್ರಾಕ್ಷಾರಸವನ್ನು ನಾವೇನು ಮಾಡಬಾರ್ದು ಅಂತೇಳಿದರೆ ಹಾಕಬಾರ್ದು ಎಂಬಂತಹ ಒಂದು ವಿಚಾರವನ್ನು ನಮಗೆ ತಿಳಿಸಿಕೊಟ್ಟಂತಹ ಸಹೋದರಂತ ಕ್ರಿಸ್ಟಿಯವರಿಗೆ ಕರ್ನಾಟಕ ಸತ್ಯವೇದ ವಿದ್ಯಾರ್ಥಿಗಳ ಪರವಾಗಿ ದೇವರ ನಾಮದಲ್ಲಿ ನಾನು ಕೃತಜ್ಞತೆಗಳನ್ನ ಸಲ್ಲಿಸ್ಕೊಳ್ತೀನಿ. ನಾವು ಬೆಳಗಿನಿಂದ ಇವತ್ತು ನಾಲ್ಕು ವಿಚಾರಗಳನ್ನ ಏನು ಮಾಡಿದ್ದೀವಿ ಅಂತೇಳಿದರೆ ಕೇಳಿದ್ದೀವಿ. ಈ ನಾಲ್ಕು ವಿಚಾರಗಳನ್ನು ನಾವು ನೋಡುವಾಗ ಒಂದೊಂದು ವಿಚಾರಗಳು ಏನು ಮಾಡ್ತು ಅಂತೇಳಿದರೆ ಒಂದೊಂದು ಸಂಗತಿಗಳನ್ನ ನಮ್ಗೆ ಏನು ಮಾಡ್ತಾ ಇದೆ ಅಂತೇಳಿದರೆ ತಿಳಿಸ್ಕೊಟ್ರು. ಇದನ್ನು ನಾವು ನೋಡುವಾಗ ಈಗ ನಾವು ಉದಾಹರಣೆಗೆ ಈಗ ಕೇಳಿದಂತಹ ಈ ಒಂದು ಸಂಗತಿನಲ್ಲಿ ನಾವೇನು ತಿಳ್ಕೊಂಡ್ವಿ ಅಂತ ಹೇಳಿದ್ರೆ ಒಂದು ಸಾಮ್ಯವನ್ನು ತಗೊಂಡ್ವಿ. ಒಂದು ಸಾಮ್ಯವನ್ನು ತಗೊಂಡು ಅದರಲ್ಲಿ ನಿಜವಾಗ್ಲೂ ಅಡಕವಾಗಿರುವಂತಹ ಜ್ಞಾನವನ್ನು ಏನು ಮಾಡಿದ್ವಿ ಅಂತೇಳಿದ್ರೆ ಹೊರಗೆ ತಂದ್ವಿ. ಯಾವ ಥರ ಅಂತೇಳಿದ್ರೆ ಒಂದು ಸಾಮ್ಯದಲ್ಲಿ ಕಾಲಗಳನ್ನು ಕುರಿತಾಗಿ ನಾವು ಮಾಡಬೇಕಾದಂಥ ಒಂದು ವಿಚಾರಗಳನ್ನು ದೇವರು ಎಷ್ಟು ಬ್ಯೂಟಿಫುಲ್ ಆಗಿ ಒಂದು ಜ್ಞಾನವನ್ನು ಅದರೊಳಗಡೆ ಇಟ್ಟಿದ್ರು ಎಂಬಂಥ ಒಂದು ಜ್ಞಾನದ ಒಂದು ವಿಚಾರವನ್ನು ಏನು ಮಾಡಿದ್ವಿ ಅಂತೇಳಿದ್ರೆ ಹೊರಗೆ ತಗೊಂಡ್ಬಂದ್ವಿ. ಸೊ ಇದಕ್ಕೆ ಮುಂಚೆ ನಾವು ಕೇಳಿದಂತಹ ಒಂದು ಸಬ್ಜೆಕ್ಟು ರಾಜು ಬ್ರದರ್ ಅವ್ರು ಮಾತಾಡಿದ್ರು. ಅಲ್ಲಿ ಹೇಳಬೇಕು ಅಂತೇಳಿದ್ರೆ ದೇವರ ಒಂದು ಆಲಯಗಳಲ್ಲಿ ನಿಲ್ಲತಕ್ಕಂಥವನು ಎಂಥವನಾಗಿರಬೇಕು. ಅದಕ್ಕೆ ಅವರು ಕೊಡುವಾಗ ಅನೇಕ ಉದಾಹರಣೆಗಳನ್ನೆಲ್ಲ ಕೊಟ್ಟರು. ಏನಂತೇಳಿದ್ರೆ ದೇವರು ಈ ರೀತಿಯಾಗಿ ಮಾಡಿದಂಥವ್ರನ್ನ ಕ್ಷಮಿಸಿದ್ರ ಇಲ್ಲ, ಅವ್ರಿಗೂ ಏನು ಮಾಡಿದ್ರು ಶಿಕ್ಷೆ ಕೊಟ್ಟೆ ಕೊಟ್ಟರು. ದೇವರು ಇಂಥ ಒಂದು ವಿಚಾರವನ್ನು ಅವ್ರ ಅಪೋಸ್ತಲರು ಒಂದು ಮಾತ್ರಕ್ಕೆ ಅವರನ್ನು ಬಿಟ್ಬಿಟ್ರ ಇಲ್ಲ, ಅವ್ರನ್ನೂ ಏನು ಮಾಡಿದ್ರು ಶಿಕ್ಷೆ ಕೊಟ್ಟರು. ಸೊ ಹೀಗೆ ದೇವರು ಎಂಥ ಒಂದು ತನ್ನದೇ ಜನಗಳೇ ಆದರೂ ಕೂಡ ಅವರನ್ನು ಶಿಕ್ಷಿಸದೆ ಏನು ಮಾಡಲಿಲ್ಲ, ಬಿಡಲಿಲ್ಲ ಅಂತ ಹೇಳುವಾಗ ದೇವರ ಒಂದು ನೀತಿ ಎಷ್ಟು ಚೆನ್ನಾಗಿರುತ್ತೆ ಅನ್ನುವಂತಹ ಒಂದು ಪಾಠವನ್ನು ಅದರಲ್ಲಿ ನಾವು ತಿಳ್ಕೊಂಡ್ವಿ. ಅದಕ್ಕೂ ಮುಂಚೆ ನಾವು ಕೇಳಿದಂಥ ಒಂದು ವಿಚಾರ ನಾವು ನೋಡಿದ್ವಿ, ಕ್ರಿಸ್ಟೋಫರ್ ಬ್ರದರ್ ಅವರು ಏನು ಮಾಡಿದ್ರು ಅಂತೇಳಿದ್ರೆ ಮಾತಾಡಿದ್ರು 11ನೆಯ ದ 11th ಪ್ಲೇ ಆ್ಯಂಡ್ ದ 11th ಮಿರಾಕಲ್ ಅಂತ ತಗೊಂಡ್ರು. ಹಾಂ ಸಾರಿ, ಅದ್ಭುತಗಳು, 11ನೆಯ ಬಾಧೆ ಮತ್ತು 11ನೆಯ ಅದ್ಭುತ, 11th ಪ್ಲೇಗ್ ಅಂತ 11th ಮಿರಾಕಲ್ ಅಂತ ಮಾಡಿದ್ರು. ಅವರು ಎಕ್ಸ್ಪ್ಲೇನ್ ಮಾಡುವಾಗ ನಮ್ಗೆ ತೋರಿಸಿದ್ರು ಏನಪ್ಪ ಅಂತೇಳಿದ್ರೆ ಸಮುದ್ರವನ್ನು ಎರಡು ಭಾಗವಾಗಿ ಏನು ಮಾಡಿದ್ರೆ ಅಂತಂಗೆ ಡಿವೈಡ್ ಮಾಡಿ ಒಣ ನೆಲದಲ್ಲಿ ಏನು ಮಾಡಿದ್ರು ಅಂತೇಳಿದ್ರೆ ನಡ್ಕೊಂಡು ಹೋದರು ಅಂತ ಹೇಳುವಾಗ ದೇವರ ಶಕ್ತಿ ಯಾವ ರೀತಿ ಪ್ರದರ್ಶನವಾಯಿತು ಅನ್ನೋದನ್ನು ಏನು ಮಾಡಿದ್ವಿ ಅಂತೇಳಿದ್ರೆ ನಾವು ನೋಡಿದ್ವಿ. ಅದಕ್ಕೂ ಮುಂಚೆ ಕೇಳಿದಂಥ ಪಾಠ ಮನೋಹರ್ ಬ್ರದರ್ ಅವರು ನಮಗೆ ಮಂಗಳೂರಿನಿಂದ ಮಾಡಿದ್ರು ಏನಪ್ಪ ಅಂತೇಳಿದ್ರೆ, ನಿನ್ನಲ್ಲಿ ಎಲ್ಲ ವಿಚಾರಗಳು ಇದ್ದು, ಇದೆಲ್ಲ ಶಕ್ತಿ ಇದ್ದು, ಇದೆಲ್ಲ ವರಗಳು ಇದ್ದು, ಎಲ್ಲ ಇದ್ರೂ ಕೂಡ ಒಂದೇ ಒಂದಿಲ್ಲ ಅಂತೇಳಿದ್ರೆ, ಪ್ರೀತಿ ಅನ್ನೋದು ಇಲ್ಲ ಅಂತೇಳಿದ್ರೆ ಏನಾಗತ್ತೆ ಅನ್ನುವಂಥ ವಿಚಾರವನ್ನು ಎತ್ತಿ ಹಿಡಿದು ಮಾತಾಡಿದ್ರು. ಸೊ ಈ ನಾಲ್ಕು ವಿಚಾರಗಳನ್ನ ಒಟ್ಟು ಹಾಕಿದ್ರೆ ಪ್ರೀತಿ, ಶಕ್ತಿ, ನೀತಿ, ವಿಸ್ಡಮ್, ನಾಲ್ಕು ದೇವರ ಅಟ್ರಿಬ್ಯೂಟ್ಸ್.
ಸೊ ಇವತ್ತಿನ ದಿನದಲ್ಲಿ ನಾವು ತಿಳ್ಕೊಂಡಂತಹ ಈ ಒಂದು ಎರಡನೆಯ ಮಹಾಸಭೆಯಲ್ಲಿ ದೇವರ ನಾಲ್ಕು ಗುಣಗಳನ್ನು ಚಿತ್ರಿಸುವಂತಹ ನಾಲ್ಕು ವಿಚಾರಗಳನ್ನ ಏನು ಮಾಡಿದ್ದೀವಿ ಅಂತೇಳಿದ್ರೆ ನಾವು ತಿಳ್ಕೊಳ್ಳುವ ಹಾಗೆ ದೇವರು ನಮಗೆ ಅನುಗ್ರಹಿಸಿಕೊಟ್ಟದಕ್ಕಾಗಿ ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಕಡೆಯದಾಗಿ ಈ ಪೋಟವನ್ನು ನಾವು ಮುಕ್ತಾಯಗೊಳಿಸುವ ಹಾಗೆ ಹಾಡುವಂತಹ ಗೀತೆಗಳಲ್ಲಿ ಗಾಡ್ ಬಿ ವಿತ್ ಯು ಟಿಲ್ ವಿ ಮೀಟ್ ಅಗೇನ್ ಎಂಬಂತಹ ಈ ಗೀತವನ್ನು ಎದ್ದು ನಿಂತು ಹಾಡಬೇಕು.
ನಾವು ಐ ರಿಕ್ವೆಸ್ಟ್ ಬ್ರದರ್ ರಾಜು ಟು ಕಮ್ ಫಾರ್ವರ್ಡ್ ಅಂಡ್ ಗಿವ್ ಅಸ್ ದಿ ವೋಟ್ ಆಫ್ ಥ್ಯಾಂಕ್ಸ್. ಸಹೋದರ ರಾಜು ಬ್ರದರ್ ಅವ್ರ ಮುಂದೆ ಬಂದು ನಮಗೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ಕೆಲವೊಂದು 5 ನಿಮಿಷಗಳು ಮಾತ್ರ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ದೇವರೊಂದು ಕೃಪೆ, ದೇವರೊಂದು ಅನುಗ್ರಹ, ದೇವರೊಂದು ಆಶೀರ್ವಾದದಿಂದ ಮುಖ್ಯವಾಗಿ ನಮ್ಮ ಸತ್ಯವೇದ ವಿದ್ಯಾರ್ಥಿಗಳ ಒಂದು ಇನ್ವಿಟೇಷನ್ನ ನೀವೆಲ್ಲರೂ ಅಕ್ಸೆಪ್ಟ್ ಮಾಡಿ ಅನೇಕ ಊರುಗಳಿಂದ ದೂರದಿಂದ ಅನೇಕ ಸಹೋದರಗಳು ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸೋದಕ್ಕೆ ನಾ ಈ ಒಂದು ದಿನ ಈ ಒಂದು ಕೂಟದಲ್ಲಿ ಬಂದು ಪಾಲ್ಗೊಳ್ಳೋದಕ್ಕಾಗಿ ನಿಮಗೆ ನಾವು ತುಂಬ ಧನ್ಯವಾದಗಳಾಗಿದ್ದೀವಿ. ಮುಖ್ಯವಾಗಿ ಬಾಗಲಕೋಟೆ, ಬೇಲೂರು, ಯಾದಗಿರಿ, ಗುಲ್ಬರ್ಗ, ಮಂಗಳೂರು, ಮೂಡುಬಿದ್ರೆ, ಬೆಳ್ತಂಗಡಿ, ಗದಗ್, ದಾವಣಗೆರೆ, ಹುಣಸೂರು, ತುಮಕೂರು, ನಾಗೇನಹಳ್ಳಿ, ದೇವನಹಳ್ಳಿ, ಮತ್ತು ಬೆಂಗಳೂರಿನಲ್ಲಿರೋಂಥ ಅನೇಕ ಸಭೆಗಳು, ಕೆ ಆರ್ ಪುರ, ಲಿಂಗರಾಜಪುರ, ಎಚ್ ಎಲ್, ಹೊಸ ರೋಡ್, ಇಮ್ಯಾನ್ಯುಯಲ್ ಎಕ್ಲಿಷಾ, ಎಚ್ ಬಿ ಆರ್ ಲೇಔಟ್, ಎಚ್ ಎಸ್ ಆರ್ ಲೇಔಟ್, ಡಾನ್ ಸತ್ಯವೇದ ವಿದ್ಯಾರ್ಥಿಗಳು, ಲಾಲ್ಬಾಗ್ ಇರೋಂಥ ಎಕ್ಲಿಷಾ, ಮತ್ತು ಕೊಯಂಬತ್ತೂರು, ಮತ್ತು ಇನ್ನೂ ಅನೇಕ ಸ್ಥಳಗಳಲ್ಲಿ ಸಹೋದರ ಸಹೋದರಿಗಳು ನಮ್ಮ ಒಂದು ಅವತರಣ ಇನ್ವಿಟೇಷನ್ ಅಕ್ಸೆಪ್ಟ್ ಮಾಡಿ ನೀವೆಲ್ಲ ಬಂದಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಗಳಾಗಿದ್ದೀವಿ. ಅತ್ರ ಆನ್ಲೈನ್ನಲ್ಲಿ ಅನೇಕ ಜನಗಳು ಬರೋಕ್ಕಾಗ್ದಿರೋ ಆನ್ಲೈನಲ್ಲಿ ಗ್ಯಾದರ್ ಆಗಿರೋಂಥ ಸಹೋದರ ಸಹೋದರಿಗಳು ಕೂಡ ಕೊನೆವರೆಗೂ ಇದ್ದು ಈ ಒಂದು ಎಲ್ಲ ಕನ್ವೆನ್ಷನ್ನ ಅಟೆಂಡ್ ಮಾಡಿ ನೀವು ಆಶೀರ್ವಾದ ಕೊಟ್ಟಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಗಳಾಗಿದ್ದೀವಿ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ಮುಖ್ಯವಾಗಿ ಈ ಕನ್ವೆನ್ಷನ್ ಏರ್ಪಾಡು ಮಾಡೋದಕ್ಕೆ ಅನೇಕ ಒಂದು ಸಹೋದರ ಸಹೋದರಿಗಳ ಒಂದು ಹೆಲ್ಪ್ ತುಂಬ ನಮಗೆ ಅವಶ್ಯಕವಾಗಿತ್ತು. ಅಂಥ ಸಂದರ್ಭದಲ್ಲಿ ಇಂಥ ಸಹೋದರಗಳು ನಮಗೆ ಕೈಗೂಡಿಸಿ ನಮಗೆ ಅನೇಕ ವಿಧವಂಥ ರೀತಿಯಲ್ಲಿ ಕನ್ವೆನ್ಷನ್ ಏರ್ಪಾಡು ಮಾಡೋಕ್ಕೆ ಸಹಾಯ ಮಾಡಿರೋಂಥ ಸಹೋದರಗಳನ್ನ ನಾವು ತುಂಬ ಈ ಒಂದು ಸಂದರ್ಭದಲ್ಲಿ ನೆನೆಸ್ಕೊಳಕ್ಕೆ ಮನಸ್ಸು ಮಾಡ್ತೀರಿ. ಮುಖ್ಯವಾಗಿ ನಮ್ಮ ಡಾನ್ ಎಕ್ಲಿಷಾ ಸಂಬಂಧಪಟ್ಟಂಥ ಅನೇಕ ಸಹೋದರಗಳು, ಆ ಎಕ್ಲಿಷಲ್ಲಿರೋಂಥ ಅನೇಕ ಸಹೋದರಗಳು ನಮಗೆ ಮುಖ್ಯವಾಗಿ ತುಂಬ ಸಹಾಯ ಮಾಡಿದರೆ ಅದರಲ್ಲಿ ಕೆಲವೊಂದು ಹೆಸರುಗಳನ್ನ ನಾನು ಪ್ರತ್ಯೇಕವಾಗಿ ಹೇಳೋದಕ್ಕೆ ಆಸೆ ಪಡ್ತೀನಿ. ಆ ಥರ ಹೇಳ್ದಿರೋಂಥ ಹೆಸರುಗಳನ್ನ ಕೂಡ ಯಾರೋ ತಪ್ಪಾದ ರೀತಿಯಲ್ಲಿ ನೆನೆಸ್ಕೊಳೋದು ಬೇಡ. ನಮ್ಮ ಡೇವಿಡ್ ಬದರ್, ನಮ್ಮ ಕ್ರಿಸ್ ಬದರ್ ಎಲ್ಲ ಅರೇಂಜ್ಮೆಂಟ್ಸ್ಗಳನ್ನ ಓವರ್ ಸೈಟ್ ಮಾಡಿ ಎಲ್ಲ ರೀತಿಯ ಒಂದು ಏರ್ಪಾಡುಗಳನ್ನ ಫರ್ನಿಚರಿಂದ ಹಿಡಿದು ಮೈಕ್ ಸಿಸ್ಟಮಿಂದ ಹಿಡಿದು ಎಲ್ಲ ಸೌಕರ್ಯಗಳನ್ನ ಅವರು ಏರ್ಪಾಡು ಮಾಡಿಕೊಟ್ಟಿದ್ದಾರೆ. ಅಂದ ಥ್ಯಾಂಕ್ಫುಲ್ ಟು ದೆಮ್. ಅದು ಮಾತ್ರ ಅಲ್ಲ, ನಮ್ಮ ಒಂದು ಟೀ ಮತ್ತು ಬಿಸ್ಕೆಟ್ಗಾಗಿ ನಮ್ಮ ಫ್ರಾನ್ಸಿಸ್ ಬದರು, ನಮ್ಮ ಡಾನಿಕೇಶ ಪೀಟರ್ ಬದರು ಕೂಡ ಅನೇಕ ವಿಧವಂಥ ರೀತಿಯಲ್ಲಿ ಸಹಾಯ ಮಾಡಿದ್ದಾರೆ. ಅದೇ ರೀತಿ ಬೇರೆ ಎಲ್ಲ ಒಂದು ಡೆಕೋರೇಷನ್ಸ್ ನೋಡೋಂಥ ಪುಲ್ಪಿಟ್ಟು, ಫ್ಲವರ್ ಡೆಕೋರೇಷನ್ಸ್ ಎಲ್ಲ ನಮ್ಮ ಶಕ್ತಿ ಬದರು, ನಮ್ಮ ಸುರೇಶ್ ಬದರು, ಮತ್ತು ಅನಂತ್ ಬದರು ಎಲ್ಲ ಸೇರಿ ಮಾಡಿದ್ದಾರೆ. ಅಂದ ಕೂಡ ಅವರು ಕೂಡ ದೇವರ ಆಶೀರ್ವದಿಸಲಿ. ಈ ಥರ ಆನ್ಲೈನ್ ಟೆಲಿಕಾಸ್ಟ್ ಮಾಡೋದಕ್ಕೆ ನಮಗೆ ಹೆಲ್ಪ್ ಮಾಡಿದಂಥ ಸಹೋದರ ಪೀಟರ್ ಆಗಿರ್ಬೋದು, ಸಹೋದರ ನಿರೋಶ್ ಆಗಿರ್ಬೋದು, ದೇವರು ಕೂಡ ಅವ್ರನ್ನ ಕೃಪೆ ಕೊಟ್ಟು ನಡೆಸಲಿ. ಈ ಥರ ಇವತ್ತಿನ ಕನ್ವೆನ್ಷನ್ಗೆ ಎಲ್ಲ ಫೋಟೋ ಮತ್ತು ವೀಡಿಯೋಗಳನ್ನ ತೆಗೋದಕ್ಕೆ ಏರ್ಪಾಡು ಮಾಡಿರೋಂಥ ಸಹೋದರ ಕಾರ್ತಿಕ್, ಅವ್ರನ್ನು ಕೂಡ ದೇವರು ಆಶೀರ್ವದಿಸಲಿ ಅಂತ ಕೇಳ್ಕೊತೀವಿ. ನಮಗೆ ಒಳ್ಳೆಯ ರೀತಿಯಲ್ಲಿ ಆಹಾರ ತಯಾರಿಸ್ಕೊಟ್ಟಂಥ ಸ್ವಾಮಿ ಕ್ಯಾಟರ್ಸ್ಗೂ ಕೂಡ ನಾವು ಧನ್ಯವಾದಗಳಾಗಿದ್ದೀವಿ. ಅದನ್ನು ನಮಗೆ ಸಹಾಯಕವಾಗಿ ದೇವರು ನಮ್ಮ ಟೋನಿ ಬದರ್ ಮತ್ತು ನಮ್ಮ ಸರಳ ಸಿಸ್ಟರ್ ಮತ್ತು ಮರಿದಾಸ್ ಮುಖಾಂತರ ನಮಗೆ ಹೆಲ್ಪ್ ಮಾಡಿದ್ದಕ್ಕಾಗಿ ಕೂಡ ನಾವು ಅವ್ರನ್ನು ಕೂಡ ಪ್ರಾರ್ಥನೆ ನೆನೆಸ್ಕೊಳ್ತೀವಿ. ದೇವರು ಅವ್ರನ್ನು ಕೂಡ ಆಶೀರ್ವದಿಸಲಿ. ಅದೇ ರೀತಿ ಹೊರಗಡೆಯಿಂದ ಬಂದಂಥ ಸಹೋದರ ಸಹೋದರಿಗಳನ್ನ ಸ್ಟೇಷನಿಂದ ಪಿಕಪ್ ಮಾಡಿ ಅವ್ರನ್ನ ರೂಮ್ಗಳಿಗೆ ಸೇರಿಸಿ ಅವ್ರಿಗೆ ಬೇಕಾದಂಥ ಒಂದು ನಾಷ್ಟಾಯಿಂದ ಹಿಡಿದು ಬೇಕಾದಂಥ ಊಟ ಇದೆಲ್ಲ ವ್ಯವಸ್ಥೆ ಮಾಡಿ ತಿರ್ಗಿ ಅವ್ರನ್ನ ಡ್ರಾಪ್ ಕೊಡೋದಕ್ಕೆ ವ್ಯವಸ್ಥೆ ಮಾಡಿರೋಂಥ ಅನೇಕ ಸಹೋದರಗಳಾಗಿರೋಂಥ ಮುಖ್ಯವಾಗಿ ಕ್ರಿಸ್ಟಿ ಆಂಟೋ ಬದರ್, ಆನಂದ್ ಬದರ್ ಬಿ ಬಿ ಸಿಗೆ ಸಂಬಂಧಪಟ್ಟ ಆನಂದ್ ಬದರು, ಮೈಸೂರಲ್ಲಿ ಅಂತ ಜಾನ್ ಬದರು, ಆಮೇಲೆ ಕಾರ್ತಿಕ್ ಬದರು, ಚಂದ್ರು ಬದರು, ಇವರೆಲ್ಲರಿಗೂ ಮತ್ತು ಇನ್ನು ಅನೇಕ ಸಹೋದರಗಳು, ದಾಸ್ ಬದರು ಅವರ ಮಗ ಮತ್ತು ಜಾನ್ ಬದರ್ ಮಕ್ಕಳು, ಇನ್ನು ಅನೇಕ ಸಹೋದರ ಸಹೋದರಗಳು ಇದೆಲ್ಲ ಒಟ್ಟಿಗೆ ಕೈ ಜೋಡಿಸಿ ಈ ಕೆಲಸನ ಮಾಡೋದಕ್ಕಾಗಿ ಕೂಡ ಅವರು ಕೂಡ ನಾವು ಧನ್ಯವಾದಗಳಾಗಿದ್ದೀವಿ. ಕರ್ನಾಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಮಗೆ ಪಿ ಪಿ ಟಿ ಅರೇಂಜ್ಮೆಂಟ್ ಮಾಡಿದಂಥ ಜಗನ್ ಬದರು ಕೂಡ ನಾವು ಧನ್ಯವಾದಗಳಾಗಿದ್ದೀವಿ ಸಭೆ ಪರವಾಗಿ. ಮತ್ತು ನಮ್ಮ ಪಿಯಾನೋ ಬರ್ಸಂಥ ಸ್ವಂಥ ಜಾನ್ ರಾಡ್ ಬದರ್, ಗ್ರಗಾರಿ ಬದರ್, ಮಂಜುನಾಥ್ ಬದರ್, ಮತ್ತು ಫುಲ್ ಕಂಪ್ಲೀಟ್ ಸಾಂಗ್ಸ್ಗಳನ್ನ ಇನ್ಚಾರ್ಜ್ ತೊಗೊಂಡು ಈ ಸರಿ ಕಂಪ್ಲೀಟ್ ಜವಾಬ್ದಾರಿ ತೊಗೊಂಡು ಓವರ್ ಸೈಟ್ ಮಾಡಿ ಅಂತ ನಮ್ಮ ಜಯಪ್ರಸಾದ್ ಬದರ್ಗೂ ಕೂಡ ನಾವು ಸಭೆ ಪರವಾಗಿ ತುಂಬ ಕೃತಜ್ಞತೆಗಳಾಗಿದ್ದೀವಿ. ಎಲ್ಲದಕ್ಕಿಂತ ಮೇಲಾಗಿ ಈ ವೈ ಎಮ್ ಸಿ ಎ ಹಾಲ್ ಅವರು ಈ ಒಂದು ಸಂದರ್ಭಗಳಲ್ಲಿ ನಮಗೆ ಕನ್ಸೆಷನ್ ರೇಟಲ್ಲಿ ಈ ಹಾಲ್ನ ಒದಗಿಸ್ಕೊಟ್ಟು ಆ ಸ್ಟಾಫ್ ಅವ್ರನ್ನೆಲ್ಲ ಕೂಡ ತುಂಬ ಕೋಆಪ್ರೇಟ್ ಮಾಡೋಕ್ಕೆ ನಮಗೆ ಸಹಕರಿಸಿದ್ದಕ್ಕೆ ಕೂಡ ನಾವು ಅವ್ರಿಗೆ ಧನ್ಯವಾದಗಳಾಗಿದ್ದೀವಿ. ಅದು ಮಾತ್ರ ಅಲ್ಲ ತಂದೆಯಾದರೆ ಈ ಒಂದು ಕನ್ವೆನ್ಷನ್ ಯಾರೋ ಒಬ್ಬರು ಮಾತ್ರದಲ್ಲ, ಇದು ನಮ್ಮದು ಅಂತ ಹೇಳ್ಬೇಕಾದ್ರೆ ಇದಕ್ಕೆ ಕಾಣಿಕೆ ಸಲ್ಲಿಸಿರೋಂಥ ಸಹೋದರಗಳು ಅನೇಕರಿದ್ದಾರೆ. ಸೊ ಪ್ರತ್ಯೇಕವಾಗಿ ಯಾರು ಇಂಡಿವಿಜುವಲ್ ಆಗಿ ಏನು ಮಾಡಿಲ್ಲ, ಅಂದರೆ ಎಲ್ಲ ಸಹೋದರಗಳು
ಒಂದು ಕಾಣಿಕೆ ಕೊಟ್ಟಿರುವಂಥ ಎಲ್ಲ ಸಹೋದರ ಸಹೋದರಿಗಳನ್ನ ದೇವರು ಐಶ್ವರಿಸಲಿ. ಯಾಕಂದರೆ ಒಂದು ಕನ್ವೆನ್ಷನ್ ಮಾಡಬೇಕಾದ್ರೆ ಎಲ್ಲರೂ ಒಟ್ಟಿಗೆ ಕೈ ಜೋಡಿಸಲೇ ಕೆಲಸಗಳನ್ನಾಗೋದು. ಎಲ್ಲ ಇಲ್ಲಾಂದರೆ ಆ ಒಂದು ಕೈ ಜೋಡಿಸಿದ್ರೆ ಕೆಲಸಗಳು ಬಹು ಕಷ್ಟವಾಗ್ತಾರೆ. ಅದರಿಂದ ಅನೇಕ ಜನಗಳು ಸಹಾಯ ಮಾಡಿದ್ದಕ್ಕೆ ಕೂಡ ದೇವರು ಒಂದು ನಿಮ್ಮನ್ನೆಲ್ಲ ಆಶೀರ್ವದಿಸಲಿ, ಕೃಪೆ ಕೊಟ್ಟು ನಡೆಸಲಿ ಅಂತ ನಾವು ಪ್ರಾರ್ಥನೆ ಮಾಡಾಗ್ತೀವಿ. ಅದೇ ರೀತಿ ಇನ್ನೂ ಅನೇಕ ಸಹೋದರ ಸಹೋದರಿಗಳು ಇದರಲ್ಲಿ ನಾ ಹೆಸರುಗಳನ್ನ ಹೇಳಿಲ್ಲ ಮತ್ತು ಹೇಳೋಕ್ಕಾಗದಿರೋ ಸಂದರ್ಭ ಕೂಡ ಆ ಸಹೋದರಿಗಳು ಕೂಡ ಆಶೀರ್ವದಿಸಲಿ. ಎಲ್ಲದಕ್ಕಿಂತ ಮೇಲಾಗಿ ಮುಖ್ಯವಾಗಿರೋಂಥ ಒಂದು ಕೆಲಸ ಅನೇಕ ಸಹೋದರ ಸಹೋದರಿಗಳೆಲ್ಲ ಮಾಡಿದರೆ ಅದೇನಪ್ಪ ಅಂದರೆ ಈ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡಿರೋದು. ದೇವರೊಂದು ಪ್ರಾರ್ಥನೆ ನಮ್ಮನ್ನು ಕೇಳದೇ ಇದ್ದರೆ ಮತ್ತು ಆತನ ಆಶೀರ್ವಾದ ಇದ್ದರೆ ಇದು ಈ ಥರ ಆಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದರಿಂದ ನಮ್ಮ ತಮ್ಮ ಪ್ರಾರ್ಥನೆಗಳಿಗೆ ನಾನು ಧನ್ಯವಾದ ಉಳ್ಳವನಾಗಿದ್ದೀನಿ. ದೇವರು ಈ ಥರ ನಿಮ್ಮನ್ನೆಲ್ಲ ಆಶೀರ್ವದಿಸಿ ಇನ್ನು ಮುಂದೆ ಬರೋ ದಿನಗಳಲ್ಲಿ ಈ ಥರ ಪ್ರಾರ್ಥನೆಗಳನ್ನ ನೆನೆಸ್ಕೊಳ್ಳಿ ಅಂತ ಕೇಳ್ಕೊಂಡು ಹಾಕ್ತೀವಿ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ಇನ್ನೊಂದು ಮುಖ್ಯವಾಗಿರೋಂಥ ವಿಚಾರನ ನಾನು ಹೇಳೋದಕ್ಕೆ ಆಸೆಪಡ್ತೀನಿ. ಮಕ್ಕಳುಗಳನ್ನ ಸಂಡೆ ಕ್ಲಾಸ್ ಮಕ್ಕಳುಗಳನ್ನ ರೆಡಿ ಮಾಡಿ ಸಾಂಗ್ಸ್ಗಳನ್ನ ಕೂಡ ಹೇಳ್ಕೊಟ್ಟಂಥ ಸಹೋದರಿ ಕೂಡ ಸುಧಾ ಸಹೋದರಿ ಕೂಡ ದೇವರು ಆಶೀರ್ವದಿಸಲಿ. ಅದೇ ಥರ ಅನೇಕ ಸಹೋದರಿಗಳು ಅದಕ್ಕಾಗಿ ಪ್ರಯಾಸ ಪಟ್ಟಿದ್ದಾರೆ, ತಂದೆ ತಾಯಿಗಳು, ಅವ್ರದ್ದು ಕೂಡ ದೇವರು ಆಶೀರ್ವದಿಸಲಿ ಅಂತ ನಾವು ಪ್ರಾರ್ಥನೆ ಮಾಡಾಗ್ತೀವಿ. ಕೊನೆಯದಾಗಿ ಸಾಮಾನ್ಯವಾಗಿ ಕನ್ವೆನ್ಷನ್ ಅಂತಂದರೆ ಊಟ ಆಗಿದ ತಕ್ಷಣ ಅರ್ಧಕ್ಕರ್ಧ ಜನ ಇರೋಲ್ಲ. ಅದೇ ಒಂದು ಕೃಪೆ ನಿಮ್ಮೆಲ್ಲರಿಗೂ ನಾನು ರಿಯಲಿ ಥ್ಯಾಂಕ್ಫುಲ್ ಫಾರ್ ದ ಬಾಟಮ್ ಆಫ್ ಹಾರ್ಟ್ ದಟ್ ಯು ಆಲ್ ಸ್ಟೇಡ್ ಟಿಲ್ ದ ಎಂಡ್. ಅದು ನಿಜವಾಗಿ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಫಾರ್ ಯು. ಸೊ ಈ ಥರ ವರ್ಷ ವರ್ಷ ಕೊನೆಯವರೆಗೂ ಇರ್ರಿ, ಅದರ ಖಂಡಿತವಾಗೂ ದೇವರ ಒಂದು ಕೃಪೆಯಿಂದ ಒಳ್ಳೆಯ ಒಂದು ಆತ್ಮಿಕ ಆಹಾರಗಳನ್ನ ದೇವರು ಕೊಡೋದಕ್ಕೆ ನಿಮಗೆ ಖಂಡಿತವಾಗೂ ಸಹಾಯ ಮಾಡ್ತಾರೆ. ಇನ್ನೊಂದು ಮುಖ್ಯವಾಗಿರೋಂಥ ಒಂದು ರಿಕ್ವೆಸ್ಟ್, ಇನ್ನೊಂದು ಮುಖ್ಯವಾಗಿರೋಂಥ ಒಂದು ನಾನು ನಿಮ್ಮ ಹತ್ರ ಅದನ್ನ ಹಂಚ್ಕೊಳಕ್ಕೆ ನಾನು ತುಂಬ ಆಸೆ ಪಡ್ತೀನಿ. ಏನಪ್ಪ ಅಂತಂದರೆ ನಮ್ಮ ಸಹೋದರು ಕೂಡ ಕೇಳ್ತಾ ಇದ್ರು, ಕಳೆದ ವರ್ಷ ನಡೆದಿರೋಂಥ ಅನೇಕ ಆಕ್ಟಿವಿಟೀಸ್ ಬಗ್ಗೆ ಸ್ವಲ್ಪ ಒಂದು 2 ನಿಮಿಷ ಮಾತಾಡಿಬಿದ್ರಂತ. ಸೊ ಖಂಡಿತವಾಗೂ ಇವೆಲ್ಲ ವಿಚಾರಗಳು ದೇವ್ರಿಗೆ ಗೊತ್ತು. ಸೊ ನಾವು ಏನೇ ಗುಪ್ತವಾಗಿ ಮಾಡಿದ್ರು ದೇವ್ರ ಅದಕ್ಕೆ ಪ್ರತಿಫಲ ಕೊಡ್ತಾರೆ. ಸೊ ನಿಮ್ಮ ನಡುವೆ ಹಂಚ್ಕೊಳಕ್ಕೆ ಏನಕ್ಕಪ್ಪ ಆಸೆ ಪಡ್ತೀವಿ ಅಂದರೆ ನೀವು ನಮ್ಮ ಸಹೋದರಿಗಳು, ಅದರಿಂದ ನಿಮ್ಮ ಹತ್ರ ಹಂಚ್ಕೊಳಕ್ಕೆ ನಮ್ಗೆ ಏನೇ ರೀತಿ ಒಂದು ಬೇಜಾರಿಲ್ಲ. ಅದರಿಂದ ವಿ ಆರ್ ರಿಯಲಿ ಹ್ಯಾಪಿ ಟು ಇಟ್ ಸಂಗೀತದ ಕೀರ್ತನೆಯಲ್ಲಿ ದಾವಿದ್ ಹೇಳಿದಂತೆ ರೀತಿಯಲ್ಲಿ ಮೈ ಕಪ್ ರನ್ನುತ್ತವರನ್ನಗೆ ದೇವರು ಈ ವರ್ಷದಲ್ಲಿ ನಮಗೆ ಸಾಕಷ್ಟು ಅವಕಾಶಗಳನ್ನ ಕೊಟ್ಟರು. ಅನೇಕ ಜನ ದೇವ್ರ ಮಕ್ಕಳುಗಳಿಗೆ ಬೇಸಿಕ್ ಕ್ಲಾಸ್ ಹೇಳ್ಕೊಡೋಕ್ಕೆ ನಮ್ಗೆ ಅವಕಾಶ ಕೊಟ್ಟರು. ಅದನ್ನ ನೋಡಬೇಕಾದ್ರೆ ಮುಖ್ಯವಾಗಿ ಯಾದಗಿರಿ ಅಂತ ಪಟ್ಟಣದಲ್ಲಿ ನಮ್ಮ ಬ್ರದರ್ ಮೋಹನ್ ಅಂತ ಬಂದಿದ್ದಾರೆ. ಆ ಮೋಹನ್ ಬ್ರದರ್ ಮುಖಾಂತರ ಯಾದಗಿರಿ ಪಟ್ಟಣದಲ್ಲಿ ನಮಗೆ ಬೇಸಿಕ್ ಕ್ಲಾಸ್ನ ಆನ್ಲೈನಲ್ಲಿ ಶುರು ಮಾಡೋಕ್ಕೆ ದೇವ್ರು ನಮ್ಗೆ ಏನು ಮಾಡಿದ್ರು ಕೃಪೆ ಕೊಟ್ಟರು. ಅದರಿಂದ ಅದು ನಾವು ಬಯಸಿದಂಥ ಒಂದು ಅವಕಾಶ. ಅದನ್ನ ದೇವರಿಗೆ ನಾವು ತುಂಬ ಕೃತಜ್ಞರಾಗಿದ್ವಿ. ಅದೇ ರೀತಿ ನಮ್ಮ ಸಹೋದರ ಅಂತ ಪ್ರಕಾಶ್ ಅವರು ಗದಗಿಂದ ಬಂದಿದ್ದಾರೆ. ಅವರು ಕೂಡ ನಮಗೆ ಯೂಟ್ಯೂಬಲ್ಲಿ ನಮ್ಮ ಕ್ಲಾಸಸ್ನೆಲ್ಲ ಕೇಳಿ ಅವರು ನಮ್ಮನ್ನ ಪ್ರತ್ಯೇಕವಾಗಿ ಇನ್ವೈಟ್ ಮಾಡಿ ಅವ್ರ ಸಭೆಯಲ್ಲಿ ಅವ್ರು ಮಾತಾಡೋಕ್ಕೆಲ್ಲ ಅವಕಾಶ ಕೊಟ್ಟರು. ಸೊ ಬ್ರದರ್ ಅವಾಗವಾಗ ಹೇಳ್ತಾ ಇರ್ತಾರೆ, ಬನ್ನಿ ಬ್ರದರ್ ಬನ್ನಿ ನಮ್ಮ ಸಭೆಗೆ ದಯವಿಟ್ಟು ಮಾತಾಡಿ, ಫುಲ್ ಡೇ ಮೀಟಿಂಗ್ ಎಲ್ಲ ಮಾಡೋಣ ಅಂತ. ಅದೇ ಅನಿವಾರ್ಯಗಳ ಕಾರಣದಿಂದ ನಾವು ಪ್ರಯಾಣ ಮಾಡೋಕೆ ಆಗ್ತಾಯಿಲ್ಲ, ಯಾಕಂದರೆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇರೋದ್ರಿಂದ ನಮಗೆ ಅನೇಕ ಜನ ಸಹೋದರ ಸಹೋದರಿಗಳು ಒಂದು ಮುಖ್ಯವಾಗಿ ಒಳ್ಳೆ ಸಬ್ಜೆಕ್ಟ್ ಮಾತಾಡೋಂಥ ಬ್ರದರ್ಸ್ಗಳದ್ದು ಒಂದು ಸಹಾಯ ಅವಶ್ಯಕತೆ ಇದೆ. ಅದನ್ನು ತಮ್ಮ ಒಂದು ಪ್ರಾರ್ಥನೆಗಳಲ್ಲಿ ಈ ಒಂದು ಕೆಲಸಗಳನ್ನು ಕೂಡ ನೀವೇ ಮಾಡಿ ದಯವಿಟ್ಟು ಅದನ್ನ ನೆನೆಸ್ಕೊಡಿ. ಇದಾಗಿದ ನಂತರ ಮುಖ್ಯವಾಗಿ ದೇವರು ಈ ವರ್ಷ ಮಾಡಿದಂಥ ಆಶೀರ್ವಾದ ಏನಂತಂದರೆ, ನಾವು ಎದುರು ನೋಡದೇ ಇರುವಂಥದ್ದು ನೇಪಾಳದಲ್ಲಿ ಸುಮಾರು ಒಂದು 2-3 ವರ್ಷ ಪ್ರಯಾಸದ ನಂತರ ದೇವರೊಂದು ಒಳ್ಳೆ ಪ್ರತಿಫಲನಗಳನ್ನ ಕೊಟ್ಟಿದ್ದಾರೆ. ಸುಮಾರು ಒಂದು 10-12 ಜನ ಸಹೋದರಗಳು ಒಂದು ಕುಟುಂಬವಾಗಿ ಫುಲ್ ಫ್ಯಾಮಿಲಿ ಅಂತ ಹೇಳ್ಬೇಕಾದ್ರೆ ಫುಲ್ ಎಂಟೈರ್ ಫ್ಯಾಮಿಲಿ, ದೊಡ್ಡಪ್ಪ ಚಿಕ್ಕಪ್ಪ ಎಕ್ಸೆಟ್ರಾ ಎಕ್ಸೆಟ್ರಾ ಎಲ್ಲರೂ ಫುಲ್ ಕ್ಲಾಸಸ್ ಕೇಳ್ತಾ ಇದ್ದಾರೆ. ಒಂದು ಕ್ಲೀಶಾ ಕೂಡ ಏನಾಗಿದೆ, ಸ್ಥಾಪನೆ ಆಗಿದೆ. ಸೊ ಬರುವಂಥ ಒಂದು ಪಾಸ್ ಅವ್ರಿಗೆ ದೇವ್ರ ಚಿತ್ತ ಇದ್ದರೆ ಅವರೆಲ್ಲ ಕಾನ್ಸಿಕ್ರೇಷನ್ ಮಾಡ್ಕೊಬೋದು. ಅದನ್ನು ಮುಖ್ಯವಾಗಿ ತಮ್ಮ ಪ್ರಾರ್ಥನೆ ನೆನೆಸ್ಕೊಳ್ಳಿ, ದೇವರು ಅದರ ಕೃಪೆಯಿಂದ ಅದು ಕ್ಲೀಶ ಸ್ಥಾಪನೆ ಆಗಲಿ. ಅದು ಕೂಡ ಮುಂಬರುವಂಥ ದಿನಗಳಲ್ಲಿ ಇನ್ನೂ ಅನೇಕ ಜನಗಳು ನೇಪಾಳದಲ್ಲಿರುವಂಥ ಸಹೋದರ ಸಹೋದರಿಗಳಿಗೆ ಸತ್ಯ ಹೋಗುವಂತೆ ಕೃಪೆ ಕೊಡಲಿ ಅಂತ ನೀವು ಪ್ರಾರ್ಥನೆ ನೆನೆಸ್ಕೊಳ್ಳಿ. ಇದೇ ರೀತಿ ದೇವ್ರ ಚಿತ್ತವಿದ್ದರೆ ಸೋಲೋಮನ್ ಐಲ್ಯಾಂಡಲ್ಲೂ ಕೂಡ ದೇವರು ದ್ವಾರಗಳನ್ನ ತೆರೀತಾ ಇದ್ದಾರೆ. ಅದನ್ನು ಕೂಡ ಅನೇಕ ಜನ ಸಹೋದರಗಳ ಮುಖಾಂತರ ಮಾಡಿದ್ದಾರೆ. ಆದರೆ ಇನ್ನೂ ದ್ವಾರಗಳನ್ನ ದೇವರು ಸಹೋದರಗಳ ಮುಖಾಂತರ ತೆರೀತಾ ಇದ್ದಾರೆ. ಅದನ್ನು ಕೂಡ ಪ್ರಾರ್ಥನೆ ನೆನೆಸ್ಕೊಳ್ಳಿ. ಇನ್ನೊಂದು ಮುಖ್ಯವಾಗಿರೋಂಥ ಒಂದು ಅಡ್ಮಿನಿಸ್ಟ್ರೇಷನ್ ವಿಚಾರಗಳನ್ನ ನಿಮ್ಮ ಮಧ್ಯದಲ್ಲಿ ಹಂಚ್ಕೊಳ್ಳೋಕೆ ನಾನು ಆಸೆ ಪಡ್ತೀನಿ. ದೇವ್ರ ಕೃಪೆಯಿಂದ ನಾವು ಟ್ರಸ್ಟ್ ಅಂತ ಮಟ್ಟ ಮಾಡ್ಕೊಂಡಿದ್ರಿ. ಒಂದು 1.5 ವರ್ಷಗಳಿಂದ ನಾವು ಟ್ರಸ್ಟ್ ಅಂತ ಮಾಡಿದ್ರಿ. ಈ ಟ್ರಸ್ಟ್ ಮಾಡೋದ್ರಿಂದ ನಮಗೆ ಅನೇಕ ಒಂದು ಬೆನಿಫಿಟ್ಗಳು ನಮಗೇನಾಗಿದೆ ಅದು ಒದಗಿಸಿದೆ. ಸೊ ದೇವ್ರ ಕೃಪೆಯಿಂದ ನೋಡ್ಬೇಕಾದ್ರೆ ನಾವು ಗೌರ್ಮೆಂಟ್ಗೆ ನಮ್ಮ ಟ್ರಸ್ಟ್ ಬಗ್ಗೆ ತಿಳಿಸಿದ್ರಿ. ಆ ಟ್ರಸ್ಟ್ ಬಗ್ಗೆ ತಿಳಿಸಿರೋದ್ರಿಂದ ಕೆಲವೊಂದು ಆಶೀರ್ವಾದಗಳು ದೇವ್ರ ಕೃಪೆಗಳನ್ನ ನಮ್ಗೆ ಏನು ಒದಗಿಸ್ಕೊಟ್ಟಿದ್ದಾರೆ. ಮುಖ್ಯವಾಗಿ ಸ್ಮಶಾನದ ವಿಚಾರವಾಗಿ ನಿಮಗೆಲ್ಲ ಚೆನ್ನಾಗಿ ಗೊತ್ತು, ಕ್ರೈಸ್ತವರು ಅಂತಂದರೆ ಸ್ಮಶಾನಗಳು ಏನು ಮಾಡೋದಿಲ್ಲ, ಯಾರು ಕೊಡೋದಿಲ್ಲ. ಆದರೆ ದೇವ್ರ ಕೃಪೆಯಿಂದ ನಮಗೆ ನಾವು ಮುಖ್ಯವಾಗಿ 3 ಜಾಗದಲ್ಲಿ ಸಭೆಗಳು ಸ್ಥಾಪನೆ ಆಗಿದೆ, ನಿಮ್ಗೆ ಗೊತ್ತಿರೋಂಗೆ, ದಾವಣಗೆರೆ, ಬ್ಯಾಂಗ್ಳೂರು ಮತ್ತು ಮೈಸೂರು. ಸೊ ಬ್ಯಾಂಗ್ಳೂರಲ್ಲಿ ಏನು ಚಿಂತೆ ಇಲ್ಲ, ನಮ್ಮ ಪ್ರಸಾದ ಅಂಕಲ್ ಇದ್ದಾರೆ, ತೊಂದರೆ ಇಲ್ಲ. ಅದೇ ರೀತಿ ನೋಡಬೇಕಾದ್ರೆ ಮೈಸೂರಲ್ಲಿ ಕೂಡ ನಾವು ಬೇರೆ ಬಿಂದುವಂಥ ಮುಖಾಂತರ
ಒಂದು ಟೆಂಪ್ರರಿಯಾಗಿ ಒಂದು ಸೆಟಪ್ ಮಾಡ್ಕೊಡಿದ್ರಿ, ಒಂದು ಏನಾದ್ರು ಹೆಚ್ಚು ಕಮ್ಮಿ ಆದ ಸಹೋದರಗಳಿಗೆ ಶವ ಸಂಸ್ಕಾರ ಮಾಡೋದಕ್ಕೆ. ಅದೇ ರೀತಿ ಗೌರ್ಮೆಂಟ್ಗೂ ಕೂಡ ಡಿ ಸಿ ಆಫೀಸ್ಗೆ ಇದ್ರ ಬಗ್ಗೆ ಮನವಿ ಪತ್ರಗಳನ್ನ ಕೊಟ್ಟಿದ್ರಿ. ಆಲ್ರೆಡಿ ಕ್ರಿಶ್ಚಿಯನ್ಸ್ಗೆ ನೇಮಕಾತಿ ಆಗಿರೋಂಥ ಸ್ಥಳದಲ್ಲಿ ನಮಗೂ ಕೂಡ ಏನು ಮಾಡಿ ಒಂದು ಪರ್ಮಿಷನ್ ಕೊಡಿ ಅಂತ. ಸೊ ಅದು ಪ್ರೊಸೆಸ್ಸಲ್ಲಿ ಇದೆ, ತಮ್ಮ ಪ್ರಾರ್ಥನೆ ನೆನೆಸ್ಕೊಳ್ಳಿ. ಅಂದರೆ ದಾವಣಗೆರೆಯಲ್ಲಿ ಇದನ್ನ ಪೆಟಿಷನ್ ಕೊಡಬೇಕಾದ್ರೆ ನಮಗೆ ಡಿ ಸಿ ಆಫೀಸ್ ತಾಲೂಕು ಆಫೀಸ್ ಅಂದರೆ ಪರ್ಮಿಷನ್ ಗ್ರ್ಯಾಂಟ್ ಆಗಿದೆ. ಅದನ್ನು ದೇವರಿಗೆ ಸ್ತೋತ್ರ. ಇದೇ ರೀತಿ ಬೆಂಗಳೂರಲ್ಲೂ ಕೂಡ ಯಾವುದು ಗೌರ್ಮೆಂಟ್ ಲ್ಯಾಂಡ್ ಇದೆ ಅದನ್ನು ಕೂಡ ನಾವು ಮನವಿ ಪತ್ರನ ಡೆಪ್ಯೂಟಿ ಸಿ ಎಂ ಅವ್ರಿಗೆ ನಾವೆಲ್ಲ ಕೊಟ್ಟಿದ್ರಿ ಸ್ವಲ್ಪ ದಿನಗಳ ಮುಂಚೆ. ಸೊ ಅದ್ರ ಬಗ್ಗೆ ಎನ್ಕ್ವೈರಿ ನಡೀತಾ ಇದೆ, ಡಿ ಸಿ ಆಫೀಸು ಎಲ್ಲ ಎನ್ಕ್ವೈರಿ ನಡೀತಾ ಇದೆ. ಸೊ ಅದು ಕೂಡ ಪ್ರಾರ್ಥನೆ ನೆನೆಸ್ಕೊಳ್ಳಿ. ಯಾಕಂದರೆ ಇವಾಗ ನಮ್ಮ ಗೌರ್ಮೆಂಟು ಇದೆ, ಇನ್ನು ಮುಂದೆ ಲೋಕಸಭಾ ಎಲೆಕ್ಷನ್ ಆಗಿದ ನಂತರ ಯಾವ ಥರ ಬದಲಾವಣೆ ಆಗ್ತದೆ ನಮಗೇನು ಗೊತ್ತಿಲ್ಲ. ಅದರಿಂದ ನಾವು ಆದಷ್ಟು ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡೋಕ್ಕೆ ಆದಷ್ಟು ಪ್ರಯತ್ನ ಮಾಡ್ತಾ ಇದ್ರಿ. ಈವನ್ ನೋಡಬೇಕಾ, ಇದು ನಮ್ಮ ಶವ ಸಂಸ್ಕಾರ ವಿಚಾರದ ಬಗ್ಗೆ. ಇದೇ ರೀತಿ ನೆಕ್ಸ್ಟು ಮ್ಯಾರೇಜ್ ಕಂಡಕ್ಟ್ ಮಾಡೋದಾಗಲಿ, ಮ್ಯಾರೇಜು ಕ್ರಿಶ್ಚಿಯಾನಿಟಿ ಪ್ರಕಾರ ಗೌರ್ಮೆಂಟ್ ಲೀಗಲ್ ರೂಲ್ಸ್ ಪ್ರಕಾರ ಏನೆಲ್ಲ ಮಾಡ್ಕೊಬೇಕಿದೆಯೋ ಅದನ್ನು ಕೂಡ ನಾವು ಆ ಪರ್ಮಿಷನ್ಗೆ ಅಪ್ಲೈ ಮಾಡ್ತಾ ಇದ್ರಿ. ದಯವಿಟ್ಟು ಇದನ್ನೆಲ್ಲ ತಮ್ಮ ಪ್ರೇರಲ್ಲಿ ನೆನೆಸ್ಕೊಳ್ಳಿ, ಇದು ಸುಗಮವಾಗಿ ಆಗಲಿ ಅಂತಂದ್ಬಿಟ್ಟು. ಯಾಕೆಂದರೆ ಅದು ಈಸಿ ಆಗಿರೋಂಥ ಪ್ರೊಸೆಸ್ ಅಲ್ಲ, ಅದು ವೆರಿ ಡಿಫಿಕಲ್ಟ್, ವೆರಿ ಟಫ್ ಪ್ರೊಸೆಸ್. ಅದಾಗಿದ ನಂತರ ನಾವು ನಮ್ಮ ಒಂದು ಟ್ರಸ್ಟಲ್ಲಿ ಅಕೌಂಟ್ಸ್ ಅಂತ ಮೇಂಟೈನ್ ಮಾಡ್ತಾ ಇದ್ರಿ. ಈ ಅಕೌಂಟ್ಸ್ನು ಕೂಡ ನಾವು ಆದಷ್ಟು ಟ್ರಾನ್ಸ್ಪರೆನ್ಸಿ ಅಂದರೆ ನಮ್ಮ ಸಭೆಗೆ ನಮ್ಮ ಆಕ್ಟಿವಿಟಿ ಅಂದರೆ ದೇವರೊಂದು ಕೃಪೆಯಿಂದ ಏನೆಲ್ಲ ಆಕ್ಟಿವಿಟೀಸ್ ನಡೆಸಿದೆಯೋ ಇದನ್ನೆಲ್ಲ ಬಂದ್ಬಿಟ್ಟು ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ಮುಖಾಂತರ ಲೀಗಲ್ ಆಗಿ ಮಾಡಬೇಕು ಅಂತಂದ್ಬಿಟ್ಟು ನಾವು ಮಾಡ್ತಾ ಇದ್ದೀವಿ. ಅದು ಇಲ್ಲಿಗಲ್ಲ, ಸೊ ಡೋಂಟ್ ಮಿಸ್ಅಂಡರ್ಸ್ಟ್ಯಾಂಡ್. ಸೊ ಅದನ್ನ ಪ್ರಾಪರಾಗಿ ಅಂದರೆ ಯಾವುದೇ ರೀತಿ ಒಂದು ಸ್ಕ್ರೂಟಿನೈಸ್ ಬಂದಾವಾಗ ಯಾವುದೇ ರೀತಿ ಒಂದು ಸಂದೇಹ ಇದ್ದ ರೀತಿಯಲ್ಲಿ ಒಂದು ಕ್ಲೀನಾಗೆ ಒಂದು ರಿಪೋರ್ಟ್ ಎಲ್ಲ ಕ್ಲೀನಾಗಿರೋ ಥರ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಅದರಿಂದ ಆದಷ್ಟು ಮ್ಯಾಕ್ಸಿಮಮ್ ಟ್ರಾನ್ಸಾಕ್ಷನ್ಸ್ ನಾವು ಟ್ರಸ್ಟ್ ಅಕೌಂಟಿಂದಲೇ ಮಾಡ್ತಾ ಇದ್ರಿ. ಇವಾಗ ನೋಡ್ಬೇಕಾದ್ರೆ ಈ ಕನ್ವೆನ್ಷನ್ ಕೂಡ ನೋಡ್ಬೇಕಿಲ್ಲ, ಟ್ರಸ್ಟಿಂದನೇ ಆಗಿರೋದು. ಯಾರೆಲ್ಲ ದಾನಿಗಳು ಇದಕ್ಕಾಗಿ ಸಹಾಯ ಮಾಡಿದ್ರು ದೇವ್ರ ಕೃಪೆಯಿಂದ, ಅವರು ಕೂಡ ಟ್ರಸ್ಟ್ಗೆ ಅದು ಫಂಡ್ಸ್ನ ಕೊಟ್ಟಿದ್ದಾರೆ ಅನ್ನ ದೇವ್ರನ್ನ ಆಶೀರ್ವದಿಸ್ಲಿ. ಇದರಿಂದ ಅಡ್ವಾಂಟೇಜ್ ಏನು, ಇವೆಲ್ಲ ಅವಶ್ಯಕತೆ ಇದೆಯಾ ಅಂತಂದರೆ ಬೇರೆಯವ್ರು ಯಾವುದೋ ಥರ ತಿಂಕ್ ಮಾಡ್ಬೋದು. ಆದರೆ ನಮ್ಮ ಒಂದು ಥಿಯರಿ ಅಂದರೆ ಎಸ್ಪೆಷಲಿ ಮೈಂಡ್, ನಾನು ಯಾವ ಥರ ಯೋಚನೆ ಮಾಡ್ತಿದ್ರೆ ಯಾವುದೇ ರೀತಿ ನಮ್ಮ ಸಹೋದರಗಳಿಗೆ ತೊಂದರೆ ಆಗಬಾರ್ದು. ನಾಳೆ ಇವತ್ತು ನಾವು ಇರ್ತೀರಿ, ನಾವು ಇರಲ್ಲ, ನಾವು ಇರ್ತಿರೋ ಬಿಡ್ತಿರೋ, ನಾಳೆ ಬರೋಂಥ ಒಂದು ಪೀಳಿಗೆಗಳಿಗೆ ಒಂದು ಮಾರ್ಗ ಏನಾಗಿರಬೇಕು, ಸುಗಮವಾಗಿರಬೇಕು. ಅದರಿಂದ ನಾವೆಲ್ಲ ರೀತಿ ಇದನ್ನ ಮುಂಜಾನ್ಸಿಕತ್ವ ಅಂತ ಇದ್ರಿ. ಇದನ್ನ ಪ್ರಾರ್ಥನೆ ನೆನೆಸ್ಕೊಳ್ಳಿ. ಟ್ರಸ್ಟ್ಗೆ ಯಾರೋ ಕಾಂಟ್ರಿಬ್ಯೂಷನ್ಸ್ ಕೊಡೋದ್ರಿಂದ ಏನು ಅಡ್ವಾಂಟೇಜ್ ಇದೆ ಅಂದರೆ ಅನೇಕ ಸಹೋದರಗಳನ್ನ ಎಕ್ಸ್ಪೀರಿಯನ್ಸ್ ಮಾಡಿರ್ಬೋದು. ನೀವೇನೇ ಟ್ರಸ್ಟ್ಗೆ ಒಂದು ಕಾಂಟ್ರಿಬ್ಯೂಷನ್ಸ್ ಕೊಟ್ಟ ಅಂದರೆ ನಿಮ್ಮ ಇನ್ಕಮ್ ಟ್ಯಾಕ್ಸ್ಗೆ ರಿಬೇಟ್ ಸಿಗ್ತದೆ, 50% ರಿಬೇಟ್ ಸಿಗ್ತದೆ. ಅದನ್ನು 50% ರಿಬೇಟ್ಗೆ ನಾವು ಬೇಕಾಗಿರೋಂಥ ಇನ್ಕಮ್ ಟ್ಯಾಕ್ಸಲ್ಲಿ ಫೈಲಿಂಗ್ಸ್ ಎಲ್ಲ ಮಾಡ್ತೀರಿ. ಅದರಿಂದ ನಿಮಗೆ ತುಂಬ ಅಡ್ವಾಂಟೇಜಸ್ ಇದೆ. ಯಾರೋ ಆ ಥರ ಫೈಲ್ ಮಾಡೋಂಗಿದ್ರೆ, ನೀವು ಯಾವ ಥರ ಸಹಾಯ ಮಾಡೋಂಗಿದ್ರೆ ಮಾಡ್ಬೋದು. ಇದರಿಂದ ನಾವು ಫಂಡ್ಸ್ಗಳನ್ನ ಯಾವುದೇ ಸ್ವಂತಕ್ಕಾಗೆ ನಾವು ಯಾವುದೇ ಕಾರಣಕ್ಕೂ ಯೂಸ್ ಮಾಡೋದಿಲ್ಲ. ಯಾಕಂದರೆ ದೇವ್ರ ಮಕ್ಕಳು ಸತ್ಯವಾಗಿರಬೇಕು, ನೀತಿವಂತರಾಗಿರಬೇಕು, ಹೇಳ್ದಂತೆ ನಡೆಯೋರಾಗಿರಬೇಕು. ಅದರಿಂದ ಇದನ್ನ ಫಂಡ್ಸ್ಗಳನ್ನ ಡೆಡಿಕೇಟ್ ಆಗಿ ಮುಖ್ಯವಾಗಿ ಹಾರ್ವೆಸ್ಟ್ ಆಕ್ಟಿವಿಟೀಸ್ ಅಂದರೆ ನಮ್ಮ ಸಹೋದರ ಸಹೋದರಿಗಳು ಇದ್ದಾರೆ, ಅನೇಕ ಒಂದು ಬಲಹೀನತೆಯಲ್ಲಿ ಅನೇಕ ಕೊರತೆಗಳಿದ್ದಂಥ ಅನೇಕ ಸಹೋದರ ಸಹೋದರಿಗಳಿದ್ದಾರೆ. ಅಂದ ಕಳೆದ ವರ್ಷ ದೇವ್ರ ಕೃಪೆಯಿಂದ ನಮಗೆ ಬಂದಿರೋಂಥ ಒಂದು ಆಶೀರ್ವಾದ ಕಾಣಿಕೆಗಳ ಮುಖಾಂತರ ಅನೇಕ ಜನಗಳಿಗೆ ಛತ್ರಚಿಕಿತ್ಸೆಗೆ, ಹೆಲ್ತ್ ಇಶ್ಯೂಸ್ಗಳಿಗೆ, ಆಮೇಲೆ ಡಾಕ್ಟರ್ಗಳನ್ನ ಸಂಧಿಸೋದಕ್ಕಾಗಲಿ ಅಥವಾ ಅವ್ರ ಎಜುಕೇಷನ್, ಅವ್ರ ಮಕ್ಕಳಿಗೆ ಎಜುಕೇಷನ್ಗಳಿಗೆ ಅಡ್ಮಿಷನ್ಗಾಗಲಿ, ಅದೇ ಥರ ಎಷ್ಟೋ ವಿಧವೆಯರುಗಳಿಗೆ ಸಹಾಯ ಮಾಡೋಕ್ಕೆ ದೇವರೇ ಮಾಡಿದ್ರೆ ಕೃಪೆ ಕೊಟ್ಟಿದ್ರೆ. ಇದೆಲ್ಲ ನಮ್ದೆಲ್ಲ ಏನಿಲ್ಲ, ಆತನ ಕೊಟ್ಟಂಥ ದಾನ, ಆ ದಾನ ಮತ್ತೊಬ್ಬರತ್ರ ಏನು ಮಾಡಿದ್ರಿ ಹಂಚ್ಕೊಂಡಿದ್ರಿ. ಅದರಿಂದ ಇದರ ತಮ್ಮ ಪ್ರಾರ್ಥನೆ ನೆನೆಸ್ಕೊಳ್ಳಿ. ಮುಂದೆ ಬರೋಂಥ ದಿನಗಳಲ್ಲಿ ದೇವರಿಗೆ ನನ್ನ ಹೆಚ್ಚಿನಾದ ರೀತಿಯಲ್ಲಿ ಆಶೀರ್ವದಿಸಿ ಇನ್ನೂ ಅನೇಕ ಜನರಿಗೆ ಏನಾಗಲಿ ಒಳ್ಳೇದು ಮಾಡೋಂಥ ರೀತಿಯಲ್ಲಿ ನಾವು ಪ್ರಾರ್ಥನೆ ಮಾಡೋಣ ಅಂತಂದ್ಬಿಟ್ಟು ತಮ್ಮ ಹತ್ರ ಕೇಳ್ಕೊತೀವಿ. ಕೊನೆಯದಾಗಿ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಲ್ಲಿ, ಇದುವರೆಗೂ ದೇವರು ಎಲ್ಲ ರೀತಿ ನಮಗೆ ಕೃಪೆ ಕೊಟ್ಟು ನಡೆಸಿ ಆಶೀರ್ವದಿಸೋದಕ್ಕಾಗಿ ಎಲ್ಲದಕ್ಕಿಂತ ಮೇಲಾದಿಗೆ ತಂದೆ ದೇವರಿಗೆ ನಾವು ತುಂಬ ಕೃತಜ್ಞರಾಗಿದ್ವಿ. ಅಂದ ಕೊನೆಯದಾಗಿ ಇನ್ನೊಂದು ರಿಕ್ವೆಸ್ಟ್ ಇದೆ. ಇವಾಗ ಒಂದು ಪ್ರೇಯರ್ ಆಗಿದ ತಕ್ಷಣ ದಯವಿಟ್ಟು ಎಲ್ಲರೂ ಹೊರಗಡೆ ಹೋಗೋಣ. ಹೊರಗಡೆ ಹೋಗ್ಬಿಟ್ಟು ಒಂದು ಗ್ರೂಪ್ ಫೋಟೋ ತೆಗೆಯೋಣ. ಗ್ರೂಪ್ ಫೋಟೋ ತೆಗೆದಿದ್ಮೇಲೆ ಟೀ ಬಿಸ್ಕೆಟ್ಸ್ ಎಲ್ಲ ಏರ್ಪಾಡಾಗಿದ್ದರೆ ಅದನ್ನು ಸ್ವೀಕಾರ ಮಾಡಿ ದಯವಿಟ್ಟು ತಮ್ಮ ಮನೆಗಳಿಗೆ ತೆರಳಬೇಕಾಗಿ ಕೇಳ್ಕೊಂತೀರಿ. ತೆರಳಂಥ ಸಂದರ್ಭದಲ್ಲಿ ಯಾರಿಗಾರೋ ಬಸ್ ಸ್ಟ್ಯಾಂಡ್ ಅಥವಾ ರೈಲ್ವೆ ಸ್ಟೇಷನ್ಗೆ ಡ್ರಾಪ್ ಬೇಕು ಅಂತಂದರೆ ದಯವಿಟ್ಟು ನೀವು ನನ್ನನ್ನು ಅಥವಾ ಫ್ರಾನ್ಸಿಸ್ ಬದಲಿದರೆ ಇದನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಡ್ರಾಪ್ ಕೊಡೋಕ್ಕೆ ನಾವು ವ್ಯವಸ್ಥೆ ಮಾಡ್ತೀರಿ. ಅದರಿಂದ ಕರ್ತನಲ್ಲಿ ಪ್ರೀತಿ ಅಂತ ಸೌರಸಗಳು ಇದೇ ಥರ ವರ್ಷ ವರ್ಷ ಬಂದು ನಮ್ಮೆಲ್ಲರನ್ನೂ ನೀವು ಪ್ರೋತ್ಸಾಹ ಪಡಿಸ್ಬೇಕು, ನಮ್ಮೆಲ್ಲರನ್ನು ಆಶೀರ್ವದಿಸಬೇಕು ಅಂತ ನಮಗೆ ಕೇಳ್ಕೊತೀವಿ. ಥ್ಯಾಂಕ್ ಯು. ಇದ್ರ ಜೊತೆಗೆ ನಮ್ಮೆಲ್ಲರನ್ನ ಈ ರೀತಿಯಾಗಿ ಬರಮಾಡಿ ಒಂದು ವಿಚಾರಗಳ ಸತ್ಯವೇದ ಒಂದು ಸತ್ಯ ವಿಧದ ವಿಚಾರಗಳನ್ನ ನಮಗೋಸ್ಕರವಾಗಿ ತಿಳಿಸ್ಕೊಟ್ಟು ಒಂದು ಅನ್ಯೋನ್ಯತೆಯಿಂದ ಫೆಲೋಶಿಪ್ ಅನ್ನ ಪ್ರೀತಿಯಿಂದ ನಮಗೆ ಹಂಚಿಕೊಟ್ಟ ಈ ಒಂದು ಸಮಯವನ್ನು ಕಳೆಯುವ ಹಾಗೆ ನಮಗೆ ದಾರಿ ಮಾಡಿಕೊಟ್ಟಂತಹ ಕರ್ನಾಟಕ ಸತ್ಯವೇದ ವಿದ್ಯಾರ್ಥಿಯ ಎಲ್ಲರಿಗೂ
ತಮ್ಮೆಲ್ಲರ ಪರವಾಗಿ ನಾನು ದೇವರ ನಾಮದಲ್ಲಿ ಕೃತಜ್ಞತೆಗಳನ್ನ ಸಲ್ಲಿಸ್ಕೋತೀನಿ. ಕೊನೆಯದಾಗಿ ನಮ್ಮ ಮಧ್ಯದಲ್ಲಿರುವಂತಹ ಹಿರಿಯ ಸಹೋದರ ಅಂತ ಸಹೋದರಂತ ಪುಟ್ಸಂದ್ರ ಅಂಕಲ್ ಅವರು ಮುಂದೆ ಬಂದು ನಮ್ಮನ್ನ ದೇವರ ಪ್ರಾರ್ಥನೆಯನ್ನು ನಡೆಸಿ ಆಶೀರ್ವಾದ ವಚನವನ್ನು ಕೊಡಬೇಕು ಅಂತ ನಾನು ಹೇಳಿದೆ. ಪ್ರಾರ್ಥನೆ ಮಾಡೋಣ. ಸಕಲ ಜೀವರಾಶಿಗಳು ಉಂಟು ಮಾಡಿ ಸರ್ವತ ಪರ್ವತ ಪರಲೋಕದ ಪ್ರೀತಿಮಯನಾಥ ತಂದೆ ಆ ದೇವರೇ, ಮಾನವನಾಥ ನಮ್ಮನ್ನು ಎಷ್ಟು ಅಪಾರವಾಗಿ ಪ್ರೀತಿ ಮಾಡಿದ್ದಿ ಎಂಬುದಕ್ಕಂತ ನಾವು ಆಲೋಚಿಸುವಾಗ ಮಾನವನನ್ನು ಉಂಟು ಮಾಡುವುದಕ್ಕೆ ಮೊದಲೇ ಈ ಭೂಲೋಕವನ್ನು ಉಂಟು ಮಾಡುವಾಗಲೇ ಅದು ಶೂನ್ಯ ಸ್ಥಾನವಾಗಿರಲೆಂದು ಸೃಷ್ಟಿಸಿದ ಜನ ನಿವಾಸಕ್ಕಾಗಿ ಉಂಟು ಮಾಡಿದ್ರು ಎಂಬುದಾಗಿ ವಾಕ್ಯದ ಮೂಲಕವಾಗಿ ತಿಳಿಸಿದ್ರೆ ಪರಲೋಕವು ಯಹೋವನದು, ಭೂಲೋಕವನ್ನು ನರಸಂತಾನಕ್ಕೆ ಕೊಟ್ಟಿದ್ದಾರೆ ಎಂಬುದಾಗಿ ನೋಡುವಾಗ ಈ ಭೂಮಿಯನ್ನು ಉಂಟು ಮಾಡಿ ಮಾನವರಿಗಾಗಿ ಅದನ್ನು ಕೊಟ್ಟಿದ್ದಿ ಎಂಬುದಾಗಿ ಕೂಡ ವಾಕ್ಯದ ಮೂಲಕವಾಗಿ ತಿಳಿಸಿದ್ದಿ. ಅದು ಮಾತ್ರವಲ್ಲದೆ ಮಾನವರನ್ನು ಉಂಟು ಮಾಡುವಾಗ ನಿಮ್ಮ ಸ್ವರೂಪದಲ್ಲಿ ನಿಮ್ಮ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಿದ್ರಲ್ಲೇ ಮಾನವರ ಮೇಲೆ ನಿಮಗಿರುವಂಥ ಅಪಾರವಾದ ಪ್ರೀತಿಯನ್ನು ವ್ಯಕ್ತಪಡಿಸಿದ್ದೀರಿ. ಹೌದು, ನಮ್ಮ ಆದಿ ತಂದೆ ತಾಯಿಗಳು ಕೊಟ್ಟಂಥ ಆಜ್ಞೆಯನ್ನು ಮೀರಿ ಅವಿಧರಾಗಿ ಪಾಪ ಮಾಡಿದಂಥ ಸಂದರ್ಭದಲ್ಲಿ ಕೂಡ ಕೈಬಿಡದೆ ಯುಗಗಳ ಮಧ್ಯದಲ್ಲಿ ನಿಮ್ಮ ಒಬ್ಬನೇ ಮಗನು ನಮ್ಮ ರಕ್ಷಕನೂ ಆದ ಯೇಸು ಕ್ರಿಸ್ತನನ್ನು ಭೂಲೋಕಕ್ಕೆ ಕಳಿಸಿಕೊಡುವುದರ ಮೂಲಕವಾಗಿ ಅವರ ಪರಿಶುದ್ಧವಾದಂಥ ರಕ್ತದ ಮೂಲಕವಾಗಿ ಮಾನವರೆಲ್ಲರ ಪಾಪಗಳನ್ನ ಪರಿಹರಿಸಿ ಅವರ ಪುನರುತ್ಥಾನದ ಮೂಲಕವಾಗಿ ಮಾನವರೆಲ್ಲರಿಗೆ ನಿತ್ಯ ಜೀವದ ಒಂದು ನಿರೀಕ್ಷೆಯನ್ನು ಕೂಡ ಉಂಟು ಮಾಡಿದಿರಿ. ಹೌದು, ಭಕ್ತನು ತಿಳಿಸುವ ಹಾಗೆ ಈ ದಿವ್ಯವಾದ ಪ್ರೀತಿಗೆ ಬದಲೇನು ಕೊಡಲಿ, ಸಂಪತ್ತು ಪ್ರಾಣ ಕೊಟ್ಟಾಗಿಯೂ ಇನ್ನೂ ಸಾಲದು ಎಂಬುದಾಗಿ ಆಡಿದ್ದಾನೆ. ಹೌದು ಕರ್ತನೆ, ನೀವು ನಮ್ಮನ್ನು ಇಷ್ಟು ಅಪಾರವಾಗಿ ಪ್ರೀತಿ ಮಾಡುವಾಗ ನಾವು ನಿಮ್ಮನ್ನು ಯಾವ ರೀತಿ ಪ್ರೀತಿ ಮಾಡ್ತಾ ಇದ್ದೇವೆ, ದೇವರ ಮೇಲಿನ ಪ್ರೀತಿ ಏನು ಎಂಬತಕ್ಕಂಥ ನಾವು ಆಲೋಚಿಸುವಾಗ ನೀನು ಕೊಟ್ಟಂಥ ಆಜ್ಞೆಗಳನ್ನ ಕೈಕೊಂಡು ನಡೆಯುವಂಥದ್ದೆ ಎಂಬುದಾಗಿ ಭಕ್ತರ ಮೂಲಕವಾಗಿ ನೀನು ಬರೆಸಿ ತಿಳಿಸಿಕೊಟ್ಟಿದ್ದಿ. ಆದ್ದರಿಂದ ಕರ್ತನೆ, ನಾವು ನಿಮಗೆ ವಿಧೇಯರಾಗಿ ನಮ್ಮ ನಡೆ, ನಮ್ಮ ನುಡಿ, ನಮ್ಮ ಕ್ರಿಯೆಗಳ ಮೂಲಕವಾಗಿ ನಿನಗೆ ಮೆಚ್ಚುಗೆಯಾದ ರೀತಿಯಲ್ಲಿ ನಮ್ಮ ಜೀವಿತವನ್ನು ರೂಪಿಸಿಕೊಂಡು ಈ ಲೋಕದಲ್ಲಿ ನಾವು ಜೀವಿಸುವಂಥ ಒಂದು ಕೃಪೆ ಕೊಟ್ಟು ಈವರೆಗೂ ನಮ್ಮನ್ನು ಜೀವಿತರ ಸಂಖ್ಯೆಯಲ್ಲಿ ಇಟ್ಟು ನಡೆಸ್ತಾ ಇರೋದಕ್ಕಾಗಿ ಸ್ತೋತ್ರ ಹೇಳ್ತೇವೆ. ಹೌದು ಕರ್ತನೆ, ಈ ಕರ್ನಾಟಕ ಸತ್ಯವೇದ ವಿದ್ಯಾರ್ಥಿಗಳು ಇವರ ಎರಡನೇ ಮಹಾಸಮ್ಮೇಳನವನ್ನು ಏರ್ಪಡಿಸಿ ಆ ಸಮ್ಮೇಳನ ಒಂದು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಹೇಳ್ತೇವೆ. ಅನೇಕ ಕಡೆಯಿಂದ ನಿಮ್ಮ ಮಕ್ಕಳು ಒಟ್ಟಾಗಿ ಸೇರಿ ಆ ಒಂದು ಅನ್ಯೋನ್ಯತೆಯಲ್ಲಿ ಸಹೋದರ ಪ್ರೀತಿಯಲ್ಲಿ ಕಳೆಯುವಂತ ಒಂದು ಕೃಪೆ ಕೊಟ್ಟು ನಡೆಸಿದ್ದಕ್ಕಾಗಿ ಕೂಡ ಸ್ತೋತ್ರ ಹೇಳ್ತೇವೆ. ಕರ್ತನೆ, ನಮ್ಮೆಲ್ಲರ ಒಟ್ಟಾಗಿ ಸೇರಿಸಿ ಕೊಟ್ಟಂತ ಈ ಒಂದು ವಾಕ್ಯಗಳಿಗಾಗಿ ಕೂಡ ಸ್ತೋತ್ರ ಹೇಳ್ತೇವೆ. ಹೌದು, ಬೇರೆ ಬೇರೆ ಕಡೆಯಿಂದ ಬಂದು ವಾಕ್ಯವನ್ನು ಕೇಳಿ ಆತ್ಮಿಕ ರೀತಿಯಲ್ಲಿ ಬಲ ಹೊಂದಿ ಲೋಕದ ಕಡೆಗೆ ನಾವು ಹೋಗುವಂತಹ ಸಂದರ್ಭದಲ್ಲಿ ನಾವು ಕೇಳಿದಂಥ ವಾಕ್ಯಗಳನ್ನ ಬಿಡದೆ ಹೃದಯದಲ್ಲಿಟ್ಟುಕೊಂಡು ಅನುಷ್ಠಾನಕ್ಕೆ ತಂದು ಆ ವಾಕ್ಯಗಳ ಪ್ರಕಾರ ನಡೆಯುವಂತೆ ಬೇಕಾದ ಬಲ, ಶಕ್ತಿ, ಜ್ಞಾನಗಳನ್ನ ಬೆಲ್ಲರಿಗೆ ಅನುಗ್ರಹಿಸಿ ನಡೆಸಬೇಕೆಂಬುದಾಗಿ ಬೇಡಿಕೊಳ್ತೇವೆ. ಹೌದು, ನೀವು ನಮ್ಮನ್ನ ಕರೆದಿದ್ದೀರಾ, ಆ ಕರೆದಂತ ಕರೆಗೆ ಹೋಗ್ಬಿಟ್ಟು ಬಂದಿದ್ದೇವೆ. ನಿಮ್ಮ ಮಕ್ಕಳಾಗಿ ನಾವು ನಡ್ಕೊಳ್ಬೇಕಂತ ರೀತಿ ನೀತಿಗಳನ್ನು ಕೂಡ ತಿಳಿಸಿದ್ದೀರಾ. ಅದರಿಂದ ಕರ್ತನೆ, ನಾವು ನೀನು ಹೇಗೆ ಪರಿಶುದ್ಧರಾಗಿದೆಯೋ, ಪವಿತ್ರನಾಗಿದೆಯೋ, ತದ ರೀತಿಯಲ್ಲಿ ನಿನ್ನನ್ನು ಸೇವಿಸುವಂಥ ಮಕ್ಕಳು ಕೂಡ ಪರಿಶುದ್ಧರಾಗಿರಬೇಕೆಂಬುದಾಗಿ ನೀನು ಬಯಸುವಂಥವನಾಗಿದ್ದೀ. ಹೌದು ಕರ್ತನೆ, ಅಂದು ಇಸ್ರಾಯೇಲರನ್ನು ಬಿಡಿಸಿ ವಾಗ್ದಾನ ದೇಶಕ್ಕೆ ನೀನು ನಡೆಸಿದಿ, ಕೆಂಪು ಸಮುದ್ರವನ್ನು ದಾಟಿಸಿ ಅವನ ಹಿಂಬಾಲಿಸಿ ಬಂದಂಥ ಐಗುಪ್ತ ಸೈನ್ಯವನ್ನು ನೀನು ನಾಶ ಮಾಡಿದ್ದಿ. ತದ ರೀತಿಯಲ್ಲಿ ವಾಗ್ದಾನ ಮಾಡದ ದೇಶಕ್ಕೆ ನಾವು ಸಾಗುವಂಥ ವೇಳೆಯಲ್ಲಿ
ಅದಕ್ಕೆ ಅಡ್ಡಿಪಡಿಸುವ ಎಲ್ಲ ಸೈತಾನ ಕೆಲಸಗಳಲ್ಲಿ ಲಯ ಮಾಡಿ ನಾವು ವಾಗ್ದಾನ ದೇಶಕ್ಕೆ ಸೇರುವುದು ಒಂದು ಕೃಪೆ ಕೊಟ್ಟು ನಡೆಸುವಂಥವರಾಗಿದೆ ಎಂಬತಕ್ಕಂಥ ಒಂದು ದೃಢವಾದ ನಂಬಿಕೆ ನಮಗೆ ಹುಟ್ಟಿಸಿದೆ. ಹೌದು ಕರ್ತನೆ, ನಿನ್ನ ಪರಿಶುದ್ಧ ಪರ್ವತದಲ್ಲಿ ಇಳ್ಕೊಳ್ತಕ್ಕಂಥವನು ವಾಸಿಸ್ತಕ್ಕಂಥವನು ಎಂಥವನಾಗಿರಬೇಕು ಎಂಬತಕ್ಕಂಥ ವಿಷಯವನ್ನು ಕೂಡ ವಾಕ್ಯದ ಮೂಲಕವಾಗಿ ನಮಗೆ ತಿಳಿಸಿದ್ದಿ. ಅರಿಂದ ಪರಿಶುದ್ಧನಾಥ ನಿನ್ನನ್ನು ಸೇವಿಸುವಂಥವರು, ಪರಿಶುದ್ಧನಾಥ ನಿಮ್ಮ ನಿವಾಸದಲ್ಲಿ ವಾಸಿಸಿದಂಥ ಮಕ್ಕಳು ಕೂಡ ಪರಿಶುದ್ಧರಾಗಿ ಅವರು ನಿರ್ಭರರಾಗಿ ನಿರ್ದೋಷಿಗಳಾಗಿ ಸುನೀತಿ ಎಂಬ ಫಲದಿಂದ ತುಂಬಿದವರಾಗಿರಬೇಕೆಂಬುದಾಗಿ ನೀನು ಆಶಿಸುವಂಥವನಾಗಿದ್ದಿ. ಅದರಿಂದ ಕರ್ತನೆ, ನೂತನ ಸೃಷ್ಟಿಗಳಾದ ನಾವು ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕದ ಭಾವದವರಾಗಿ ನಾವು ಯಾವಾಗಲೂ ನಿನ್ನನ್ನು ನಿರೀಕ್ಷಿಸಿ ಈ ಲೋಕದ ನಮ್ಮ ಜೀವಿತವನ್ನು ನಾವು ಜೀವಿಸುವಂತೆ ನಮ್ಮೆಲ್ಲರೂ ನಿನ್ನ ಅಸ್ತಟ್ಟು ನಡೆಸಬೇಕೆಂಬುದಾಗಿ ಕೂಡ ಅಡ್ಡಬಿದ್ದು ಬೇಡುವಂಥವರಾಗಿದ್ದೇವೆ. ಹೇಗೋ ಕರ್ತನೆ, ಈವರೆಗೂ ನಮ್ಮೆಲ್ಲರನ್ನು ಹಸ್ತರಿಟ್ಟು ಈ ಒಂದು ಸಮ್ಮೇಳನ ಯಶಸ್ವಿಯಾಗಿ ನಿಮ್ಮ ನಾಮದ ಮಹಿಮೆಗೋಸ್ಕರ ನಡೆಸುವಂಥ ಕೃಪೆ ಕೊಟ್ಟು ನಡೆಸಿದ್ದಕ್ಕಾಗಿ ಸ್ತೋತ್ರ ಹೇಳ್ತವೆ. ಇದರಲ್ಲಿ ಭಾಗವಹಿಸುವಂಥ ಎಲ್ಲರನ್ನ ಯಶಸ್ಸರಾಗಿ ಆಶೀರ್ವದಿಸಿ ನಿಮ್ಮ ಕೃಪೆಯಿಂದ ತುಂಬಿಸಿ ನಡೆಸಬೇಕೆಂಬುದಾಗಿ ಕೂಡ ಅಡ್ಡಬಿದ್ದು ಬೇಡುವಂಥವರಾಗಿದ್ದೇನೆ. ಕರ್ತನೆ, ನಾವು ಬೇಡದಂಥ ಎಲ್ಲ ವರಗಳನ್ನು ಬೇಡದೆ ಬರ್ತಿರುವ ಅಲ್ಪ ಕೋರಿಕೆಗಳನ್ನು ನಿಮ್ಮ ಒಬ್ಬನೇ ಮಗನು ನಮ್ಮ ರಕ್ಷಕನೂ ಆದ ಯೇಸು ಕ್ರಿಸ್ತನ ದಿವ್ಯವಾಚಿಸಲಿ ಅನುಗ್ರಹಿಸಬೇಕೆಂಬುದಾಗಿ ಅತ್ಯಂತ ವಿನಯದಿಂದಲೂ ತಾಳ್ಮೆಯಿಂದಲೂ ನಿಮ್ಮಲ್ಲಿ ಪ್ರಾರ್ಥಿಸ್ತೇವೆ. ಆಮೇನ್. ಕರ್ತನ ಪ್ರಾರ್ಥನೆ ಹೇಳ್ಕೊಳ್ಳ. ಪರಲೋಕದಲ್ಲಿ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎನಿಸಲ್ಪಡಲಿ, ನಿಮ್ಮ ರಾಜ್ಯವು ಬರಲಿ, ನಿಮ್ಮ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಹಣದಿಂದ ಆಹಾರ ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿಂದ ನಮ್ಮನ್ನು ತಪ್ಪಿಸು. ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳ. ತಂದೆಯ ದೇವರ ಮಹಾಪ್ರೀತಿಯು ನಮ್ಮ ರಕ್ಷಕನೋ ಒಡೆಯನೋ ಮಧ್ಯಸ್ಥನೋ ಆದ ಯೇಸು ಕ್ರಿಸ್ತನ ಕೃಪೆಯು ಪರಿಶುದ್ಧಾತ್ಮನ ಅನ್ಯೋನ್ಯತೆ ನಡೆಸಬೇಕೆ ಸಹಾಯ ಸಹವಾಸಗಳು ಸದಾ ನಮ್ಮೆಲ್ಲರೊಂದಿಗೂ ಎಲ್ಲ ನಿಮ್ಮ ಸತ್ಯ ಮಕ್ಕಳದ್ದು ಸೇವಕರೊಂದಿಗೂ ಈಗಲೂ ಯಾವಾಗಲೂ ನಿರಂತರವೂ ನೆಲೆಯಾಗಿರಲಿ ಸ್ವಾಮಿ. ಆಮೇನ್. ಕರ್ತನಲ್ಲಿ ಪ್ರೀತಿಯಾದ ಸೋದರ ಸೋದರಿಗೆ ದಯವಿಟ್ಟು ಎಲ್ಲರೂ ಮುಂದೆ ಅಲ್ಲಿ ಪಾರ್ಕಿಂಗ್ ಹತ್ರ ಗ್ಯಾದರ್ಗೋಗಿ ರಿಪೋರ್ಟ್ ಕೊಡ್ಕೋಬೋದ ಕತ್ಲಾ ಬರ್ತಾರೆ ರಿಪೋರ್ಟ್ ಕೊಡ್ಕೋಣ ಅದಾಗಿದ ನಂತರ ಕಾಫಿ ಟೀ ಆಯ್ತಿರ್ತಾರೆ ಆಮೇಲೆ ಫೆಲೋಶಿಪ್. ಥ್ಯಾಂಕ್ ಯು. ಪ್ಲೀಸ್ ಎವ್ರಿಬಡಿ ಓಪನ್.